ಈ ಕ್ಷೇತ್ರಕ್ಕೆ ಮಹಿಷಿ ಅಂತ ರಾಮಚಂದ್ರ ಹೆಸರು. ರಾಮಚಂದ್ರ ದೇವರು ಹಾಗೂ ಸೀತಾದೇವಿ ಹಾಗೂ ಅಮ್ಮನ ದೇವರು ಮೂರು ಜನ ವನವಾಸ ಎಲ್ಲ ಮುಗಿದೋಗಿತ್ತು. ಇನ್ನು ಅಯೋಧ್ಯಕ್ಕೆ ಹೋಗ್ಬೇಕಂತಿರೋ ಸಂದರ್ಭದಲ್ಲಿ ಸೀತಾದೇವಿ ಕೇಳಿದ್ರು, ಸ್ವಾಮಿ ಮತ್ತೆ ನೀವು ರಾವಣನ ಕರೆದುಕೊಂಡು ಹೋದ್ಮೇಲೆ ಹುಡುಕಿದೀರ, ಆ ಸ್ಥಳಗಳೆಲ್ಲ ನೀವು ಒಬ್ಬರೇ ದರ್ಶನ ಮಾಡಿದೀರ, ನನಗೆ ಮಾಡಿಸಿಲ್ಲ, ಹಾಗಾಗಿ ಅದನ್ನು ತೋರಿಸ್ಬೇಕಂತ ಹೇಳಿದಾಗ ಆಯ್ತಂತ ಹೇಳಿ ಇದೆಲ್ಲ ಹುಡುಕಿ ಜಾಗ ರಾಮಚಂದ್ರದೇವ್ ಬಂದ್ರು. ಬರ್ತಾ ಇರ್ಬೇಕಂದ್ರೆ ನೀರ್ ಬೇಕು ಸ್ವಾಮಿ, ಬೆಟ್ಟ ನೀರ್ ಬೇಕು ನನಗೆ ಭಯ ಇರಕಂತ ಹೇಳಿದಾಗ ಆಯ್ತಂತ ಹೇಳಿ ರಾಮಚಂದ್ರ ದೇವರು ಬಾಣ ಹೊಡೆದು ನೀರ್ ಬಂತು. ಅದೇ ಶರಾವತಿ ಉಗಮಸ್ಥಾನ ಅಂಬುತೀರ್ಥ ಅಂತ ಕರೀತಾರೆ. ಅದೇ ಈಗ ವರ್ಲ್ಡ್ ಅಲ್ಲಿ ಸೆಕೆಂಡ್ ಆಗಿ ನಿಂತಿದೆ ಜೋರ್ ಕ್ಲಾಸ್. ಇದು ರಾಮಚಂದ್ರ ದೇವರ ದೊಡ್ಡ ಕಾರ್ಯ. ಆಮೇಲೆ ಯಾಕಂದ್ರೆ ನಾವು ಅಲ್ಲಿ ಇದೀವಿ ಅಂತ ನಮ್ಗೆ ಸಂತೋಷ ಪಡ್ಬೇಕು ಅಷ್ಟೇ. ನಾವು ಅವರು ಪರಮಾತ್ಮನ ಕಾರ್ಯ ಎಲ್ಲೆಲ್ಲ ಆಗುತ್ತೋ ಅಲ್ಲೆಲ್ಲ ನಾವು ಪುಣ್ಯಕ್ಷೇತ್ರ ನಾವು ಇದೆಯಾ ಅಂದ್ರೆ ವಿಶೇಷ ಪುಣ್ಯ ಮಾಡ್ತೀವಿ. ಅಲ್ಲಿ ಮುಂದೆ ಬಂದ್ರು ಒಂದು ಕ್ಷೇತ್ರ, ನರಸಿಂಹದೇವರ ಕ್ಷೇತ್ರ. ಆ ನರಸಿಂಹದೇವರ ಬಾಯಿಂದ ಬೆಂಕಿ ಬರ್ತಾ ಇರುತ್ತೆ, ಆ ಬೆಂಕಿ ಬಂದಾಗ ಊರಿಗೆ ಸುಟ್ಟೋಗ್ತಾ ಇರುತ್ತೆ. ಹಾಗಾಗಿ ಮತ್ತೆ ರಾಮಚಂದ್ರ ದೇವರು ಬಂದಿದ್ದಾರೆ, ಅವ್ರ ಹತ್ರ ಏನೋ ಪ್ರಾರ್ಥನೆ ಮಾಡೋದಂತೆ ಎಲ್ಲ ಋಷಿಗೆ ಬಂದು, ಸ್ವಾಮಿ ಎಲ್ಲ ನಿಂದ್ರೆ ಇನ್ನೊಂದು ರೂಪ ಅದು, ಮತ್ತೆ ಏನಾದ್ರು ಮಾಡಿ ಅದು ಶಾಖ ತಡೆಯಕ್ ಆಗ್ತಾ ಇಲ್ಲ, ಅದು ಬೆಂಕಿ ಬರ್ತಾ ಇರುತ್ತೆ ಅಂತ ಹೇಳಿದಾಗ ಆಯ್ತಂತ ಹೇಳಿ ನೋಡಿದ್ರು 6 ಅಡಿ ಉದ್ದ ಉಗ್ರಹ ಹರಿ ಉಗ್ರ ತೆಗೆದು ನದಿಗೆ ಹಾಕ್ತಿದ್ದಾರೆ. ಜ್ವಾಲ ನರಸಿಂಹಕ್ಕೆ ಜಲ ನರಸಿಂಹ ಆಗ್ಬಿಟ್ಟಿದ್ದಾನೆ, ಮಲ್ಕೊಂಡ್ಬಿಟ್ಟಿದ್ದಾನೆ ನೀರಿನಲ್ಲಿ, ನೀರಿನಲ್ಲಿ ಮಲ್ಕೊಂಡ್ಬಿಟ್ಟಿದ್ದಾನೆ. ಅಲ್ಲಿ ಆಮೇಲೆ ಗರ್ಭಗುಡಿ ಕಾಳೆ ಹನುಮಂತ ಲಿಂಗ ತೆಗೆದುಕೊಂಡು ಪ್ರತಿಷ್ಠಾಪನೆ ಮಾಡ ಅಂತ ಹೇಳಿ ಹನುಮಂತ ದೇವರಿಗೆ ರಾಮಚಂದ್ರ ದೇವರು ಹೇಳ್ತಾರೆ. ಹನುಮಂತ ದೇವರು ಕಾಶಿಗೆ ಹೋಗ್ತಾರೆ, ಬರೋ ಸ್ವಲ್ಪ ತಡ ಆಗುತ್ತೆ, ಮತ್ತೆ ಸೀತಾ ಜನ ಎಲ್ಲ ಕಾಯ್ತಾ ಇದಾರೆ, ಮುಹೂರ್ತ ನೀರ್ತಾ ಇದೆ, ನೀನಾದ್ರು ಮಾಡ್ಕೊಡು ಅಂತ ಹೇಳಿದಾಗ ಸೀತಾದೇವಿ ಅಲ್ಲಿ ಮರಳಿತ್ತು. ಆ ಮರಳಿಂದ ಲಿಂಗ ಮಾಡಿ ಕೊಟ್ಬಿಟ್ಲು, ಪ್ರತಿಷ್ಠಾಪನೆ ಆಯ್ತು, ಪೂಜೆ ಆಗ್ತಿರ್ಬಿಟ್ಟು ಬಂದ್ರು ಹನುಮಂತ ದೇವರು. ನೋಡ್ತಾರೆ ದೊಡ್ಡ ಲಿಂಗ ತಿಂದರೆ ಪೂಜೆ ಆಗ್ತಾ ಇದೆ, ಬಹಳ ಬೇಜಾರಾಯ್ತು ಹನುಮಂತ ದೇವ್ರಿಗೆ. ಎಂತ ಕೆಲಸ ಆಯ್ತು, ಎನ್ನೆ ಸಂಜೀವಿನ ಪರ್ಯತ ತಂದಿದ್ದೇನೆ, ಆಮೇಲೆ ಮುದ್ರೆ ಒಂದು ಕೊಟ್ಟು ಬಂದಿದ್ದೀನಿ ಸೀತಾದೇವಿಗೆ, ಚಿಕ್ಕ ಕೆಲಸ ಆಗಿಲ್ಲ ಅಂತ ಹೇಳಿ ಅದನ್ನ ತೆಗೆದು ನದಿಗೆ ಹಾಕ್ಬಿಡ್ತಾರೆ. ಅದು ಬಾಣಾಕಾರಕ್ಕೆ ಒಂದು ಬಿದ್ದಿದೆ, ಅದಕ್ಕೋಸ್ಕರ ಆ ಕ್ಷೇತ್ರಕ್ಕೆ ಬಾಣಾಕಾರ ಅಂತ ಹೇಳಿ ಪುರಾಣ ಪ್ರಸಿದ್ಧವಾದ ಕ್ಷೇತ್ರ. ಈಗ ನಮ್ಮ ಅಪಭ್ರಷ್ಟ ಭಾಷೆಯಲ್ಲಿ ಬಾಳಗಾರ ಬಳಗವನ್ನು ಕರೆಯಿರಿ. ಮೊನ್ನೆ ಹೋದ್ರು ಶ್ರೀನಿವಾಸ ಇದೇ ಊರಿನ ಅವರೆಲ್ಲ ದೊಡ್ಡ ಪಂಡಿತರ ಕ್ಷೇತ್ರ ಇದು, ಮಹಿಷಿ ಬಾಳಗಾರ ಮಹಿಷಿ ಅಂದ್ರೆ ಭಾರಿ. ಆಮೇಲೆ ಇಲ್ಲಿ ಬರ್ತಾರೆ ಹನುಮಂತ ದೇವರು. ಇಲ್ಲಿ ಬಂದಾಗ ಇಲ್ಲಿ ಅವನು ಊರು ಹೋಗ್ಬಿಟ್ರೆ ನಮಗೆ ಇನ್ನು ಗಂಟು ಬಿಡ್ತಾರೆ ಎಲ್ಲರೂ, ರಾವಣಗಿದ್ದ ಕುಂಭಕರ್ಣನಾಗಿದ್ದ ಅಂತ ಹೇಳಿ. ಹಾಗಾಗಿ ಹಾಗಾಗಿ ನಾನು ಬೇರೆ ವೇಷದಲ್ಲಿರ್ತೇನೆ ಅಂತ ಹೇಳಿ ಬೆಳಗ್ಗೆ ಎಲ್ಲ ಸ್ತ್ರೀ ರೂಪದಲ್ಲೆಲ್ಲ ರಂಗೋಲಿ ಹಾಕಿ ಪ್ರದಕ್ಷಿಣ ಆಗ್ತಾ ಇದ್ದೆ, ಮಧ್ಯಾಹ್ನ ಹೆಮ್ಮೆ ರೂಪದಲ್ಲಿ ನದಿಯ ಹೋಗಿ ಕರೆಂಟ್ ಬರ್ತಾ ಇದ್ದೆ ಹೆಮ್ಮೆ ರೂಪದಲ್ಲಿ. ಹನುಮಂತ ರಾಮಚಂದ್ರ ದೇವರು ಬಂದಿರೋ ದಿನ ಎಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ನಮ್ಮ ಶಿಷ್ಯ ನೋಡ್ತಾರೆ, ನೋಡಿದ್ರೆ ಎಮ್ಮೆ ಆಗಿ ನಿಂತಿದ್ದೆ, ಮಹಿಷಿ ಅಂತ ಕರೆದ್ರು ನಾಚಿಗೆ ಆಯ್ತು. ಸಂಸ್ಕೃತದಲ್ಲಿ ಎಮ್ಮೆಗೆ ಮಹಿಷಿ ಅಂತ. ಹನುಮಂತ ದೇವ್ರಿಗೆ ನಾಚಿಗೆ ಆಯ್ತು, ಇಷ್ಟು ದಿನ ಮುಂಗೆ ಆಗಿದ್ದೆ, ಈಗ ನೋಡಿದ್ರೆ ಎಮ್ಮೆ ಆಗಿದೆ ಅಂತ ಹೇಳಿ ಬಂತು. ತಪ್ಪಾಯ್ ಸ್ವಾಮಿ, ಕ್ಷಮಾ ಹೊಡ್ತಾ ಇಲ್ಲ, ಒಳ್ಳೆ ಕೆಲಸ ಮಾಡಿದ್ಯಾ, ಈ ಒಂದು ಕ್ಷೇತ್ರಕ್ಕೆ ನಾನು ಮಹಿಷಿ ಅಂತ ನಾಮಕರಣ ಮಾಡ್ತೇನೆ ಅಂತ ಹೇಳಿ ರಾಮಚಂದ್ರ ಇಟ್ಟ ಹೆಸರು ಯಥಾಯುಗದಲ್ಲಿ ಗೊತ್ತಿದ್ದಲ್ಲ. ಆಮೇಲೆ ಸತ್ಯ ಅಭಿನವ ತೀರ್ಥರು ಬಂದರು ಇಲ್ಲಿಗೆ. ಸತ್ಯ ಅಭಿನವ ತೀರ್ಥ ಅಂದ್ರೆ ನಾಚರ್ ಕೋಯಿಲ್ ಅಂತ ಇದೆ ಕುಂಭಕೋಣ ಪಕ್ಕ, ಅಲ್ಲಿ ಅವ್ರ ಬೃಂದಾವನ ಇದೆ. ಅವ್ರು ಇಲ್ಲಿಗೆ ಬಂದಾಗ ಇಲ್ಲಿ ಒಂದು ದೊಡ್ಡ ಮಠವನ್ನು ಕಟ್ಟಿ ಕಂಬ ಎಲ್ಲ ಹೊರಟು ಅವ್ರ ಕಾಲದ 360 ವರ್ಷ ಇಲ್ಲಿನ ಕಂಬಗಳೆಲ್ಲ ಬುನಾದಿ ಫೌಂಡೇಶನ್ ಎಲ್ಲ ಅವತ್ತಿಂದೆ ಸ್ವಲ್ಪ ಚೇಂಜ್ ಮಾಡ್ತಿರ್ತೀವಿ ಈ ಕೂರ್ತಿ ಪಾಠಗಳಿಂದ. ಆಮೇಲೆ ಗದ್ದಲೆ ಹಿಡಿದಿರುತ್ತೆ, ಚೇಂಜ್ ಮಾಡಿದ್ವಿ ಅಷ್ಟೇ ಹೊರತು ಪೂರ್ತಿ ಗರ್ಭಗುಡಿ ಎಲ್ಲ ಅವತ್ತಿಂದೆ 360 ವರ್ಷ ಆಯ್ತು. ಬಂದು ಸತ್ಯನಾಥ ಪ್ರಾಗ್ರಹಾರ ಅಂತ ಮಾಡಿ ಎಲ್ಲ ಉತ್ತರಾಯ ಮಠದವರು ಮಾಧ್ವರು ಎಲ್ಲರಿಗೂ ಇಲ್ಲಿ ಆ ಜಾಗ ಕೊಟ್ಟು ಅವ್ರಿಗೆಲ್ಲ ಜಮೀನು ಕೊಟ್ಟು ಹೋಗಿದ್ರು. ಆಮೇಲೆ ದಿವಾನ್ ಪೂರ್ಣರು ಬಂದ್ರು, ಅವ್ರು ಬಂದು ಅವ್ರ ಕಾಲದಲ್ಲಿ ಎಲ್ಲ ಬ್ರಾಹ್ಮಣರಿಗೆ ಇಡೀ ಇಲ್ಲಿ ಎಷ್ಟೋ ಜನ ಇದ್ರೆ ಎಲ್ಲರಿಗೂ 2 ಎಕರೆ ಜಮೀನು ಕೊಟ್ಟು ನೀವು ಯುಗಾದಿ ಮಾಡಬೇಕು, ನೀವು ಅಕ್ಷಯ ತೃತೀಯ ಮಾಡಬೇಕು, ನೀವು ಕಾರ್ತಿಕ ಮಾಡಬೇಕು, ನೀವು ಒಟ್ಟಿಗೆ ದಿನ 360 ದಿನ ಉತ್ಸವ ಆಗುತ್ತೆ ಆ ರೀತಿಯಾಗಿ ವ್ಯವಸ್ಥೆ ಮಾಡಿ ಹೋಗಿದ್ರು ದಿವಾನ್ ಪೂರ್ಣ. ಆಮೇಲೆ ಇಲ್ಲಿ ಸತ್ಯಸಂಧ ಸ್ವಾಮಿಗಳು ಅಂತ 220 ವರ್ಷ ಆಯ್ತು ಬಂದಿದ್ರು. ಇವರ ಊರು ಹಾವೇರಿ, ಹಾವೇರಿಯಲ್ಲಿ ಮಧ್ವಾಚಾರ್ಯರು ಮತ್ತು ಭಾರತಿಬಾಯಿ ಅಂತ ದಂಪತಿಗಳು ಮದುವೆ ಆಗಿದೆ, ಮದುವೆ ಆಗಿ ಸಂತಾನ ಆಗಲಿಲ್ಲ. ಹಾಗಾಗಿ ಏನ್ ಮಾಡ್ಬೇಕಂತ ಅವರು ವಿಚಾರ ಮಾಡ್ತಾ ಇರ್ಬೇಕಂದ್ರೆ ರಾಯರ ಸೇವೆ ಮಾಡಿ ನಿಮ್ಗೆ ಫಲ ಸಿಗುತ್ತೆ ಅಂತಂದ್ರು. ಆಗಿನ ಕಾಲದಲ್ಲಿ ಮಂತ್ರಾಲಯ ದೂರ 2-3 ಒಂದು ವಾರ ಬೇಕಾಗ ಬೆಂಗಳೂರು ಬಿಟ್ರೆ ಬೆಳಗ್ಗೆ ಈಗ ಬಂದ್ರಿ ಹಾಗೆಲ್ಲ ಹಂಗ ನಡ್ಕೊಂಡು ಹೋಗ್ಬೇಕು ಅಥವಾ ಗಾಡಿಯಲ್ಲಿ ಹೋಗ್ಬೇಕು. ಹಾಗಾಗಿ ಬಿದಿರಲ್ಲಿ ಅಂತ ಒಂದು ಕ್ಷೇತ್ರ ಶ್ರೀನಿವಾಸ ತೀರ್ಥ, ಆ ಕ್ಷೇತ್ರದಲ್ಲಿ ಅಶ್ವತ್ಥ ವೃಕ್ಷ ಇದೆ. ಅಲ್ಲಿಗೆ ಹೋಗಿ ತಮ್ಮ ಚರದ ಮೃತಿಕ ಬೃಂದಾವನ ಯಾರೋ ತಂದಿದ್ರು,
ಆಯರದು ಅದನ್ನೇ ಇಟ್ಕೊಂಡು ಹೋಗಿ ಭಕ್ತಿಯಿಂದ ಇಬ್ರು ಸೇವೆ ಮಾಡಿದ್ದಾರೆ. ಎಂಟು ಏಳು ದಿನ ಸೇವೆ ಮುಗಿದ ಎಂಟು ದಿನಕ್ಕೆ ರಾಯರ ಬಂದು ಸ್ವಪ್ನ ಅಂತ ಅನ್ಕೊಂಡಿದ್ದಾರೆ, ಅದು ಸ್ವಪ್ನ ಅಲ್ಲ, ನಿಜವಾಗಿ ರಾಯರ ಬಂದಿದ್ದಾರೆ. ನಾಲ್ಕೂವರೆ ಗಂಟೆ ಬಂದು ಮಾವಿನ ಹಣ್ಣು ಮತ್ತು ಅಂತರಾಕ್ಷರ ಕೊಟ್ಟು ನಿಮಗೆ ಗಂಡು ಮಗ ಆಗುತ್ತೆ, ಹೆದರಬೇಡಿ, ಆದ್ರೆ ನಿಮ್ಮ ಕೈಗೆ ಸಿಗಲ್ಲ, ಅವನು ಸನ್ಯಾಸ ಆಗ್ತಾನೆ, ಪೀಠ ಇರ್ತಾನೆ ಅಂತ ಹೇಳಿ ಕೊಟ್ಟಿದ್ದಾರೆ. ಮಗು ಆದ್ರೆ ಸಾಕಾಗಿತ್ತು, ಆಯ್ತು ಅಂತ ಹೇಳಿ ಆಯ್ತು. ಮನೆಯವ್ರ ಹತ್ರ ಹೇಳಿದ್ರು, ಹೇಳಿದ್ರು ಮಾತ್ರ ಭಕ್ತಿಯಿಂದ ಅದನ್ನ ಸ್ವೀಕಾರ ಮಾಡಿದ್ಮೇಲೆ, ಭಕ್ತಿಯನ್ನು ಸ್ವೀಕಾರ ಮಾಡಿದ್ಮೇಲೆ ಸ್ವಲ್ಪ ದಿನ ಗರ್ಭಿಣಿಯಾಗಿದೆ. ಗರ್ಭಿಣಿ ಆದಾಗ ಎಲ್ಲರ ಏನೇನೋ ಬಯಕೆ ಇರುತ್ತೆ, ಅದಕ್ಕಾಗಿ ಎಲ್ಲರು ಬಂದು ಕೇಳ್ತಿದ್ದಾರೆ, ಏನ್ ಬೇಕಮ್ಮ ನಿಮಗೆ, ಏನ್ ತಿಂತೀರಾ, ಗೋಪಚಂದ್ ತಿಂತಿರೋ ಅಥವಾ ಮಾವಿನಕಾಯಿ ತಿಂತಿರೋ ಅಥವಾ ಚಟ್ನಿ ಬೇಕೋ ಏನ್ ಬೇಕೋ ಅಥವಾ ಮೃತ್ತಿಗ ಬೇಕೋ ಅಂತ ಏನೋ ಕೇಳ್ತಾ ಇದಾರೆ. ಕಾಲ ಮಾತ್ಮೇನೋ ಅಥವಾ ಏನ್ ಗೊತ್ತಿಲ್ಲ, ಈಗಲೂ ಪಾಪ ಗರ್ಭಿಣಿ ಆಗ್ತಾ ಗರ್ಭಿಣಿ ಸ್ತ್ರೀ ಅವ್ರಿಗೆ ಏನೋ ಬಯಕಾಗ್ತಿರೋದು. ನಮ್ಮ ಸ್ನೇಹಿತನ ಫ್ರೆಂಡ್ ಸ್ನೇಹಿತ ಅವನ ಹೆಂಡತಿಗೆ ಒಂದು ಐಫೋನ್ ಬೇಕಿತ್ತು, ಹೇಳ್ಬೋದ ಆಮೇಲೆ ಇದ್ ಮಾಡ್ಕೋಬಾರ್ದು ಅಂದ್ರೆ ಏನಿಲ್ರಿ, ಒಂದು ಐಫೋನ್ ಕೊಡಿಸ್ಬಿಡ್ರಿ ಸಾಕು ನನಗೆ ಅಂತ ಈ ಕಾಲ ಮಾತು ಅವ್ನು ಹೇಳಿದಪ್ಪ ಫೋನ್ ಮಾಡಿ ಹೇಳಿದ್ರು. ಇರೋ ತಾಯಿ ಕೇಳಿದ್ರಂತೆ, ನನಗೆ ಒಂದು ಲಕ್ಷ ಬ್ರಾಹ್ಮಣ ಕರೆಸಿ ಊಟ ಕಟ್ಟಬೇಕು ಅಂತ ನಾನು ಬೇಕಾಗ್ತಾ ಇದೆ. ಆಮೇಲೆ ಮರುದಿನ ಗಂಗಾ ಸ್ನಾನ ಮಾಡ್ಬೇಕಾಗಿದೆ, ಕಾಶಿ ಕರ್ಕೊಂಡು ಹೋಗ್ರಿ ಅಂತ ಹೇಳಿದ್ರಂತೆ. ಆಮೇಲೆ ಮೂರನೇ ದಿನ ಅಂತೂ ಅಲ್ಲಿ ದಂಡೆ ಮಡಿಕೊಳ್ಳ ಅಂತ ಇಟ್ಟಿರ್ತಾರೆ, ಆ ಮಡಿಕೊಳ್ ಇಟ್ಕೊಂಡು ಅಡ್ಡಾಡ್ತಿದ್ರು. ಅವಾಗ ಅವ್ರ ತಂದೆ ಹೇಳಿದ್ರಂತೆ, ಓಹೋ ಇದು ನಿಮ್ ಬೈಕಲ್ಲ, ನೀನು ಒಳಗಿರುವ ಮಗನ ಬೈಕ್, ಗಂಗಾ ಸ್ನಾನ, ಲಕ್ಷ ಭೋಜನ, ಲಕ್ಷ ಬ್ರಾಹ್ಮಣರ ಭೋಜನ ಈಗ ಗೊತ್ತಾಯ್ತು ಅಂತ ಹೇಳಿದ್ರಂತೆ. ಆಮೇಲೆ ಅವತಾರ ಆಯ್ತು, ರಾಘವೇಂದ್ರ ಸ್ವಾಮಿ ಪ್ರಸಾದ್ ಅಂದ್ರೆ ರಾಘವೇಂದ್ರ ಆಚಾರ ಅಂತ ಇಲ್ಲಿಗೆ ನಾಮಕರಣವಾಯ್ತು. ಭಾರಿ ಚಿಕ್ಕ ಹುಡುಗ, ಆವಾಗಿನ ಕಾಲದಲ್ಲಿ ಏಕಪಾಠಿಗಳು, ಒಂದ್ಸಲ ಹೇಳ್ಬಿಟ್ರೆ ಸಾಕು ಶ್ರೀಮದ್ ಆಚಾರ್ಯ ಅಷ್ಟೇ, ಒಂದೇ ಸಲ ಹೇಳಿದ್ರು ಮರುದಿನ ಬರೆಯಕ್ಕೆ ಹೋದ್ರೆ ಬೇಡ ಅಂತ ಹೇಳ್ಬಿಟ್ರು. ಲಿಪಿ ಕೊಡಂ ನಮ್ಮ ತಾತಗತೆಯ ದಿನೇ ಲಿಖಿತ ಮೇ ಪುನರ್ ಲಿಖಿತ ಕುತಃ, ಬರ್ದಿದ್ ಮತ್ತೆ ಯಾಕೆ ಬರೆಸ್ತಾರಪ್ಪ ಅಂತ ಕೇಳಿದ್ರು. ಆಮೇಲೆ ಇವರು ಹಂಗೆ 13 ವರ್ಷಕ್ಕೆ ಸುಧಾಪಾಠ ಆಗ್ತಾ ಇದೆ, ಅಷ್ಟು ಚಿಕ್ಕ ಹುಡುಗನಿಗೆ ಸುಧಾಪಾಠ ಆಗ್ತಾ ಇದೆ, ಮದುವೆ ಮಾಡ್ಬೇಕಂತ ವಿಚಾರ ಮಾಡಿದ್ರು. ಮದುವೆ ಮಾಡ್ಬೇಕಂದ್ರೆ ಗುರುಗಳ ಹತ್ರ ಮಂತ್ರಕ್ಕೆ ತರ್ಬೇಕಂತ ಹೇಳಿ ಇಬ್ರು ಸೌನೂರಲ್ಲಿ ಸತ್ಯ ಬೋಧರ ಆಗಿದೆ ಕಾಲ ಪೀಠಾಧಿಪತಿಗಳಾಗಿದ್ರು. ಹೌದು ಹೋಗಿದ್ದಾರೆ ಇಬ್ರು, 10 ಗಂಟೆ ಆಗಿದೆ, 10 ಗಂಟೆ ಹೋಗಿದ್ದಾರೆ, ಪಾಠ ನಡೀತಾ ಇತ್ತು, ಇನ್ನು ಸ್ನಾನ ಆಗಿದ್ದಿಲ್ಲ ಸತ್ಯ ಬೋಧರದು. ಇಬ್ರು ನಮಸ್ಕಾರ ಮಾಡಿದಾಗ ಇವ್ರು ನೋಡಿ ಬಹಳ ಸಂತೋಷ ಆಯ್ತು ಸತ್ಯ ಬೋಧರಿಗೆ. ಏನಪ್ಪ ನಿನ್ನ ಹೆಸರು ಅಂತ ಕೇಳಿದ್ರು. ರಾಘವೇಂದ್ರ ಅಂತ ಕರೀತಾರೆ ಸ್ವಾಮಿ, ಏನ್ ಓದ್ತಾ ಇದೀಯ? ಸ್ವಲ್ಪ ಹೇಳಕ್ ಸಂಕೋಚ ಆಯ್ತು, ಯಾಕಂದ್ರೆ ಸತ್ಯಬೋಧರ ಮುಂದೆ ದೊಡ್ಡ ದೊಡ್ಡ ಪಂಡಿತರು ಕೂತಿದ್ದಾರೆ, ಶಾಲ ಓದ್ಕೊಂಡಿದ್ದಾರೆ, ವಯಸ್ಸಾದವರು, ಜ್ಞಾನವೃದ್ಧರು, ವಯೋವೃದ್ಧರು, ತಾನು ಚಿಕ್ಕ ಹುಡುಗ ಹೋಗಿ ಸುಧಾಂದ್ಬಿಟ್ರೆ ಅವ್ರಿಗೆಲ್ಲ ಅಪಮಾನ ಮಾಡ್ದಂಗೆ ಆಗುತ್ತೆ ಅಂತ ಇಲ್ಲ ಸುಮ್ಮನೆ ಆದ್ರು. ಏನು ರಾಘವೇಂದ್ರ ಚೇರ್ ಮಾತಾಡಲಿಲ್ಲ. ಮಧ್ವಾಚಾರ್ಯ ಏನ್ ಪಾಠ ಹೇಳ್ತಾರೆ ಮಗನಿಗೆ ಅಂತ ಕೇಳಿದ್ರು. ಯಾಕಂದ್ರೆ ಆ ಮುಖದಲ್ಲಿ ಓದಿದ್ದು ಜ್ಞಾನದ ತೇಜಸ್ ಕಾಣಿಸ್ತಾ ಇತ್ತು ಅವರಿಗೆ ಸತ್ಯಬೋಧರು, ಅದಕ್ಕೆ ಬಿಡ್ಲಿಲ್ಲ. ಮಧ್ವಾಚಾರ್ಯ ಮಗನಿಗೆ ಏನ್ ಪಾಠ ಹೇಳ್ತಾ ಇದ್ರಿ, ಸುಧಾ ಪಾಠ ಆಗ್ತಾ ಇತ್ತು ಸ್ವಾಮಿ ಅಂತ ಹೇಳಿ ಸಂಕೋಚದಿಂದ ಹೇಳಿದ್ರು. ತಕ್ಷಣ ಬಾಬ ಅಂತ ಹೇಳಿ ಪಾಠ ಆಡ್ತಾ ಇತ್ತು, ಅನುವಾದ ಮಾಡಿಸೋಣ ಅಂತ ಪುಸ್ತಕ ಕೊಟ್ಟರು. ಬೆಳಿಗ್ಗೆ 10 ವರೆಗೆ ಶುರುವಾಗಿದೆ, ಮಧ್ಯಾಹ್ನ 1:30 ಆಗ್ತಾ ಇದೆ, ನಾನ್ ಸ್ಟಾಪ್ ಎರಡೇ ಪಂಕ್ತಿ, ಎರಡೇ ಪಂಕ್ತಿಯನ್ನು ಆಶ್ಚರ್ಯ, ಯಾಕಂದ್ರೆ ನಾವು ನೋಡ್ತಾ ಇದ್ದೀವಿ ನಮ್ಮ ಗುರುಗಳಲ್ಲಿ ಅರ್ಧ ಪಂಕ್ತಿಯನ್ನು 4 ಗಂಟೆ ಮಾಡಿದ್ರು ಮೊನ್ನೆ ಧಾರವಾಡದಲ್ಲಿ. ಹಾಗಾಗಿ ಅದೇನು ಆಶ್ಚರ್ಯ ಇಲ್ಲ, ಆಗಿನ ಕಾಲದ ಕರೆಂಟ್ ಇದ್ದಿಲ್ಲ ಏನಿದ್ದಿಲ್ಲ, ಆದ್ರೂ ಅಷ್ಟು ಪಂಡಿತ ಇತ್ತವರು 4 ಗಂಟೆ ಎರಡನೇ ಲೈನ್ ಅನ್ನು ಅನುವಾದ ಮಾಡ್ತಾ ಇದ್ರೆ ದಿವಾನರು ಬಂದು ಹೇಳಿದ್ರು, ಸ್ವಾಮಿ ಮತ್ತೆ ಸಮಯ ಸಾಕು, ಸಮಯ ಜಾಸ್ತಿ ಆಗ್ತಾ ಇದೆ, ಮಕ್ಕಳು ಕಾಯ್ತಾ ಇದಾರೆ, ಪೂಜೆ ಆಗ್ಬೇಕು, ನಿಮ್ದು ಊಟ ಆಗ್ಬೇಕು, ಆಮೇಲೆ ಆಮೇಲೆ ಎಲ್ಲ ಜನರ ಊಟ ಕಡಾಗು ಸ್ವಾಮಿ ಸಾಕರಾಗ್ಬೇಕು ಅಂತ ಆಯ್ತು ಅಂತ ನಮಸ್ಕಾರ ಮಾಡಿದಾಗ ಹೋಗಿ ಎದ್ದು ಹೋಗಿ ಸತ್ಯಬೋಧರ ಅಲಂಗ ನೋಡ್ಕೊಂಡ್ರು. ಶಬಾಸ್, ನೀನ್ ಪಂಡಿತ ಅಂದ್ರೆ ನೀನ್ ಪಂಡಿತ, ಚಿಕ್ಕ 60 ವರ್ಷಕ್ಕೆ ಸಾಧನೆ ಮಾಡೋದು, 13 ವರ್ಷಕ್ಕೆ ಸಾಧನೆ ಮಾಡಿದೀಯಾ, ನೀನು ಇಲ್ಲೇ ಇರೋ, ಇನ್ನ ವ್ಯಾಕರಣ ತರ್ಕ ಹೇಳ್ತೀನಿ ಅಂತೇಳಿ ಮಠದಲ್ಲಿ ಇರಿಸ್ಕೊಂಡ್ರು. ಮಠದಲ್ಲಿ ಇರಿಸ್ಕೊಂಡ್ರು ಮತ್ತೆ ಸರ್ ಮಧ್ವಾಚಾರ ಕೆಲಸ ಮದುವೆ ಎಲ್ಲ ಆಗುತ್ತೆ, ಮುಂದೆ ನೀವು ವಿಚಾರ ಮಾಡಬೇಡಿ, ನೀವು ಹೋಗಿ ಆಯ್ತು ಅಂತ ನಮ್ಮ ಮನೆ ಸ್ವಲ್ಪ ಗಲಾಟೆ ಆಯ್ತು. ಬಹಳ ಸುಂದರ ಆಗಿದೆ ಸತ್ಸಂಗ ವಿಜಯ ಅಂತ ಗ್ರಂಥ ಇದೆ, ಎಲ್ಗುರು ಆನಂದಿತಾಚಾರ್ಯ ಅಂತ ಬರೆದವರು, ಬಹಳ ಸುಂದರ ಆಗಿದೆ, 564 ಶ್ಲೋಕ ಇದೆ, ಬಹಳ ಚಂದ ಇದೆ. ಮನೆಗೆ ಬಂದಾಗ ತಾಯಿ ಭಾರಿ ಗಲಾಟೆ, ಯಾಕೆ ಬಿಟ್ಟು ಬಂದ್ರೆ ಏನ್ ಕತೆ, ಅಲ್ಲಿ ಮಠ ದೊಡ್ಡ ಸಮುದ್ರ ಇದ್ದಂಗೆ ಯಾರು ಮಾಡ್ತಾರಲ್ಲಿ ನನ್ನ ಮಗನ ಅಂತ ಹೇಳಿ, ಇಲ್ಲ 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 ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದಾರೆ ಅಂತ ಸಮಾಧಾನ ಮಾಡಿದ್ರು. ಆಮೇಲೆ ಸತ್ಯಬೋಧರ ಮಗ ಸೇತುನಾರಾಯಣಾಚಾರ್ಯ ಅಂತ ಹೇಳಿ ಪೂರ್ವಸರ ಮಗ, ಅವರ ಮಗಳು ಸುಖಾನ ಅಂತ ಹೇಳಿ ಇವರ ಜೊತೆಗೆ ರಾಘವೇಂದ್ರ ಆಚಾರ್ಯ ಅವ್ರ ಜೊತೆಗೆ ಮದುವೆ ಆಯ್ತು. ರಾಘವೇಂದ್ರ ಆಚಾರ್ಯ ಅಂತ ಹೇಳಿ ತಂದೆ ಇಟ್ಟ ಹೆಸರು, ರಾಮಾಚಾರ ಅಂತ ಹೇಳಿ ಸತ್ಯಬೋಧ ಬೇರೆ ಹೆಸರು ಇಟ್ರು, ರಾಮಾಚಾರ ಅಂತ ಕರಿತಾರೆ, ಹಾವೇರಿ ರಾಮಾಚಾರ ಅಂತಾನೆ ಕರಿತಾ ಇದ್ರು. ರಾಮ ಅವ್ರಿಗೆ 20-23 ವರ್ಷ ಹುಡುಗ,
ಆಗ ಇವ್ರ ಅವ್ರ ಮನೆಯವರಿಗೆ 19-20 ವರ್ಷ ಒಂದು ಗಂಡ್ಮಗ ಆಗಿತ್ತು ಸ್ವಾಮಿರಾಜ ಅಂತೇಳಿ ಇನ್ನೊಂದು ಗರ್ಭಿಣಿ ಆಗಿದ್ರು ಆಗ ಸತ್ಯ ಬೋಧರಿಗೆ ಆಯಸ್ ಆಯ್ತು ಯಾರಿಗೆ ಕೊಡ್ಬೇಕು ನಾನು ಪೀಠ ಅಂತ ವಿಚಾರ ಮಾಡ್ತಿದ್ರು ನೂರಾರು ಜನ ಇದ್ರು ಒಬ್ಬರಲ್ಲ ಇಬ್ಬರಲ್ಲ ಬೇರೆ ಬೇರೆ ಕಡೆಗೆ ಹಂಗ ಸಮಸ್ಯೆ ಇರಲ್ಲ ಒಬ್ಬರಿಗೆ ತಕ್ಕ ಕೊಟ್ಬಿಡ್ತಾರೆ ನೂರಾರು ಜನ ಇದ್ರೆ ಒಬ್ರಿಗೆ ಕೊಟ್ಟರೆ ಇನ್ನೊಬ್ರಿಗೆ ಅಸಮಾಧಾನ ಭಾರಿ ಕರೆಕ್ಟ್ ಆಗುತ್ತೆ ಅಂತ ವಿಚಾರ ಮಾಡ್ತಾ ಇದ್ರು ವಿಚಾರ ಮಾಡ್ತಿದ್ದಾಗ ಅವರಿಗೆ ನನ್ನ ರಾಮ ಒಳ್ಳೆ ಯೋಗ್ಯತೆನೆ ಯಾಕಂದ್ರೆ ಯಾರಿಗೋ ವಯಸ್ಸಾದ್ರೆ ಕೊಟ್ಬಿಟ್ರೆ ಬೇಗ ಕೈ ಬದಲಾವಣೆ ಆಗುತ್ತೆ ಮಠದಲ್ಲಿ ಸುಮ್ಮನೆ ಇದಾಗುತ್ತೆ ಬೇಡ ಇವರು ಯುವಕ ಇದ್ದಾನೆ ಒಂದು 50-60 ವರ್ಷ ಗಟ್ಟಿರುತ್ತೆ ಮಠ ಅಂತ ಹೇಳಿ ಕರೆದು ರಾಮ ಬಾ ಅಂತ ಕರೆದ್ರು ಏಕಾಂತ ಕುಡಿಸ್ಕೊಂಡು ನೋಡು ದೇವ್ರ ಪ್ರೇರಣೆ ಮಾಡಿದಾನೆ ನಿನಗೆ ಪೀಠ ಕೊಡ್ಬೇಕಂತ ವಿಚಾರ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಆಶ್ಚರ್ಯ ಆಯ್ತು ಅವರಿಗೆ ಯಾಕಂದ್ರೆ ಅಷ್ಟು ದೊಡ್ಡ ಕಲ್ಪನೆ ಇರಲಿಲ್ಲ ಅವರಿಗೆ ದೊಡ್ಡ ಪಾಂಡಿ ದೊಡ್ಡ ಪಂಡಿತರು ಅದೆಲ್ಲ ಕಲ್ಪನೆ ಆಗ್ಬೇಕಂದ್ರೆ ನಾವು 30-40 ವರ್ಷ ಆದ ಮೇಲೆ ಕಲ್ಪನೆ ಬರುವುದು ವಿಚಾರ ಸ್ವಲ್ಪ ಒಂದು ಕ್ಷಣ ಕಣ್ಮುಚ್ಕೊಂಡು ಸ ರಾಮಾಚಾರ್ಯ ರಾಮ ಏನ್ ವಿಚಾರ ಮಾಡ್ಬೇಡ ನಾನು ನಿರ್ಧಾರ ಮಾಡಿದೀನಿ ನೀನು ತಗೋಬೇಕಪ್ಪ ಆಯ್ತು ಸ್ವಾಮಿ ತಮ್ಮ ನಿರ್ಧಾರ ಆಯ್ತು ಆಗ್ದೆ ನಿಮ್ದು ನಾನು ಸ್ವಲ್ಪ ಕೇಳ್ಕೊಂಬರ್ತೀನಿ ತಂದೆ ತಾಯಿಗೆ ಅವಶ್ಯ ಹೋಗು ತಂದೆ ಅಂದ್ರೆ ಹೋಗಪ್ಪ ಅವಶ್ಯ ಹೋಗು ಅಂದ್ರು ತಾಯಿ ಮಾತ್ರ ಬಿಡ್ಲಿಲ್ಲ ತಾಯಿ ಗಲಾಟೆ ಜೋರು ಗಲಾಟೆ ಅಡಿಗೆ ಮನೆಯಲ್ಲಿ ಇವ್ರ ಮನೆಯವ್ರು ಹೊರಗೆ ನಿಂತು ಕೇಳ್ಕೊಂಡು ನಿಂತಿದ್ದಾರೆ ವಿಷಯ ಗೊತ್ತಾಯ್ತು ಏನಂತ ಹೇಳಿ ಗಾಬರಿ ಆಯ್ತು ಅಂದ್ರೆ ಒಂದು ವಿಶ್ವಾಸ ಇತ್ತು ನಮ್ಮ ಅತ್ತೆ ಬಿಟ್ಕೊಡಲ್ಲ ಮಗನ ಅಂತ ಯಾಕೆ ಸೇವೆ ಮಾಡಿ ಅಪರೂಪ ಕೊಟ್ಟಿದ್ದು ಮಗೋದು ಹಾಗಾಗಿ ಬಿಟ್ಕೊಡಲ್ಲ ಅಂತ ಒಂದು ಇದು ಇತ್ತು ಆದ್ರೂ ಕೊನೆಗೆ ಇದಾದ ಮೇಲೆ ನಿನ್ನ ಇಷ್ಟಪ್ಪ ಏನಾರು ಮಾಡು ಅಂತ ಹೇಳಿದ್ರು ಅವರು ತಪ್ಪ ಅಂತ ಶಬ್ದ ಕೇಳಿಸ್ತು ಹೊರಗೆ ಬಂದು ನೋಡಿದಾಗ ತಮ್ಮ ಮನೆಯವರು ತುಂಬ ಗರ್ಭಿಣಿ ಮುಚ್ಚಿ ಬಂದು ಬಿಟ್ಟಿದ್ದಾರೆ ಅವರಿಗೆ ನೀರು ಪ್ರೋಕ್ಷಣೆ ಮಾಡಿ ಎಬ್ಬಿಸಿ ಎಲ್ಲ 15 ಶ್ಲೋಕ ಇದೆ ಹೆಂಡತಿಗೆ ಸಮಾಧಾನ ಏನು ವಿಚಾರ ಮಾಡಬೇಡ ಒಳ್ಳೆ ಹೆಣ್ಮಗ ಆಗುತ್ತೆ ಅದಕ್ಕೆ ಸೀತಾ ಅಂತ ನಾಮಕರಣ ಮಾಡು ಅಂತ ಹೇಳಿ ಅವ್ರು ಬಂದರು ಬಂದಾಗ ಸತ್ಯ ಬೋಧರ ಹತ್ರ ಬಂದಿದ್ದಾರೆ ಅವ್ರು ಬರ್ತಾ ಇರೋ ವಿಚಾರ ಮಾಡಿದ್ರು ನನ್ನ ಹೆಂಡತಿ ಮತ್ತು ನನ್ನ ತಾಯಿ ದೊಡ್ಡ ತ್ಯಾಗ ಮಾಡಿದ್ದಾರೆ ಅವರಿಬ್ರು ತ್ಯಾಗ ಮಾಡಿದ್ರೆ ನಾನೊಬ್ಬ ಈ ರಾಮಾಚಾರ ಅಂತ ಹೋಗ್ಬಿಡ್ತಿದ್ದೆ ಎಷ್ಟೋ ಜನ ಪಂಡಿತರು ಬಂದು ಹೋಗಿದ್ದಾರೆ 800 ವರ್ಷ ಆಯ್ತು ಶ್ರೀಮದ್ ಆಚಾರ ಅಂತ ಹೋದ್ಮೇಲೆ ಆದ್ರೆ ಎಷ್ಟೋ ಶ್ರೀನಿವಾಸ ತೀರ್ಥರು ಯಾದವರ ಅಂತ ಒಂದು 3-4 ಜನ ಪಂಡಿತರು ಪ್ರಸಿದ್ಧರು ಅಷ್ಟೇ ಹೊರತು ಆದ್ರೆ ಪೀಠದ ಬದಿಗೆ ಹಾಗಲ್ಲ ಸತ್ಯಬೋಧರು ಟೀಕಾರಾಯರು ವಿದ್ಯಾದಿರಾಜರು ಒಬ್ಬೊಬ್ರು ರಾಯರು ಶ್ರೀಪಾದರಾಜರು ವ್ಯಾಸರಾಯರು ಒಬ್ಬೊಬ್ರು ಹೇಗಿದ್ದಾರೆ ಅವರೆಲ್ಲ ಶಕ್ತಿ ಬರುತ್ತೆ ಸನ್ಯಾಸಾಸ್ರಮ ಸ್ವೀಕಾರ ಮಾಡಬೇಡ ಹಾಗಾಗಿ ಇವರು ವಿಚಾರ ಮಾಡ್ಕೊಂಡು ಭಾರಿ ದೊಡ್ಡ ತ್ಯಾಗ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಬಂದು ಮನಸ್ಸು ಮುಂದೆ ಸತ್ಯಬೋಧರು ಸಿಕ್ಕರು ನಮಸ್ಕಾರ ಸ್ವಾಮಿ ಆಯ್ತು ಸ್ವಾಮಿ ಎಲ್ಲರದ್ದು ಆಜ್ಞೆ ಆಗಿದೆ ಎಲ್ಲರದ್ದು ಒಪ್ಪಿಗೆ ಆಗಿದೆ ತಮ್ಮ ಆಜ್ಞೆ ಅಂತ ಆಗ್ಲಿ ಅಂತ ಹೇಳಿದಾಗ ಆಯ್ತು ಶುದ್ಧ ಪಾಲ್ಗೊಂಡು ತಿರ್ತನಿಗೆ ಆಶ್ರಮ ಕೊಡ್ತೀನಿ ಅಂತ ಹೇಳಿ ಸತ್ಯಬೋಧರು ಮುಖ ನೋಡ್ತಾ ಇದ್ದಾರೆ ಮುಖದಲ್ಲಿ ಆಯುಷ್ಯನೇ ಇಲ್ಲ ಇನ್ನೇನು 7-8 ದಿನ ಹೋಗಿದೆ ಆಮ್ರೆ ಸತ್ಯಬೋಧರಿಗೆ ನಾನು ನಿರ್ಧಾರ ಮಾಡಿದ ವ್ಯಕ್ತಿ ಇಷ್ಟು ನ್ಯೂನತೆ ಇದೆ ಅಯ್ಯೋ ದೇವ್ರ ಅಂತ ಹೇಳಿ ರಾಮ ನಾನು ಬೆಳಗ್ಗೆ ಎದ್ದು ಬಾಪ ಅಂತ 4:30 ಗಂಟೆಗೆ ಅಭಿಮಂತ್ರ ಮಾಡಿ ಕೊಡ್ತಾ ಇದ್ರು 10 ದಿನ ಕೊಟ್ರು 11 ದಿನ ಕೊಡ್ಬೇಕಾದ್ರೆ ಅದು ಕೈ ಜಾರಿ ಬಿದ್ದು ಹೋಗ್ಬಿಡ್ತು ಚಿಕ್ಕ ಬಟ್ಲು ತಗೋ 10 ವರ್ಷ 2 ತಿಂಗಳು ಆಯುಷ್ಯ ಅಂತ ಹೇಳಿ ಸತ್ಯಬೋಧರ ಕೊಟ್ಟಿದ್ದ ಆಯುಷ್ಯ ಸತ್ಯಸಂದ್ರಿಗೆ ಅವರಿಗೆ ಏನು ಹೇಳ್ಬೇಕಂತ ಗೊತ್ತಾಗ್ಲಿ ಸತ್ಯಬೋಧ ರಾಮಾಚಾರ್ಯ ಅಲ್ಲ ಏ ಬೇಬಿ 100 ಜನ ಇದ್ರು ಒಬ್ಬರನ್ನ ಇದ್ರಲ್ಲ ನನಗ್ಯಾಕೆ ಇಷ್ಟು ನನ್ನ ಮೇಲೆ ಇಷ್ಟು ಅಭಿಮಾನ ಇಷ್ಟು ಇದು ಮಾಡ್ತಾರೆ ಅವ್ರ ಗ್ರಂಥನ ನೋಡ್ತೇವೆ ನಾವು ಶಿಷ್ಟಾಶ್ರಮ ವ್ಯಾಖ್ಯಾನ ಪುರುಷೋಕ್ತ ವ್ಯಾಖ್ಯಾನ ಆಮೇಲೆ ಪ್ರತಿಯೊಂದು ಎಷ್ಟು ಸ್ಥಿತಿ ಎಷ್ಟು ಸ್ಥಿತಿ ಅಂತ ಎಲ್ಲ ಇದೆ ಆ ಗ್ರಂಥದ ಸತ್ಯಬೋಧರಿಂದ ಶ್ಲೋಕನ ಮುಗಿಯಲ್ಲ ಅಷ್ಟು ಸತ್ಯಬೋಧರಿಂದ ಜೀವ ಅದಕ್ಕೆ ಸ್ವಾಮಿ ಹೇಳ್ತಾ ಇದ್ರು ಮನುಷ್ಯ ಏನ್ ಕೃತಿ ಕೊಡ್ಬೋದು ಹಣ ಕೊಡ್ಬೋದು ಬಂಗಾರ ಕೊಡ್ಬೋದು ಬಟ್ಟೆ ಕೊಡ್ಬೋದು ಜಮೀನು ಕೊಡ್ಬೋದು ಮನೆ ಕೊಡ್ಬೋದು ಇಡೀ ಏನ್ ಬೇಕಾದ್ರೆ ಆಸ್ತಿ ಬಿಟ್ಟು ಹೋಗ್ಬೋದು ಆದ್ರೆ ಆಯುಷ್ಯ ಕೊಡೋಕೆ ಯಾರೇ ಆಗಲ್ಲ ಯಾವ ಡಾಕ್ಟ್ರಿಂದ ಸಾಧ್ಯ ಇಲ್ಲ ಯಾವ ಇದರಿಂದ ಸಾಧ್ಯ ಇಲ್ಲ ಆಯುಷ್ಯ ತೆಗೆದುಕೊಳ್ಬೇಕಂದ್ರೆ ಜ್ಞಾನಿಗಳೇಬೇಕು ಗೋಪಾಲಾಚಾರ್ಯರು ಜಗನ್ನಾಥ ದಾಸರು ಕೊಟ್ಟಿದ್ದು ನಾವು ಕೇಳ್ತೇವೆ ಹಂಗೆ ಸತ್ಯಬೋಧರು ಸತ್ಯಸಂಧ ಕೊಟ್ಟಿದ್ದು ಆಯುಷ್ಯ 10 ವರ್ಷ ಆಮೇಲೆ ಆಯ್ತು ಅಂತೇಳಿ ಅವ್ರಿಗೆ ಆಶ್ರಮ ಆಯ್ತು ಸತ್ಯಸಂಧ ತೀರ್ಥ ನಾಮಕರಣ ಮಾಡಿದ್ರು 12 ದಿನ ಇದ್ರು ಅಷ್ಟೇ ಸತ್ಯ 12 ದಿನ ಇದ್ರು ಅವ್ರದ್ದು ದೇಹ ತ್ಯಾಗ ಮಾಡಿದ್ರು ಅಲ್ಲೇ ಅವ್ರದ್ದು ಬೃಂದಾವನ ಪ್ರತಿಷ್ಠಾಪನೆ ಮಾಡಿ ಇವ್ರು ಕಾಶಿಗೆ ಹೋಗ್ರು ಕಾಶಿಯಲ್ಲಿ 1 ಲಕ್ಷ ಬ್ರಾಹ್ಮಣರು ಊಟಕ್ಕೆ ಹಾಕ್ಸಿದ್ರು 1 ಲಕ್ಷ ಬ್ರಾಹ್ಮಣರಿಗೆ ಊಟಕ್ಕೆ ಹಾಕ್ಸಿದ್ದಾರೆ ದ್ವೈತ ಮತ ದ್ವೈತ ಅದ್ವೈತ ವಿಶಿಷ್ಟ ಅದ್ವೈತ ಎಲ್ಲ ಮತಸ್ಥರಿಗು ಯಾಕಂದ್ರೆ ಮಾತ್ರ ಅಷ್ಟು ಜನ ಇದ್ದಿಲ್ಲ 1 ಲಕ್ಷ 1 ಲಕ್ಷ ಜನ ಕಡಿಮೆ ಇತ್ತಾಗ ಈಗ ಬೆಂಗಳೂರು 3 ಸಾವಿರ 1 ಲಕ್ಷ ಆಗುತ್ತೆ ಆಗ ಕಷ್ಟ ಇತ್ತು ಹಾಗಾಗಿ ಅವರು ಎಲ್ಲರಿಗೂ ಬ್ರಾಹ್ಮಣತ್ವನ ಬ್ರಾಹ್ಮಣ ಭೋಜನ ಹಾಕ್ಸಿ ತಾಯಿನ ದಕ್ಷಿಣ ಕೊಡಿಸಿ ಅಮ್ಮ ತಮ್ಮ ಬೇಕೆ ತೀರ್ತಾ ಅಂತ ಕೇಳಿದಾಗ ಗೊಳೋ ಬಸ್ಕೊಂಡು ಕೂತ್ಬಿಟ್ರು ಅಲ್ಲ ಸ್ವಾಮಿ ನನಗೆ ನೆನಪೇ ಇಲ್ಲ ನೀವೇನ್ ಲೌಕಿಕ ಬಯಕೆ ಅದನ್ನ ಏನ್ ನೀವು ಮಾಡೋದು ಇಲ್ಲ ನನ್ನ ಕರ್ತವ್ಯನ ಮಾಡ್ಬೇಕಮ್ಮಂತ ಹೇಳಿ ಅವ್ರ ಆಮೇಲೆ ನಮಸ್ಕಾರ ಮಾಡಿ ಒಂದು ದಿನ ಬೆಳಗ್ಗೆ 4:30 ಗಂಟೆಗೆ ಆ ಇದರಲ್ಲಿ ಗಂಗಾ ನದಿ ತಟದಲ್ಲಿ ಕೂತಿದ್ದಾರೆ ಘಲ್ ಘಲ್ ಅಂತ ಶಬ್ದ ಕೇಳಿಸ್ತು ಶಬ್ದ ಕೇಳಿಸಿದಾಗ
ಹೆಂಗಸರು ಬರ್ಬೋದು ಅಂತ ಹೇಳಿ ದಿವಾನರು ಹೆಂಗಸರು ಬರಬಾರ್ದು ಅಂತ ಹೇಳಿದ್ರು. ಯಾಕಂದ್ರೆ ಬೆಳಗಿನ ಜಾವದಲ್ಲಿ ಸ್ವಾಮಿ ಕೊಪ್ಪಿನಲ್ಲಿ ಕೂತಿರ್ತಾರೆ, ಮಡಿಯಲ್ಲಿ ಇರ್ತಾರೆ, ಹಾಗಾಗಿ ಯಾರು ಬರಬಾರ್ದು ಅಂತ. ಆದ್ರೆ ಶಬ್ದ ಹಂಗೆ ಬರ್ತಾ ಇದೆ, ಗೆಜ್ಜೆ ಶಬ್ದ. ಆಗ ಸತ್ಸಂದ್ರಂದ್ರು ದಿವಾನ್ರೆ ಸುಮ್ಮನೆ ರೀ ಹೆಂಗಸರು ಅಲ್ಲ ಅಂತಂದ್ರು. ನೋಡಿದಾಗ ಬೆಳಕು ಬಂತು, ಭಾರೀ ಬೆಳಕು ಹೊಡೆದ್ರು ಸತ್ಸಂದ್ರು. ಒಂದೇ ಉಸಿರು ನೋಡಿದಾಗ ಗಂಗಾದೇವಿ ಹೊಡ್ಕೊಂಡು ಬರ್ತಾ ಇದ್ದೀರ ದೇವತಾಸ್ತ್ರೀ. ಭಾಗೀರಥಿ ಗುಣಾನೋಕ್ತಂ ಭೋಗೀಶ ಗೋಳಾನಹ ವಾಗೀಶಿ ಕ್ಷಮೋನೇವ ಏ ಗಿರಿವಾನ ತರಂಗಿನಿ ಅಂತ ಹೇಳಿ ಸಾಷ್ಟ ಸ್ತೋತ್ರ ಮಾಡಿ ಸಾಷ್ಟ ನಮಸ್ಕಾರ ಮಾಡ್ತಾರೆ. ಬಂದಿದೀಯಮ್ಮ ಏನು ವಿಷಯ ವಿಚಾರ ಏನಿಲ್ಲ, ನಿಮ್ಗೆ ಮುಡ್ಕೊಂಡು ಹೋಗೋಣ ಅಂತ ಬಂದೆ. ಸತ್ಸಂದ್ರಿಗೆ ಏನು ಹೇಳ್ಬೇಕಂತ ಗೊತ್ತಾಗ್ಲಿಲ್ಲ. ಆಮೇಲೆ ಏನಿಲ್ಲ, ನಿಮ್ಮ ಹತ್ರ ಮರದ್ಭಾಗ ತಗೋಬೇಕಂತ ಆಸೆ ಆಗಿದೆ, ನೀವು ನಮಗೆ ಕೊಡ್ಬೇಕು. ಅವಶ್ಯ ಆಗಮ್ಮ, ನೀನು ಕೇಳೋದೊಡ್ಡದು, ನಾನೇನು ಅಲ್ಪ, ನಾನು ಇವತ್ತೇ ಕೊಡಿಸ್ತೀನಿ ಅಂತ ಹೇಳಿ ಬೆಳಿಗ್ಗೆ 10:30 ಬಂಗಾರದ ಮರ ಮಾಡಿಸಿದ್ದಾರೆ. ಬಂಗಾರದ ಮರ ಮಾಡಿಸಿ ಮುತ್ತು ರತ್ನ ವಜ್ರ ವೈಢೂರ್ಯ ಇಟ್ಟು ತರ್ತಾ ಇದ್ದಾರೆ. 10:30 ಸಾವಿರ ಜನ ನೋಡ್ತಾ ಇದ್ದಾರೆ. ಏನ್ ಮಾಡ್ತಾರೆ ನೋಡ, ಎರಡು ಪದ್ಧತಿ ಇದೆ. ಒಂದು ನದಿಗೆ ಸ್ಪರ್ಶ ಮಾಡಿ ಪ್ರಾಮಣ್ಯ ಕೊಡೋದು, ಇನ್ನೊಂದು ನದಿಗೆ ಬಿಡೋದು. ಅದಕ್ಕಾಗಿ ನೋಡ್ತಾ ಇದಾರೆ ಎಲ್ಲರೂ. ಅನ್ಕೊಂಡು ಇಲ್ಲ, ಇವತ್ತು ನನ್ನ ಗಂಡನೇ ಸಿಗುತ್ತಿದ್ದು ಗ್ಯಾರಂಟಿ. ಯಾಕಂದ್ರೆ ನನ್ನ ಗಂಡ ಬಹಳ ನಮ್ಮ ಸತ್ಸಂದ್ರ ಪ್ರೀತಿಯ ಶಿಷ್ಯ, ರಾತ್ರಿ 2 ಗಂಟೆವರೆಗೆ ಕಾಲಸೇವೆ ಮಾಡ್ತಿರ್ತಾನೆ. ನನ್ನ ಗಂಡನೇ ಸಿಗುತ್ತೆ, ಇನ್ನೊಬ್ರು ಇಲ್ಲ ನಮ್ ಈ ಮಠದ ಜವಾಬ್ದಾರಿ ನನ್ನ ಗಂಡನ್ ಅವನೇ ಅವನಿಗೆ ಸಿಗುತ್ತೆ ಅಂತ ಹಿಂಗೆಲ್ಲ ವಿಚಾರ ಮಾಡ್ತಿದ್ದೆ. ಎಲ್ಲ ಕಿವಿ ಕೇಳಿಸ್ಕೊಳ್ತಿದ್ರ ಸತ್ಸಂದ್ರ ನಕ್ಕೊಂಡು ಬಂದು ಏ ಮಾತಃ ಅಂದಾಗ ಗಂಗಾದೇವಿ ಎದ್ದು ಬಂದಿದ್ದಾರೆ. ಸಾವಿರಾರು ಜನ ಎಷ್ಟೆಷ್ಟೋ ಹೋಗುತ್ತಾನ ಸರ್ ನೋಡಿದ್ರು, ಕೆಲವ್ರಿಗೆ ಕಾಣಿಸ್ಲಿಲ್ಲ, ಕೆಲವರಿಗೆ ಏನೋ ನದಿ ಕೊಟ್ಟರು ಸ್ವಾಮಿಗಳು ಅನ್ಕೊಂಡ್ರು. ಆದ್ರೆ ಎಷ್ಟೋ ಜನರಿಗೆ ಕಂಡಿದ್ದಾರೆ. ಅದಕ್ಕಾಗಿ ನಮ್ಮ ಸತ್ಸಂದ್ರನ ದುಷ್ಟ ಗಂಗಾ ಅಂತ ಕರೀತಾರೆ. ಇದನ್ನ ಈ ಚರಿತ್ರೆ ಒಂದು 564 ಶ್ಲೋಕ ಇದೆ. ಈ ಚರಿತ್ರೆಯನ್ನು ಒಂದೇ ಶ್ಲೋಕದಲ್ಲಿ ಒಬ್ಬರು ಸಂಗ್ರಹ ಮಾಡಿದ್ದಾರೆ. ಪ್ರಾಚೀನವಾದದ್ದು 180 ವರ್ಷ ಹಿಂದಿನ ಶ್ಲೋಕ ಇದು. ದುಷ್ಟ ಗಂಗಾ ಸಾತಿಕಂ ದ್ವಾರಕೀಲಂ ದುಷ್ಟ ಮುದ್ರ ಪಂಡರೀಸದತ್ತ ಕೃಷ್ಣ ಸ್ಪೃಷ್ಟ ಶೇಷಧರಿಸಿ ಅತಾವಾನ್ ಅಷ್ಟೈಶ್ವರಂ ಸತ್ಯಸಂದ್ರ ನಾಮಿ ಅಂತ ಹೇಳಿ ಮಹಾಜ್ಞಾನಿಗಳು ಮಾಡಿದ ಶ್ಲೋಕ. ಆಮೇಲೆ ಅವರು ಎಲ್ಲರೂ ನೋಡಿದ್ರು, ತಗೊಂಡ್ರು, ಬಾಗಿನ ಆಯ್ತು, ಎಲ್ಲ ಆಯ್ತು. ಗಯಾ ಕೊಡಿ, ಗಯಾದಲ್ಲಿ ಪಂಡಗಳು ಅಂತಿದ್ದಾರೆ. ಅವರು ಒಳಗೆ ಬಿಡುವುದಿಲ್ಲ, ಬೀಗ ಹಾಕಿ ಸ್ವಾಮಿ ನಮಗೆ ಬಂಗಾರ ಕೊಡ್ಬೇಕು, ನೀವು ಅಲ್ಲಿ ಇಷ್ಟು ಪಾದ ಕಟ್ಟೆ ಇದೆ, ಆ ಕಟ್ಟೆ ತುಂಬ ಬಂಗಾರ ಕೊಟ್ಟರೆ ಒಳಗೆ ಬಿಡ್ತೇವೆ. ಸತ್ಸಂದ್ರ ಅಂದ್ರೆ ಅಲ್ಲಪ್ಪ, ಭಗವಂತ ಕೊಡುವ ಯೋಗ್ಯತೆ ಕೊಟ್ಟಿದ್ದಲ್ಲ, ತಗೊಳ್ಳೋ ಯೋಗ್ಯತೆ ನಿಮಗಿಲ್ಲ, ಅಷ್ಟು ಬಂಗಾರ ನೋಡಿ ನೀವು ಎಲ್ಲ ಹತ್ರ ಎದೆ ಹೊಡ್ಕೊಂಡು ಸತ್ತು ಹೋಗ್ಬಿಟ್ರೆ ನನಗೆ ಪಾಪ ಬರುತ್ತೆ, ಅದಕ್ಕಾಗಿ ನಾನು ನಿಮ್ಗೆ ಯೋಗ್ಯತಾ ಸರ್ ಕೊಡ್ತೀನಿ ಅಂತ ಸತ್ಸಂದ್ರು. ನಮಗೆ ಕೊನೆ ಆಗಲಿಲ್ಲ, ಕೊನೆಗೆ ಬೀಗ ಹಾಕ್ಬಿಟ್ರು ಅವರು. ಸ್ವಾಮಿ ಹೊರಗೆ ಬಂದರು. ಆಮೇಲೆ ಮರುದಿನ ಹೋದಾಗ ಕೇಳಿದ್ರು ಬಿಡಲಿಲ್ಲ. ಸ್ವಾಮಿ ವಿಷ್ಣು ಸಹಸ್ರ ಹೇಳ್ತಾ ಇದ್ರೆ ದೊಡ್ಡ ಬೀಗ ಹೊಡೆದು ನುಚ್ಚು ನೋದಾಯ್ತು. ಸಾತಿತಂ ವರಕೀಲಂ ಅಂತ ಹೇಳ್ತಾರೆ. ಸೀದಾ ಒಳಗೆ ಹೋಗಿ ಸತ್ಯಸಂಗ ಸ್ವಾಮಿಗಳು ಪೂಜೆ ಮಾಡಿ ಎಲ್ಲರೂ ಕರೆದು ಅವ್ರಿಗೆ ಮುದ್ರೆ ಕೊಟ್ಟರು. ಹುಷಾರಿಂದ ನೀವು ತೊಂದರೆ ಕೊಟ್ಟರೆ ನೀವು ವಂಶ ನಿರಂಶ ಆಗುತ್ತೆ ಅಂತ ಹೇಳಿದ್ದಾರೆ. ಆಮೇಲೆ ಪಂಡ್ರಾಪುರ ಬರ್ತಾರೆ. ಪಂಡ್ರಾಪುರಕ್ಕೆ ಬರ್ಬೇಕಾದ್ರೆ ಒಂದು ಚಿಕ್ಕ ಊರಿತ್ತು, ಅಲ್ಲೇ ಭಿಕ್ಷೆ ಇವತ್ತು ನಾ ಸಾಯಂಕಾಲ ಹೋಗೋಣ ಅಂತ ಹೇಳಿ ಅಲ್ಲೇ ಕೂತರು. ಪೂಜೆಗೆಲ್ಲ ವ್ಯವಸ್ಥೆ ಆಗ್ತಾ ಇದೆ. ಅವಾಗ ಒಬ್ಬ ವ್ಯಕ್ತಿ ಬಂದ, ಸ್ವಾಮಿ ನಿಮ್ಮ ಮಗದ ಶಿಷ್ಯ ನಾನು, ನಿಮ್ಮ ಮುದ್ರೆ ತಗೋಬೇಕು, ಮುದ್ರೆ ಕೊಡಿ, ಪಾದಪೂಜೆ ಮಾಡ್ತೀನಿ. ಮುದ್ರೆ ಆಯ್ತು, ಪಾದಪೂಜೆ ಆಯ್ತು. ಸ್ವಾಮಿಗಳಿಗೆ ಮಂತ್ರಾಕ್ಷರ ಕಲಸಕ್ಕೆ ಮಂತ್ರಿಸ್ ಕೊಡೋದಾಗ ಯಾವ ಊರು ಅಂತ ಇಲ್ಲ ಸರ್, ಬಂಡ್ರಾಪುರ. ಮತ್ತೆ ಅಲ್ಲಿಗೆ ಬರ್ತಿದ್ದೆ ಯಾಕೆ ಗಡಿಬಿಡಿ ಯಾಕೆ ಮಾಡಿ, ಇಲ್ಲ ಈಗ ಹೋಗ್ತಿದ್ದೆ ನಾನು, ನಿಮ್ ದರ್ಶನ ಆಯ್ತು, ಏಕಾಂತರ ಆಗ್ಬೇಕಂತ ಆಸೆ ಇತ್ತು, ಆಯ್ತು ಸ್ವಾಮಿ ಬರ್ತೀನಿ. ಊಟ ಮಾಡ್ಕೊಂಡು ಹೋಗಿ, ಊಟ ನನಗೇನು ಎಲ್ಲಾದ್ರೂ ನಡೆಯುತ್ತೆ, ನನಗೇನು ಅಷ್ಟು ಮಡಿಯಿಲ್ಲ, ನನಗೆ ಎಲ್ಲ ಕಡೆ ತಿಂತೀನಿ ಅಂತ ಹೇಳ್ತಾರೆ ನನಗೆ, ಹಾಗಾಗಿ ತಿಂತೀನಿ ನಾನು ಬರ್ತೀನಂತೆ. ಏ ಹೊರಟು ಹೋದ. ಸ್ವಾಮಿಗಳಿಗೆ ಸ್ವಲ್ಪ ಹೋದ್ಮೇಲೆ ಬೇಜಾರಾಯ್ತು, ಏನೋ ದೊಡ್ಡ ಇದು ಸಿಗ್ತಾ ಇತ್ತು, ಏನೋ ಒಂದು ಸಿಗೋ ವಸ್ತು ಇತ್ತು, ಹೊತ್ತು ಕಳ್ಕೊಂಡೆ ಅಂತ ಬಹಳ ದುಃಖ ಆಯ್ತು. ಆಮೇಲೆ ಸಾಯಂಕಾಲ ಬರ್ತಾ ಇದ್ದಾರೆ, ರಾಜ ಮನೆಯಲ್ಲಿ ನಿಂತು ಬಿಟ್ಟಿದೆ, ಆನೆ ಒಂಟೆ ಕುದುರೆ ಎಲ್ಲ ನಿಂತು ಕಾಯ್ತಾ ಇದ್ದಾರೆ ಅಂಬಾರಿ ಇಟ್ಕೊಂಡು. ಸತ್ಸಂದ್ರು ಯಾರೋ ರಾಜ ಬರ್ತಿರ್ಬೇಕು, ನಮ್ಗೇನ್ ಕೆಲಸ ಅಂತ ಹೇಳಿ ಬದಿಗೋದ್ರು. ಎಲ್ಲಾರ್ಗು ನಮಸ್ಕಾರ ಮಾಡಿದ್ರು, ನಮಸ್ಕಾರ ಮಾಡಿ ಸ್ವಾಮಿ ನಿಮಗೋಸ್ಕರ ಕಾಯ್ತಿದ್ದೇವೆ, ವಿಠಲನ ಆಜ್ಞೆ ಆಗಿದೆ, ನೀವು ಅಂಬಾರಿ ಕೂತು ಬರ್ಬೇಕಂತ ದರ್ಶನಕ್ಕೆ. ಸತ್ಸಂದ್ರ ಏನ್ ಹೇಳ್ಬೇಕಂತ ಗೊತ್ತಾಗ್ಲಿಲ್ಲ. ಅಲ್ಲಿ ಗಯಾದಲ್ಲಿ 3-4 ದಿನ ತಡ ಆಯ್ತು ದರ್ಶನ. ಇಲ್ಲಿ ಊರು ಹೊರಗಡೆ ದಿನ ಅಷ್ಟು ಬೇಗ ನಿಮಗೆ ದರ್ಶನ ಕೊಡ್ಬೇಕಂತ ಆಸೆ ಆಗಿದೆ ಮಹಾರಾಯ ಅಂತ ಹೇಳಿ ವಿಷ್ಣು ಸ್ತುತಿ ಅಂತ ಮಾಡ್ತಾರೆ. ಬಹಳ ಸುಂದರವಾಗಿ ಮುರಾರಾತೆ ವಿಷ್ಣು ಹರಮುಖಸುರ ಆರಾಧ್ಯ ಭಗವತ್ ಅಂತ ಹೇಳಿ ಹೇಳ್ಕೊಂಡು ಬರ್ತಾರೆ. ಹೇಳ್ಕೊಂಡು ಮುಂದಲ್ಲಿ ಪಾದ ಮುಟ್ಟಿನ ನಮ್ಮ ನಮಸ್ಕಾರ ಪದ್ಧತಿ ಮಂಡ್ರಪುರದಲ್ಲಿ ತಾವರಿಂದ ಪಾದ ಮುಟ್ತಾ ಇದ್ದಾರೆ. ಕಲಸಕ್ರೆ ಮತ್ತು ಮಂತ್ರಾಕ್ಷ ಕಾಣಿಸ್ತದೆ, ಮೈಯಲ್ಲಿ ಝುಮ್ ಅಂತ ನೋಡ್ತಾರೆ. ಉಷ್ಟ ಮುದ್ರ ಪಂಡರಿಸದತ್ತ ಆ ನಿನ್ನ ಬಂದ ವ್ಯಕ್ತಿ ವಿಜಯದೇವ ನಿದ್ರೆ ಬಿಟ್ಬಿಟ್ಟಿದೆ ವಿಗ್ರಹದಲ್ಲಿ. ಸತ್ಸಂದ್ರ ಏನ್ ಹೇಳ್ಬೇಕಂತ ಗೊತ್ತಾಗ್ಲಿಲ್ಲ. ಅಲ್ಲ ಸ್ವಾಮಿ ನಿನ್ನ ಆಯುಧ ಅದು ನಾವು ಧಾರಣೆ ಮಾಡ್ಕೊಂಡು ನಿಮ್ಗೆ ವೈಷ್ಣವ ಅಂತ ಕರೀತಾರೆ, ಅದು ಬಿಟ್ಟು ನನ್ನಿಂದ ನೀನು ತೆಗೆದುಕೊಂಡು ನಾನು ಅಪಿಷ್ಟ ಮಾಡ್ತೀಯಲ್ಲ ಮಹಾರಾಯ ಅಂತ ಹೇಳಿ ನನಗೆ ಶಿಕ್ಷೆ ಕೊಡು ಅಂತ ಹೇಳಿ
ಬಹಳ ದುಃಖ ಪಡ್ತಾರೆ ಆಗ ಅಲ್ಲಿ ಸೂಚನಾಗುತ್ತಂತೆ ವಿಶ್ವಾಸನ ವ್ಯಾಖ್ಯಾನ ಬರೀರಿ ಹರಿಹರಾಗುತ್ತೆ ಅಂತ ಹೇಳಿ ಹಾಗಾಗಿ ಸಾವಿರ ನಾಮಗಳು ವಿಶ್ವನಾಥ ನಾಮ ಒಂದೊಂದು ನಾಮಗಳಿಗೆ ಸ್ವಾಮಿಗಳು 18 ಅಂತ ಬರೀತಾರೆ ಬಹಳ ಸುಂದರವಾಗಿ ಆಮೇಲೆ ಮನೆಯಲ್ಲಿ ಪ್ರಾರಂಭ ಮಾಡ್ತಾರೆ ಆಮೇಲೆ ವಿಜಯವಾಡ ಆಂಧ್ರ ಎಲ್ಲ ಹೋಗಿ ಇದಕ್ಕೆ ಮದ್ರಾಸ್ ಬರ್ತಾರೆ ಚೆನ್ನೈ ಅಲ್ಲಿ ಮುಸ್ಕೊಂಡು ಮಳಕೇಡಕ್ಕೆ ಬರ್ತಾರೆ ಮಳಕೇಡದಲ್ಲಿ ಬೃಂದಾವನ ಮಾಡ್ತಕ್ಕಂಥ ರುಚಿ ಇರುತ್ತೆ ಇನ್ನೊಂದು 5-6 ತಿಂಗಳ ಆಯುಷ್ಯ ಇರುತ್ತೆ ಇಲ್ಲಿ ಬೇಡ ಮೈಸೂರು ಅಂತ ಹೇಳಿ ಚಿಖರ ಸೂಚನೆ ಮಾಡ್ತಾರೆ ಆಯ್ತು ಅಂತ ಇಲ್ಲಿಗೆ ಬರ್ತಾರೆ ಇಲ್ಲಿ ಒಬ್ರು ರಾಮಚಂದ್ರ ಆಚಾರ್ಯ ಅಂತ ಅವರು ಮಂತ್ರದ 3 ದಿನ ಸೇವೆ ಮಾಡಿರ್ತಾರೆ 3 ದಿನ ಸೇವೆ ಮಾಡಿ ನನಗೆ ಒಂದು ಪರಿಮಳ ಅಂತ ಪರಿಮಳ ಅಂದ್ರೆ ರಾಯ ಟಿಪ್ಪಣಿ ಇದಕ್ಕೆ ಸುರಕ್ಕೆ ಆ ಟಿಪ್ಪಣಿ ಒಂದು ಅರ್ಥ ಒಂದು ವಾಕ್ಯ ಅರ್ಥ ಆಗಿಲ್ಲ ಸ್ವಾಮಿ ನನಗೆ ಅದು ಅರ್ಥ ಮಾಡಿಸ್ಬೇಕಂತ ಸೇವೆ ಮಾಡ್ತಾರೆ 3 ದಿನ ಆದ್ಮೇಲೆ ಸ್ವಪ್ನ ಆಗುತ್ತೆ ನಿಮ್ಮ ಊರಿಗೆ ಹೋಗಿ ರೀ ನಿಮ್ಮ ಊರಿಗೆ ಒಬ್ರು ಬರ್ತಾರೆ ಎತ್ತಿಗಳು ಈ ದಿನ ಆ ಯಾವ ದಿನ ಇರ್ತಾರೆ ಆ ಅತಿಥಿಗಳಿರ್ತಾರೆ ಆ ದಿನ ಬಂದು ಅರ್ಥ ಹೇಳ್ತಾರೆ ಹೋಗಿ ಅಂತ ಹೇಳ್ತಾರೆ ಅವ್ರ ರಾಯರು ಯಾವ ದಿನ ಹೇಳ್ತಾರೆ ಅದೇ ದಿನ ಸತ್ಯಸಂದ್ರ ನೈಸಿ ಊರು ದೊಡ್ಡ ಊರಿತ್ತಾರೆ ಪ್ರವೇಶ ಮಾಡ್ತಾ ಇದ್ದಾರೆ ಭಾರೀ ಮೆರವಣಿಗೆ ಕರ್ಕೊಂಡು ಬರ್ತಾ ಇದ್ದಾರೆ ಎಲ್ಲರೂ ಹಾಗೆ ರಾಮಚಂದ್ರಾಚಾರ್ಯ ನಮಸ್ಕಾರ ಮಾಡಿದ್ರು ರಾಮಚಂದ್ರಾಚಾರ್ಯ ಚೆನ್ನಾಗಿದ್ದಾರೆ ಅಂತ ಕೇಳಿದ್ರು ಮೈಯೆಲ್ಲ ಜುಮ್ ಬಂದ್ಬಿಡ್ತು ಮಧ್ಯಾಹ್ನ ಬರ್ತಾ ಇದ್ದಾರೆ ಏ ನಾವೇನು ಹೋಗಿ ಪರಿಚಯ ಮಾಡ್ಕೊಂಡಿಲ್ಲ ಏನಿಲ್ಲ ಬಂದು ನಮಸ್ಕಾರ ತಮ್ಮನುಗ್ರ ಸ್ವಾಮಿ ಅಂದ್ರೆ ಪರಿಮಳ ವಾಕ್ಯ ಅರ್ಥ ಆಗಿದ್ದಿಲ್ಲ ವಾಕ್ಯದ ಅನ್ವಯ ಹೀಗಿದೆ ಅಂತ ಹೇಳಿ ಬಿಡಿಸಿ ಬಿಡಿಸಿ ಅಂತ ಹೇಳಿ ಅರ್ಥ ಆಗಿದ ಅಂತ ಹೇಳಿ ಸಿದ್ಧಸಂದ್ರ ಬಂದ್ರೆ ನಮ್ಮ ಸೀಮನ ಇದೆ ಮಠ ಹೀಗೆ ಸ್ವಲ್ಪ ರಿಪೇರ್ ಆಗಿದೆ ಇಲ್ಲಿ ರಘುತ್ತಮ ಸ್ವಾಮಿ ವಿಗ್ರಹ ಮತ್ತು ಸತ್ಯನಾಥ ವಿಗ್ರಹ ಇತ್ತು ಅದನ್ನ ಸ್ವಾಮಿಗಳು ಇದಕ್ಕೆ ಹೋಗಿದ್ದಾರೆ ಈ ಬೆಂಗಳೂರು ಹೋಗಿದ್ದಾರೆ ಆ ವಿಗ್ರಹಗಳಿಗೆ ಪ್ರಾರ್ಥನೆ ಮಾಡಿದಾಗ ಇಲ್ಲೇ ಬನ್ನಿ ಒಳಗೆ ಬನ್ನಿ ಅಂತ ಸೂಚನೆ ಆಯ್ತು ಆಮೇಲೆ ಸುಬ್ರಹ್ಮಣ್ಯಕ್ಕೆ ಹೋಗಿರ್ತಾರೆ ಶೇಷದರ್ಶನ ಅಂತ ಕರೀತಾರೆ ಶೇಷದೇವರ ದರ್ಶನ ಮಾಡಿದವರು ಆಮೇಲೆ ಧರ್ಮಸ್ಥಳ ಆಮೇಲೆ ಉಡುಪಿ ಬಂದಿರ್ತಾರೆ ಉಡುಪಿಯಲ್ಲಿ ಎರಡು ದಿನ ಆಗುತ್ತೆ ಆಮಂತ್ರಣ ಬರಲ್ಲ ಮರ್ದಿಲ್ಲ ಸತ್ಯಸಂದ್ರಿಗೆ ಈಗ ನಾವು ಸೀದಾ ಹೋಗ್ಬಿಡ್ತೀವಿ ನಮ್ಮ ಯಾಕೆ ಕರೆ ಕರಿಬೇಕಾಗಿಲ್ಲ ಆದ್ರೆ ಪೀಠಾಧಿಪತಿಗೆ ಆಗಲ್ಲ ಮರ್ಯಾದೆ ಮಠದ ಮರ್ಯಾದೆ ಅಂತ ಇರುತ್ತೆ ಬರೋದೇ ಇಲ್ಲ ಎರಡು ದಿನ ಆದ್ರು ಮಧ್ಯಮವರು ಯಾರೋ ಪಾಪ ಇದು ಮಾಡಲ್ಲ ಯಾರು ಸರಿಯಾಗಿ ಸ್ವಾಮಿಗಳಿಗೆ ಇದು ಮಾಡಿಲ್ಲ ಅದಕ್ಕಾಗಿ ಸ್ವಾಮಿಗಳು ಏನು ದೈವೇಚ್ಛ ಅಂತ ರಿಪೇರಿ ಮಾಡ್ತಾ ಇದ್ರು ಜೀರ್ಣೋದ್ಧಾರ ಮಾಡ್ತಾರೆ ಅಲ್ಲೇ ಆ ಮಠವನ್ನು ಜೀರ್ಣೋದ್ಧಾರ ಮಾಡಿದ್ರು ಆಮೇಲೆ ಅಲ್ಲಿ ಮಾಡ್ತಾ ಇರ್ಬೇಕಾದಲ್ಲಿ ಒಂದು ದಿನ ಬ್ರಹ್ಮರಥ ಬಂದು ನಿಂತು ಬಿಡುತ್ತೆ ಸಾಯಂಕಾಲ ಬ್ರಹ್ಮರಥ ನಿಂತು ಬಿಟ್ಟಿದೆ ನಿಂತಾಗ ಸಾವಿರಾರು ಜನ ಎಳಿತಾ ಇದ್ದಾರೆ ಅಲಾಡ್ತಾ ಇಲ್ಲ ಈ ಕೆಳಗೆ ನೋಡಿದ್ರು ಮೇಲೆ ನೋಡಿದ್ರು ಏನಂತ ಏನಂದ್ರೆ ಏನು ಗೊತ್ತಾಗ್ತಾ ಇಲ್ಲ ಆನೆ ಬಂದು ತಪ್ಪುತ್ತೆ ಏನಾದ್ರೂ ತಪ್ಪುತ್ತಾ ಇಲ್ಲ ಆಮೇಲೆ ಕೊನೆಗೆ ಮನೆ ಮಾಡಿಸುವ ಪರ್ಯಾಯ ಯಾರೋ ಬಂದಿರ್ಬೇಕು ಮಠದಲ್ಲಿ ಅಂತ ಹೇಳಿ ಕೆಳಗೆ ಬಂದು ನೋಡಿದಾಗ ಸತ್ಯಸಂದ್ರ ಅನೇಕ ಮಾಡ್ತಾ ಇದ್ರು ಸ್ವಾಮಿ ಕೃಷ್ಣ ಬಂದಿನ ದರ್ಶನ ಬರ್ಬೇಕು ತಾವು ಆಯ್ತಂತ ಹೇಳಿ ಬಹಳ ಸಂತೋಷ ಆಯ್ತು ನಾನು ಈ ಕರ್ಣ ಬಂದು ಅಂತ ಹೇಳಿ ಆ ಪೆಟ್ಟಿಗೆ ಇಟ್ಟು ಬಂದು ಪೆಟ್ಟಿಗೆ ಇಟ್ಟು ರಥದಲ್ಲಿ ಇಟ್ಟರು ಮಂಗಳಾರತಿ ಆಯ್ತು ಅವರು ಮಂಗಳಾರತಿ ಮಾಡಿದ್ರು ಇವರು ಮಂಗಳಾರತಿ ಮಾಡಿದ್ರು ಮಂಗಳಾರತಿ ಆದ್ಮೇಲೆ ಸ್ವಾಮಿ ಇಬ್ರು ಹೇಳಿದ್ಬಿಟ್ರು ತಗೊಂಡು ಪರಸ್ಪರ ತಗೊಂಡ್ರು ಹೇಳಿದ್ಬಿಟ್ರು ಆ ಪೆಟ್ಟಿಗೆ ಅಲ್ಲೇ ಉಳಿದ್ಬಿಡ್ತು ರಾಮದೇವ್ರ ಪೆಟ್ಟಿಗೆ ಸ್ವಾಮಿ ಪೆಟ್ಟಿಗೆ ತೆಗಿಬೇಕಿತ್ತಲ್ಲ ಯಾಕೆ ಇಲ್ಲಿ ಕೃಷ್ಣ ಮಾತ್ರ ಉತ್ಸವ ರಾಮಚಂದ್ರನಿಗೆ ಉತ್ಸವ ಇಲ್ಲ ಇಲ್ಲಿ ಹಾಗಾಗಿ ತೆಗಿಬೇಕು ಇಲ್ಲ ರಾಮಕೃಷ್ಣನ ಒಂದೇ ಅಂತ ಹೇಳಿ ರಜಮನ ಶರಣ ಮೆದುನಂದನ ಮೃಗದ ಪೀಠ ಪುರಸ್ಥ ಮಾದ ತಕ್ಷಣ ರಾಮಕೃಷ್ಣ ಅಷ್ಟಕ ಅಂತ ಮಾಡ್ತಾರೆ ಸುಂದರವಾಗಿ ರಾಮ ಅಂದ್ರೆ ಒಂದೇ ಕೃಷ್ಣ ಅಂದ್ರೆ ಒಂದೇ ಎಲ್ಲ ಒಂದೇ ಅಂತ ಹೇಳಿ ಏನ್ ಮಾಡಿದ್ರು ಒಪ್ಪಲ್ಲ ಭಾರಿ ಘಾಟ ಆಗುತ್ತೆ ಘಾಟ ಅಂದ್ರೆ ಮಾತಿಂದ ಘಾಟ ಆಯ್ತಾ ಘಾಟ ಅಂದಾಗ ಅವ್ರಿಗೆ ಕೋಪ ಬಂದು ನೀವು ಘಟದ ಮೇಲೆ ಹೋದ ಸ್ವಾಮಿ ಅಂತಾರೆ ಘಟದ ಮೇಲೆ ಅಂದ್ರೆ ಆಗಿರ್ಬೇಕು ಘಾಟ ನೀವು ದಾಟಲ್ಲ ಅಂತಾರೆ ಇಲ್ಲ ನಾನು ಹೋಗ್ತೀನಿ ಬಿಡ್ತೀನಿ ನಿಮ್ಗೆ ಕೆಲಸ ಅಲ್ಲ ಈಗ ಇವತ್ತು ಪಾಪ ಬ್ರಹ್ಮಚಾರ್ಯ ಬೇರೆ ಇವತ್ತು ಏನು ಅರ್ಥ ಆಗ್ಲಿಲ್ಲ ಯಾಕಂದ್ರೆ ಕರ್ಕೊಂಡು ಏನ್ ಹೇಳಿದ್ರು ಸ್ವಾಮಿ ಹೌದು ನನಗೆ ಇನ್ನು 8 ದಿನ ಆಯುಷ್ಯ ಇದೆ ನಿಮಗೆ 3 ದಿನ ಆಯುಷ್ಯ ಇರೋದು ನಾನು ನೇರಗಡೆ ಬಯಸಿ ಹೋಗ್ತೀನಿ ಇಲ್ಲ ನಿಮ್ಗೆ ಗೊತ್ತಾಗಲ್ಲ ಶಾಕ್ ಆಗುತ್ತೆ ಏನ್ ಸ್ವಾಮಿ ಇದು ಪುರಾಣದಲ್ಲಿ ಕೇಳಿದ್ದೇವೆ ಪುರಾಣದಲ್ಲಿ ಭಾಗವತರು ಹೇಳ್ತಾರೆ ಕಟ್ಟಂಗ ಮಹಾರಾಜನಿಗೆ ಪರೀಕ್ಷಿತ ಮಹಾರಾಜನಿಗೆ ಕೇಳಿದ್ದೇವೆ ಇದನ್ನು ಪ್ರತ್ಯಕ್ಷ ಹೇಳ್ತಾ ಇಲ್ಲ ನನಗೆ ನಮಗೆ ಭಾರೀ ಸಂತೋಷ ಆಗಿದೆ ದುರ್ಗ ಸಮ ಆಯುಷ್ಯ ಹೇಳಿದ್ರು ಡಾಕ್ಟರ್ಗಳಲ್ಲ ಯಾಕಂದ್ರೆ ಎಷ್ಟೋ ಸಲ ಕೇಳಿದ್ದು ಇದೆ ಹೇಳಿದ್ರೆ ಅವತ್ತೆ ಹೋಗ್ಬೇಕು ಆ ಕ್ಷಣ ಅದೇ ಟೈಮಲ್ಲಿ ಹೋಗ್ಬೇಕು ಅಂತವ್ರ ಗುರುಗ ಸಮಾನ ಅಂತ ಶಾಸ್ತ್ರ ಹೇಳುತ್ತೆ ಅದಕ್ಕಾಗಿ ಗುರುದಕ್ಷಿಣೆ ಕೊಡ್ಬೇಕಂತಿದ್ದೆ ಸ್ವಾಮಿ ನಿಮಗೆ ಏನ್ ಬೇಕು ಕೇಳ್ರಿ ಬಂಗಾರ ಬೇಕು ಜಮೀನ್ ಬೇಕು ಇನ್ನೊಂದು ಮಠ ಕಟ್ಸ್ಕೊಳ್ಳು ಏನ್ ಕೇಳಿದ್ರು ಏನ್ ಬೇಡ ಅಂತಾರೆ ನಾನ್ ನಿಮ್ ಜೊತೆಗೆ ಬರೋಣೆ ಹಾಗಾಗಿ ನನಗೆ ಬೇಡ ಕೊನೆಗೆ ಮಾಡಿ ಹಠ ಮಾಡಿದಾಗ ಹಾಗಾದ್ರೆ ನಾಳೆ ಕೃಷ್ಣಮೂರ್ತಿ ಪೂಜೆ ಮಾಡ್ತೀನಿ ಅಂತ ಸತ್ಯಸಂದ್ರ ಕೇಳಿದಾಗ ಅವ್ರಿಗೆ ಸ್ವಲ್ಪ ಸಂತೋಷ ಆಯ್ತು ಅಲ್ಲ ಸ್ವಾಮಿ ನೀವು ಹೊರಗಿನವ್ರು ಆಗ್ತೀರಾ ಮತ್ತೆ ಹೇಗೆ ಇಲ್ಲ ವ್ಯಾಸರಾರು ಮಾಡಿದ್ದೆ ಇತಿಹಾಸದಲ್ಲಿ ಆದ್ರ ಸ್ವಾಮಿ ಬಿಟ್ಕೊಟ್ಟಿದ್ದೆ ಅಂತ ಹೇಳಿದಾಗ ಆಯುಷ್ಯ ಅವಶ್ಯ ಮಾಡಿದ್ರೆ ಅಂತ ಹೇಳಿ ಮರುದಿನ ಕೃಷ್ಣ ಮುಟ್ಟಿ ಪೂಜೆ ಮಾಡಿದ್ದಾರೆ ಅದಕ್ಕೂ ಕೃಷ್ಣ ಸ್ಪಷ್ಟ ಅಂತ ಸತ್ಯಸಂದ್ರ ಸ್ವಾಮಿ ಕರೀತಾರೆ
ಆರು ದಿನ ಅಲ್ಲಿದ್ರು, ಮುಗಿಸ್ಕೊಂಡು ಎಲ್ಲ ಮುಗಿಸ್ಕೊಂಡು ಏಳನೇ ದಿನಕ್ಕೆ ಇದಕ್ಕೆ ಬಂದ್ರು. ಸೀತಾ ನದಿ ಅಂತ ಬರ್ತಾ ಆಗುಂಬೆ ಕೆಳಗಡೆ ನದಿ ಒಂದಿದೆ, ಭಾರಿ ಚೆನ್ನಾಗಿದೆ ನದಿ. ಆ ನದಿ ಹತ್ರ ಬಂದು ಅಲ್ಲೇ ತಮ್ಮ ತಮ್ಮ ತಮ್ಮನಿಗೆ ಸತ್ತವರ ತೀರ್ಥ ನಾಮಕರಣ ಮಾಡಿ ತಾವು ಪೂಜೆ ಕೂತಿದ್ರು. ಪೂಜೆ ಹೂವಿಲ್ಲ, ಹೂವಿಲ್ಲ. ಒಬ್ಬ ಹೂ ಒಬ್ಬ ಹುಡುಗನಿಗೆ ಹೂತರ ಕೇಳಿದ್ರು. ಹೂತರಪ್ಪ ನೋಡಿದಾಗ ಒಂದು ಗುಹೆ, ಗುಹೆ ಮತ್ತೆ ಸರೋವರ. ಆ ಸರೋವರ ಮಧ್ಯದಲ್ಲಿ ಆ ಕಮಲದ ಹೂ ಇತ್ತು. ಇನ್ನೇನು ಮುಟ್ಬೇಕಂದ್ರೆ ಮುಟ್ಬಾರ ಅಂತ ಧ್ವನಿ ಬಂತು. ನೋಡಿದಾಗ ಆರು ಜನ ಋಷಿಗಳು ಕೂತಿದ್ದಾರೆ. ಯಾರು ಸ್ವಾಮಿ ನೀವು ಅಂತ ಹೇಳಿದ್ರು. ಅಲ್ಲಪ್ಪ ನಮ್ಮ ಕ್ಷೇತ್ರಕ್ಕೆ ಬಂದು ನೀನ್ಯಾರು ಹೇಳು? ನಾನು ಸತ್ಯಸಂಗ ಸ್ವಾಮಿ ಶಿಷ್ಯ, ಅವ್ರು ಪೂಜೆ ಮಾಡ್ತಿದ್ರು, ಹೂ ಬೇಕಾಗಿದೆ. ಹೌದಾ? ಎಷ್ಟು ನಿಮ್ಮ ಮಠದ ದೇವರು? ಮೂಡಾಮಚಂದ್ರ ದೇವರು, ದಿಗ್ವಿಜಯರಾಮ, ವಂಶರಾಮ, ವಿಠಲ, ಸೀತಾ, ಐದು ಜನ ದೇವರು ಇದ್ದಾರೆ. ವ್ಯಾಸಮುಷ್ಠಿ ಅಂತ ಒಂದಿದೆ, ನೋಡಿದ್ರೆ ನಿಮಗೆ ಗಮನಕ್ಕೆ ವ್ಯಾಸಮುಷ್ಠಿ ಅಂತ ಮರೆತು ಬಿಟ್ಟಿದ್ದಾರೆ. ಐದು ಜನ ದೇವರು ಇದ್ದಾರೆ. ಐದು ಹೂ ತಿಕ್ಕೊಂಡು ಜಾಸ್ತಿ ಹೊಯ್ಬೇಡ, ಇದು ದೇವಳಕ್ಕದ್ದು, ಅದು ಭೂಲೋಕದಲ್ಲ, ಐದು ಹೂ, ಐದು ಸಾಕು ಆಯ್ತು ಅಂತ ಹೇಳಿ ಐದು ಹೂ ಇಟ್ಟರು. ಮಂದ ಕೊನೆ ಆಸನ ಖಾಲಿ ಆಗಿತ್ತು. ಸ್ವಾಮಿ ಇವರೆಲ್ಲಿ ಬೆಳೆದಾರೆ ಈ ಋಷಿಗಳು? ಅವರಪ್ಪ ನಿಮ್ಮ ಮಾಡೋದು ಪೂಜೆ ಮಾಡ್ತಿರೋದು ಅಂತ ಹೇಳಿ ಆರು ಜನ ಹೇಳಿದ್ದಿದೆ. ನಾಲ್ಕನೇ ಉತ್ತರ ಪ್ರಸಿದ್ಧ ಇದೆ, ಮತ್ತು ಸಪ್ತರು ಸಹವೇಶನ ಇರ್ಬೋದು, ಅಂಶ ಇರ್ಬೋದು, ಮನುಷ್ಯರಲ್ಲ ಅಂತ ಹೇಳಿ ಅವ್ರಿಗೆ ಸಿದ್ಧ ಆಗ್ತಾ ಇದೆ. ಅವ್ರಿಗೆ ಕಾರ್ಯ ನೋಡಿದ್ರೆ ಆಮೇಲೆ ಹೂ ತಂದಿಟ್ಟಿದ್ದ, ಆ ಹೂ ತಂದಿಟ್ಟ. ಅದಕ್ಕೆ ಪ್ರೋಕ್ಷಣ ಮಾಡಿ ಸ್ವಾಮಿಗಳು ರಾಮಚಂದ್ರದೇವ ಪಾದಕ್ಕೆ, ದಿಗ್ವಿಜಯರಾಮನಿಗೆ, ವಂಶರಾಮ ವಿಠಲನಿಗೆ, ಸೀತಾದೇವಿಗೆ ಇಡಬೇಕಾದ ಹೂವನ್ನು ವ್ಯಾಸಮುಷ್ಟಿ ಮೇಲೆ ಇಟ್ಬಿಟ್ರು. ಅವತ್ತು ಸೀತಾದೇವಿ ಹೂ ಇಲ್ಲ. ನಮ್ಮ ಮಠದಲ್ಲಿ ಏನಾದ್ರು ಸಂಪ್ರದಾಯ ಅಂದ್ರೆ ದಂಪತಿ ಪೂಜೆ, ಗಂಡ ಹೆಂಡತಿ ಒಟ್ಟಿಗೆ ಪೂಜೆ ಮಾಡಿದ್ರು. ಯಾಕಂದ್ರೆ ಒಟ್ಟಿಗೆ ಬಂದಿದ್ದೆ ಅವರು, ತಂದು ಸಾಯಂಕಾಲ ಒಟ್ಟಿಗೆ ಬಂದಿರ್ತಾರೆ, ಅದಕ್ಕೋಸ್ಕರ ಒಟ್ಟಿಗೆ ಪೂಜೆ ಮಾಡ್ಬೇಕಂತೇಳಿ ನೋಡಿದ್ರೆ ಹೂ ಇಲ್ಲ. ಏನ್ ಮಾಡೋದಂತ ನೋಡ್ತಾ ಇದ್ದಾರೆ, ರಾಮಚಂದ್ರದೇವ ಪಾದಕ್ಕೆ ಇಟ್ಟು ಸೀತೆ ಬಿಡಿಗೆ ಹೋಗ್ತಾ ಇದೆ. ತಾತ ಶ್ರೀರಾಮ ಮೂರ್ತಿ ರಮಣ ಕಮಲತ ಪರ್ಚ ಮಾತೃ ಸಿಷ್ಟಂ ಕಂಜಂ ಕಂಜಾಲ ಇದೆ ಪ್ರಾದ ಕಂಜಮೇಕಂ ತತ್ಕಿಂ ಜಾಯ ದಯಾತಃ. ಆ ಹೂ ಹೋಗಿ ಸೀತಾ ಬುಡಿಗೆ ಬಿದ್ದಾಗ ಸತ್ಯಸಂದ್ರ ತಕ್ಷಣ ಶ್ಲೋಕ ಮಾಡಿದ್ರು. ಸ್ವಾಮಿ ಎಲ್ಲರೂ ನೋಡಿದ್ದಾರೆ ಅದು ಹೂ ಹೋಗಿದ್ದು, ಏನ್ ಕಾರಣ ಸ್ವಾಮಿ? ಏನ್ ಹೆಂಡತಿ ಅಂತ ಪ್ರೀತಿಯಿಂದ ಕೊಟ್ಟಿಯೋ? ನಾವು ಒಂದು ಹೂ ಬಿದ್ದರೆ ಸಾಕು ಬಾಬಾ ನಮ್ದೆಲ್ಲ ಈಡೇರಿಸಿದಂತ ನಾವು ಕೈ ಮುಗಿದು ಕೊಡ್ತೇವೆ. ಅದನ್ನ ಆರ್ಗ್ಯುಮೆಂಟ್ ಮಾಡ್ತಾ ಇದಾರೆ ಸರ್ ಸತ್ಯಸಂದ್ರ. ಏನ್ ಹೆಂಡತಿಯಿಂದ ಪ್ರೀತಿಯಿಂದ ಕೊಟ್ಟಿಯವರಿಗೆ? ಇಲ್ಲ, ನನ್ನ ಮೇಲೆ ಕಣ್ಣು ಕೊಟ್ಟಿಯೋ, ತಾಯಿ ಹೂ ಇಲ್ಲ ಅಂತ ಹೇಳಿ ಅಳ್ತಾ ಇದ್ದಾನೆ ಅಂತ ಹೇಳಿ ನನ್ನ ಮೇಲೆ ಕಣ್ಣು ಕೊಟ್ಟಿಯೋ. ಸ್ವಾಮಿ ಇವತ್ತು ನೀವು ಹೇಳ್ಬೇಕಂತ ಹೇಳಿ ಸತ್ಯಸಂದ್ರ ಗಟ್ಟಿ ಕೂಗದಾಗ ಒಂದು ಎರಡು ನಿಮಿಷ ಬಿಟ್ಟು ಕಿವಿಯಲ್ಲಿ ಬಂದು ಭಗವಂತ ಹೇಳ್ದಂತೆ, ನನಗೆ ಶ್ರೀಪತಿ, ದಯ ರಮಾಪತಿ, ಲಕ್ಷ್ಮೀಪತಿ ಅಂತ ಕರೀತಾರೆ. ಅದರ ಜೊತೆಗೆ ಭಕ್ತ ಪ್ರಿಯ, ಭಕ್ತ ವತ್ಸಲ, ಭಕ್ತ ಪರವಿನ ಅಂತ ಕರೀತಾರೆ. ಹಾಗಾಗಿ ತ್ವಯಿ ದಯಯ, ನಿನ್ ಮೇಲೆ ಕರ್ಮ ಕೊಟ್ಟಿ ನಾವು ಅಂತ ಹೇಳಿದಾಗ ಧನ್ಯೋಸ್ಮಿ ಅಂತ ಹೇಳಿ ಎರಡು ಒಂದೇ ಹೂವು ಕೊಟ್ಟಿದ್ದ ಕಾರಣ ಎರಡು ಒಳ್ಳೇದೇ. ತಾಯಿ ತಾಯಿ ಪ್ರೀತಿಯಿಂದ ಕೊಟ್ಟರು ಒಂದೇ, ಹೆಂಡತಿ ಅಂತ ಕೊಟ್ಟರು ಒಂದೇ. ಆದರೆ ವಿಶೇಷ ಪುಣ್ಯ ಸತ್ಯಸಂದರಿಗೆ ಸಿಗ್ಬೇಕಾಗಿತ್ತು. ಹಾಗಾಗಿ ಸತ್ಯಸಂದರ್ ಪ್ರಾರ್ಥನೆ ಮಾಡಿದಾಗ ಭಗವಂತ ಬಂದು ಹೇಳ್ದ ಧನ್ಯೋಸ್ಮಿ ಅಂತ ಸತ್ಯಸಂದರ್ ಹೇಳಿದ. ಆಮೇಲೆ ಜ್ವರ ಬಂತು. ಜ್ವರ ಬಂದಾಗ ಎಲ್ಲ ವ್ಯವಸ್ಥೆ ಆಗಿತ್ತು, ಇಲ್ಲೇ ಊಟದ್ದೆಲ್ಲ ವ್ಯವಸ್ಥೆ ಆಗಿತ್ತು. ಐನೂರು ಆರುನೂರು ಜನ ಇದ್ರು ಅವರು, ಎಲ್ಲರಿಗೂ ಮುಂದೆ ಸಾಮಾನ್ಯ ಕಸ್ಬಿಟ್ಟಿದ್ರು. ಯಾಕೆ ಅವರು ಅಂದ್ರೆ ಇನ್ನೂ ಟೈಮ್ ಇತ್ತು, ಯಾಕೆ ಅವ್ರು ಮಾತು ಯಾಕೆ ಸುಳ್ಳಾಗಬೇಕು ಪರಿಮಾ ಸ್ವಾಮಿ ಅಂತ ಹೇಳಿ ಅಲ್ಲೇ ಕೂತು ಸತ್ಸಂದರು. ಇನ್ನೊಂದು ದಿನ ಟೈಮ್ ಇತ್ತು, ಅಲ್ಲಿ ಎಂಟು ದಿನ ಆಯುಷ್ಯ ಇತ್ತು, ಅಲ್ಲೇ ಕೂತು. ಆಮೇಲೆ ತಾವು ತಮ್ಮ ಶಿಷ್ಯರಿಗೆ ಕೊಟ್ಟು ಪೂಜೆಗೆ ಮುಗಿದ ಮುಗಿದ್ಮೇಲೆ ಜ್ವರ ಬಂತು. ಜ್ವರ ಬಂದು ವಿಪರೀತ ಜ್ವರ ಬಂದಾಗ ಕಲ್ಲಾಪುರ ವೆಂಕಟಾಚಾರ್ಯ ಅಂತ ಹೇಳಿ ಅವ್ರು ಎಷ್ಟೋ ದೂರದಲ್ಲಿದ್ದಾರೆ, ಮೂರು ನಾಲ್ಕು ಅಡಿ ದೂರದಲ್ಲಿದ್ದಾರೆ, ಅವರಿಗೆ ಆ ಶಾಖ ಬಡಿತಾ ಇದೆ. ಬಡಿದಾಗ ಭಾರಿ ಶಾಖ ಬಿಸಿ ಆಗಿ 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 ಬ್ರಹ್ಮರಂಧ ಸ್ಫೋಟವಾಯಿತು. ಪಲ್ಲಕ್ಕಲ್ಲಿ ಇಟ್ಕೊಂಡು ತರ್ತಾ ಇದ್ದಾರೆ. ಇಲ್ಲಿ ಆಗುಂಬೆಯಲ್ಲಿ ಚೆಕ್ ಮಾಡ್ಬೇಕಂತ ನಿಂತಿದ್ದಾರೆ. ಯಾಕಂದ್ರೆ ಇದು ಐದೇಳು ದೇಶ, ಅದು ತೊಳೆ ದೇಶ, ದೇಶ ಭೇದ ಬಂದಾಗ ಪರೀಕ್ಷೆ ಆಗಬೇಕು. ಹಾಗೆ ಪರೀಕ್ಷೆಗೆ ಕಾಯ್ತಾ ಇದ್ದಾಗ ಬಂದು ಮೂರು ಸೂಟ್ ಬಿಟ್ಟು ಹಾಕೊಂಡ್ಬಿಟ್ಟಿದ್ದಾನೆ. ನೋಡ್ಬೇಕಂತ, ಇಲ್ಲಪ್ಪ ಸ್ವಾಮಿ ವಿಶ್ರಾಂತ ಗೊತ್ತಾ ಇದ್ದಾರೆ, ಬೇಡ. ಇಲ್ಲ ಇಲ್ಲ ನಾನು ನೋಡ್ಬೇಕು, ನಿಮ್ ಮುಖದಲ್ಲಿ ಅವ್ನು ತರ ಇದೆ, ಏನೋ ಮಾಡ್ತಾ ಇದ್ದೀರಾ ಅಂತ ಹೇಳಿ ಅವ್ನು ಬಂದ. ಬಂದು ಇನ್ನೇನು ಪರದೆ ಮುಟ್ಬೇಕಂದಾಗ ಏ ಮಡಿದೇನಪ್ಪ ಮುಟ್ಬೇಡ ಅಂತ ಧ್ವನಿ ಬಂತ. ಎಲ್ಲರೂ ನೋಡಿದ್ದಾರೆ, ಎಲ್ಲ ಏನಿಲ್ಲ ಆ ದೇಹದಲ್ಲಿ, ಜಡ ದೇಹ, ಆದ್ರೆ ಅದೇ ದೇಹ ಮತ್ತೆ ಮಾತಾಡಿದೆ. ಹಾಗಾಗಿ ದೊಡ್ಡ ಸನ್ನಿಧಾನ. ಆಮೇಲೆ ತಂದು ಇಲ್ಲಿ ಪ್ರತಿಷ್ಠಾಪ ಮಾಡಿದ್ರು. ಇಲ್ಲಿ ಒಂಬತ್ತು ಜನ ಸನ್ನಿಧಾನ ಇದೆ. ಟೀಕಾರಾಯರು, ರಘುತ್ತಮ್ಮರು, ರಾಯರದ್ದು ವಿಶೇಷ ಸನ್ನಿಧಾನ. ರಘುತ್ತಮ್ಮರದ್ದು ಅಲ್ಲ, ಆಮೇಲೆ ಸತ್ಯನಾಥರದ್ದು, ಸತ್ಯಬೋಧರದ್ದು, ಸತ್ಯಸಂದ್ರದ್ದು ಮುಖ್ಯ ದೇಹ, ಸತ್ಯವರ, ಸತ್ಯಪರಾನ, ಸತ್ಯ ಕಾಮತೀರ್ಥರು ಅಂತ ಹೇಳಿ ಒಂಬತ್ತು ಜನ ಸನ್ನಿಧಾನ ಇದೆ. ಅಂತ ಸನ್ನಿಧಾನ ಬಂದಿದ್ರು ವಿಶೇಷ. ಎಲ್ಲ ಅನಿಷ್ಟ ಪರಿಹಾರ ಆಗಲಿ, ಪಾಪ ಪರಿಹಾರ ಆಗಲಿ, ಪುಣ್ಯ ಮತ್ತು ನಿಮಗೇನೋ ಅಭಿಲಾಸಗಳು ಸಿದ್ಧಿ ಆಗಲಿ ಅಂತ ಕೇಳ್ಕೊಂಡು ಸಂಘತೀರ್ಥ ಶ್ರೀಪಾದಂಗಳವರ ಚರಿತ್ರೆಯನ್ನ ಸಂಕ್ಷೇಪವಾಗಿ ಹೇಳ್ತೇನೆ. ತೀರ್ಥ ಶ್ರೀಪಾದಂಗಳವರು ಸತ್ಯಬೋಧರಿಂದ ಆಶ್ರಮವನ್ನು ಪಡಿತಾರೆ. ಸತ್ಯಬೋಧರಿಂದ ಆಶ್ರಮವನ್ನ ಪಡೆದಂತಹ ಮಹಾನುಭಾವರು
ಹತ್ತಿರದಲ್ಲಿ ಇರತಕ್ಕಂತಹ ಊರುಗಳಲ್ಲೆಲ್ಲ ಸಂಚಾರ ಮಾಡ್ತಾರೆ. ಸತ್ಯಬೋಧರ ಆರಾಧನೆಯನ್ನು ಶೂರ್ಪಾಲೆಯಲ್ಲಿ ಮಾಡ್ತಾರೆ, ಭಾರಿ ವೈಭವದಿಂದ ಮಾಡ್ತಾರೆ. ಇಡೀ ಶೂರ್ಪಾಲೆಯ ತುಂಬೆಲ್ಲ ಮತ್ತೆ ಹಂದರ ಹಚ್ಚಿ ಸಹಸ್ರಾರು ಜನರಿಗೆ ವಿಶೇಷವಾಗಿರತಕ್ಕಂತಹ ಭೋಜನವನ್ನ ಮಾಡಿಸಿ ಬಂಗಾರ ಬೆಳ್ಳಿ ಪಾತ್ರಗಳನ್ನು ಸಾಕಷ್ಟು ಜನರಿಗೆ ದಾನವನ್ನ ಮಾಡಿ ಸತ್ಯಬೋಧರ ದೊಡ್ಡ ಮಹಾಸಮಾರಾಧನೆಯನ್ನು ಶೂರ್ಪಾಲೆಯಲ್ಲಿ ಮಾಡ್ತಾರೆ ಸತ್ಯಸಂಧರು. ಅಲ್ಲಿಂದ ಸತ್ಯ ಊರಿಗೆ ಬರ್ತಾರೆ. ಛಾಂದೋಗ್ಯ ಭಾಷ್ಯದ ಪಾಠವನ್ನ ಹೇಳಿ ಅನೇಕ ದಿವಸ ಇದ್ದು ಅಲ್ಲಿರತಕ್ಕಂತಹ ಜನರಿಗೆ ಹಾಗೂ ಭಕ್ತರಿಗೆ ನಾಯಿಯ ರೂಪದಲ್ಲಿರತಕ್ಕಂತಹ ವಾಯುದೇವರ ದರ್ಶನವನ್ನ ಮಾಡಿಸಿ ಸತ್ಯ ಊರಿನಿಂದ ಮುಂದೆ ಅಲ್ಲೇ ಹತ್ತು ಸುತ್ತಮುತ್ತಲು ಸಂಚಾರ ಮಾಡ್ತಾ ಮಿರಜಿಗೆ ಬರ್ತಾರೆ. ಮಿರಜಿನಲ್ಲಿ ದಾದಾಶಾಸ್ತ್ರಿ ಅಂತ ಬಹಳ ದೊಡ್ಡ ವಿದ್ವಾಂಸರು ಆಗಿನ ಕಾಲದವರು, ಅವರೆಲ್ಲ ವಿದ್ವಾಂಸರುಗಳು ಇವರ ಜೊತೆಗೆ ವಾಕ್ಯಾರ್ಥ ಮಾಡಬೇಕು ಅಂತ ನೂರಾರು ಜನ ಕುಳಿತು ಇವರ ಜೊತೆಗೆ ವಾಕ್ಯಾರ್ಥ ಮಾಡ್ತಾರೆ. ಬೇರೆ ಬೇರೆ ವಿಷಯಗಳಲ್ಲಿ ಚರ್ಚೆ ಆಗ್ತದೆ. ಸಂದರ್ಭಕ್ಕೆ ಬಂದ ಹಾಗೆ ಏನೋ ಒಂದು ಉಪನ್ಯಾಸ ಮಾಡುವಾಗ ಇವರು ಶ್ರದ್ಧೆಯ ದೇಯಂ ಅಶ್ರದ್ಧೆಯ ದೇಯಂ ಅನ್ನೋದ್ರ ಬಗ್ಗೆ ಅರ್ಥ ಹೇಳ್ತಾರೆ. ಸತ್ಸಂಧರು ಅಶ್ರದ್ಧೆಯ ಅಹ ಇತಿ ಪರಬ್ರಹ್ಮ ಓ ಎಂಬ ಹೆಸರಿನ ವಿಷ್ಣುವಿನಲ್ಲಿ ವಿಶಿಷ್ಟವಾದ ಶ್ರದ್ಧೆಯನ್ನು ಇಟ್ಟು ದಾನ ಮಾಡಬೇಕು ಅಂತ ಅರ್ಥ ಹೇಳ್ತಾರೆ. ಅಶ್ರದ್ಧೆಯಾದೇಯಂ ಅಂದ್ರೆ ಶ್ರದ್ಧೆಯಾದೇಯಂ ಶ್ರದ್ಧೆಯಿಂದ ದಾನ ಮಾಡಬೇಕು. ಯಾರ ಮೇಲೆ ಶ್ರದ್ಧೆ ಇಟ್ಟು ದಾನ ಮಾಡಬೇಕು? ಅಶ್ರದ್ಧೆಯಾದೇಯಂ ಅನಾಮಕನಾದಂತಹ ವಾಸುದೇವನಲ್ಲಿ ವಿಷ್ಣುವಿನಲ್ಲಿ ಶ್ರದ್ಧೆ ಇಟ್ಟು ದಾನ ಮಾಡಬೇಕು. ದೇವರ ಮೇಲೆ ಶ್ರದ್ಧೆ ಇಡದೆ ದಾನ ಮಾಡಿದರೆ ಪ್ರಯೋಜನ ಇಲ್ಲ ಅಂತ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ಉಪನ್ಯಾಸ ಮಾಡ್ತಾರೆ. ಆಗ ದಾದಾಶಾಸ್ತ್ರಿಗಳಂತಾರೆ, ಅಶ್ರದ್ಧೆಯಾದೇಯಂ ಕಡೆಗೆ ನೀವು ಮಾಡಿದಂತೆ ನಾವು ಹೇಳಿದಂತೆ ವಿಗ್ರಹವನ್ನ ಮಾಡಿದರೆ ಅದು ಮಧ್ಯೋದಾತ್ತವಾಗಬೇಕಾಗ್ತದೆ, ಅಂತೋದಾತ್ತ ಆಗೋದಿಲ್ಲ. ಆದ್ದರಿಂದ ಈ ರೀತಿ ವಿಗ್ರಹ ಮಾಡೋದು ಸರಿಯಲ್ಲ ಅಂತ ಅವರು ಹೇಳಿದ್ರು. ಹಾಗೆ ನಮಗದು ಗೊತ್ತು, ವ್ಯಾಕರಣ ತಿಳಿದೇ ಇದ್ದವರೇನು ನಾವಲ್ಲ. ಆದರೆ ಸ್ವರದ ವ್ಯತ್ಯ ಸ್ವರದ ನಿಯಮಗಳಿಗೆ ಪಾಣಿನಿ ಹೇಳಿದ್ದಕ್ಕೆ ಸ್ವಲ್ಪ ವ್ಯತ್ಯಾಸ ಬಂದರೂ ಪರವಾಗಿಲ್ಲ. ಮಹಾ ಅರ್ಥ ಲಾಭವಾಗ್ತಾ ಇರುವಾಗ ವಿಷ್ಣುವಿನ ಪಾರಮ್ಯವನ್ನ ಹೇಳತಕ್ಕಂತಹ ಸಂದರ್ಭ ಇದ್ದಾಗ ಸ್ವರದ ವ್ಯತ್ಯಾಸವನ್ನು ಗಮನಿಸುವುದು ಸರಿಯಲ್ಲ ಅಂತ ಈ ರೀತಿಯಾಗಿ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ಹೇಳ್ತಾರೆ. ಹೇಳಿ ಸಾಯಣಾಚಾರ್ಯರು ಮಾಡಿರತಕ್ಕಂತಹ ಋಗ್ವೇದ ಸಂಹಿತಾ ಭಾಷ್ಯದ ಒಂದು ಮಂತ್ರವನ್ನ ಉದಾಹರಣೆ ಮಾಡಿ ಸ್ವರದ ವ್ಯತ್ಯಾಸವನ್ನ ಗಮನಿಸದೆ ಅರ್ಥದ ಕಡೆಗೆ ಗಮನ ಕೊಟ್ಟು ನಿಮ್ಮ ಸಾಯಣಾಚಾರ್ಯರೇ ಮಾಡಿದ ವ್ಯಾಖ್ಯಾನ ಇದೆ ನೋಡು ಅಂತ ಅಸ್ತ ಸೋಮಸ್ಯ ಪೀತಯ ಇತ್ಯಾದಿ ಮಂತ್ರಗಳನ್ನ ತೆಗೆದು ಅದನ್ನ ಅವರಿಗೆ ತೋರಿಸ್ತಾರೆ. ಆಗ ದಾದಾಶಾಸ್ತ್ರಿಗಳಿಗೆ ಮತ್ತೆ ಮುಖಭಂಗವಾದಂತೆ ಆಗ್ತದೆ. ತಮ್ಮ ಹಿರಿಯರೇ ಮಾಡಿದ ವಚನವನ್ನ ನೋಡಿ ಆಗ ಮತ್ತೊಂದು ಕಾರಣನೂ ಹೇಳ್ತಾರೆ. ಅಶ್ರದ್ಧೆಯ ಅದೇಯಂ ಅನ್ನೋದಂತೂ ಒಂದು ಅರ್ಥ ಇದ್ದೇ ಇದೆ. ಆದರೆ ಶ್ರದ್ಧೆಯ ಅದೇಯಂ ಅಂತ ಹೇಳಿದ ಮೇಲೆ ಅಶ್ರದ್ಧೆಯ ಅದೇಯಂ ಅನ್ನೋದು ಸಾಮಾನ್ಯವಾಗಿ ಸಿದ್ಧ ವಿಷಯ, ಅದನ್ನು ಹೇಳೋದು ಮಹತ್ವದ್ದಲ್ಲ. ಯಾರ ಮೇಲೆ ಶ್ರದ್ಧಾ ಮಾಡಬೇಕು ಅಂತ ಹೇಳೋದು ಮುಖ್ಯವಾಗಿ ಅಲ್ಲಿ ಸಂಗತವಾಗ್ತದೆ. ಆದ್ದರಿಂದ ಅನಾಮಕನಾದ ಭಗವಂತನಲ್ಲಿ ಶ್ರದ್ಧೆಯನ್ನ ಇಟ್ಟುಕೊಂಡು ದಾನ ಮಾಡಬೇಕು ಅನ್ನೋದೇ ಆ ವೇದಕ್ಕೆ ಪ್ರಧಾನವಾದ ಅರ್ಥ ಅಂತ ಸತ್ಯಸಂಧರು ಹೇಳ್ತಾರೆ. ಹೀಗೆ ದ್ವೈತಾದ್ವೈತದ ವಿಚಾರದಲ್ಲಿಯೂ ಉಪನಿಷತ್ತಿನ ಅರ್ಥದ ವಿಚಾರದಲ್ಲಿಯೂ ಆ ದಾದಾಶಾಸ್ತ್ರಿಗಳನ್ನ ಸೋಲಿಸಿ ಆಮೇಲೆ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ಸಾಂಗಲಿಗೆ ದಿಗ್ವಿಜಯ ಮಾಡ್ತಾರೆ. ಸಾಂಗಲಿಯಲ್ಲಿ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ಆ ರಾಮದೇವರ ಎದುರಿನಲ್ಲಿ ಸತ್ಯವ್ರತ ತೀರ್ಥರ ವೃಂದಾವನದ ಎದುರಿಗೆ ಪೂಜೆಯನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ವೃಂದಾವನದ ಎದುರಿಗೆ ಇವರು ಪೂಜೆಯನ್ನು ಮಾಡಬೇಕು ಅಂದ್ರೆ ಅತೀ ಭಕ್ತಿಯಿಂದ ಪೂಜೆಯನ್ನು ಮಾಡ್ತಾ ಇದ್ದಾರೆ, ಅತ್ಯಂತ ಭಕ್ತಿಯಿಂದ. ವಿಷ್ಣು ಸಹಸ್ರನಾಮಗಳಿಗೆ ಭಾಷ್ಯ ಬರೆದ ಮಹಾನುಭಾವರು ಆ ವಿಷ್ಣು ಸಹಸ್ರನಾಮದ ಒಂದೊಂದು ಶಬ್ದಗಳಿಗೆ ಅನೇಕ ಅರ್ಥಗಳನ್ನು ಮನಸ್ಸಿನಲ್ಲಿ ಅನುಸಂಧಾನಕ್ಕೆ ತಂದುಕೊಳ್ತಾ ಅರ್ಚನೆಯನ್ನು ಮಾಡ್ತಾರೆ. ಅನೇಕ ರಂಗಮಂತ್ರಗಳ ಅರ್ಥವನ್ನ ಅನುಸಂಧಾನದಲ್ಲಿ ತರತಾ ದೇವರಿಗೆ ಮಂಗಳಾರತಿಯನ್ನು ಮಾಡ್ತಾ ಇದ್ದಾರೆ. ಆ ಭಕ್ತಿ ಪಾರವಶ್ಯ ಇವರು ಮಾಡತಕ್ಕಂತಹ ಆ ಪೂಜಾ ವಿಧಾನ ಇವುಗಳನ್ನು ನೋಡಿ ಒಳಗೆ ಸಜೀವ ಬೃಂದಾವನ ಪ್ರವೇಶ ಮಾಡಿರತಕ್ಕಂತಹ ಸತ್ಯ ವ್ರತತೀರ್ಥ ಶ್ರೀಪಾದಂಗಳವರಿಗೆ ಪರಮಾನಂದವಾಗಿ ತಮ್ಮ ಯೋಗ ಸಾಮರ್ಥ್ಯದಿಂದ ತಾವು ಒಳಗಡೆಗೆ ತಮ್ಮ ಗೋಣು ಅಳಗಾಡಿಸಿದರೆ ಸಂತೋಷದಿಂದ ತಮ್ಮ ಶಿರಃಕಂಪವನ್ನ ಮಾಡಿದರೆ ಆ ಮೇಲಿರತಕ್ಕಂತಹ ಬೃಂದಾವನವೇ ಅಳಗಾಡಿದ್ದು ಅಲ್ಲಿರತಕ್ಕಂತಹ ಪ್ರತಿಯೊಬ್ಬ ಭಕ್ತರು ಕೂಡ ಅದನ್ನ ನೋಡ್ತಾರೆ. ಅತಿಸ್ಥೇಮಾಪಿ ಬೃಂದಾವನಂ, ಅತ್ಯಂತ ಗಟ್ಟಿಯಾದಂತಹ ಬೃಂದಾವನ, ಎಷ್ಟು ಎತ್ತರದ್ದು, ಏನೋ ಸುಮ್ಮನೆ ಸ್ವಲ್ಪ ಸಣ್ಣದಿತ್ತು ಏನೋ ಜರಿತು ಅಂತಂದ್ರೆ ಅಲ್ಲ, ಅಂತಹ ದೊಡ್ಡ ಬೃಂದಾವನ ಅದು. ಅಲ್ಲಿ ಸಾಂಗ್ಲಿ ಸಂಸ್ಥಾನದ ಮಹಾರಾಜನಿಗೆ ಗೊತ್ತಾಗ್ತದೆ, ಅವನಿಗೆ ಬಹಳ ಆಶ್ಚರ್ಯ ಆಗ್ತದೆ. ಬೃಂದಾವನದಲ್ಲಿದ್ದ ಯೋಗಿಗಳ ಸಾಮರ್ಥ್ಯ ಏನು, ಇವರ ಭಕ್ತಿ ಏನು, ಇವೆರಡೂ ಅದ್ಭುತ ಅಂತ ಹೇಳಿ
ಅವನು ವಿಶೇಷವಾಗಿ ಇವರಿಗೆ ಕಾಣಿಕೆಯನ್ನು ಕೊಟ್ಟು ಇವರ ದಾಸಾನುದಾಸನಾಗ್ತಾನೆ, ಶಿಷ್ಯನಾಗ್ತಾನೆ ಸಂಗಲಿ ಸಂಸ್ಥಾನದ ಮಹಾರಾಜ. ಹೀಗೆ ಆ ಸಂಗಲಿಯಲ್ಲಿ ತಮ್ಮ ಗುರುಗಳಿಗೆ ಸಂತೋಷಪಡಿಸಿ ಎಷ್ಟೋ ದಿವಸ ಅಲ್ಲಿ ವಾಸ್ತವ್ಯವನ್ನ ಮಾಡಿ ಮುಂದೆ ಅದೇ ರೀತಿಯಾಗಿ ಕೊಲ್ಹಾಪುರದಲ್ಲಿ ಮಹಾಲಕ್ಷ್ಮಿಯ ದರ್ಶನವನ್ನ ಮಾಡ್ತಾರೆ. ಅಲ್ಲಿ ಅನೇಕ ವಾದಿಗಳನ್ನ ಸೋರಿಸಿ ದ್ವೈತ ಸಿದ್ಧಾಂತದ ಸ್ಥಾಪನೆಯನ್ನ ಮಾಡಿ ಸೊಲ್ಲಾಪುರಕ್ಕೆ ಬರ್ತಾರೆ. ಸೊಲ್ಲಾಪುರದಲ್ಲಿ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ಮತ್ತೆ ಚಾತುರ್ಮಾಸ್ಯಕ್ಕೆ ಕೂಡ್ತಾರೆ. ಚಾತುರ್ಮಾಸ್ಯಕ್ಕೆ ಕೂತಾಗ ಒಬ್ಬ ಶಿಷ್ಯ, ನಾನು ತುಳಜಾಭವಾನಿ ಹತ್ರ ಹೋಗಬೇಕಾಗಿದೆ, ಮಂತ್ರಾಕ್ಷತೆ ಕೊಡಿ ಹಾಗೆ ಅಂತ ಕೇಳ. ಸತ್ಯಬೋಧ ಸತ್ಸಂಗರಂತಾರೆ, ತುಳಜಾಭವಾನಿ ಹತ್ರ ಹೋಗು ಮಹಾರಾಯ, ನಾವು ಹೋಗೋಣಂತೆ. ತುಳಜಾಪುರಕ್ಕೆ ಹೋದಾಗ ಹೋಗೋಣ, ಸೊಲ್ಲಾಪುರದಲ್ಲಿ ರಾಮದೇವರಿದ್ದಾರೆ, ರಾಮದೇವರು ಇಲ್ಲಿದ್ದಾಗ ತುಳಜಾಭವಾನಿ ಅಲ್ಲ್ಯಾಕೆ ಕೂಡ್ತಾಳೆ, ಇಲ್ಲೇ ರಾಮದೇವರ ದರ್ಶನಕ್ಕೆ ಸತ್ತು ಇಲ್ಲೇ ಬಂದಿರುತ್ತಾಳೆ, ಆದ್ದರಿಂದ ಅಲ್ಲಿ ದರ್ಶನಕ್ಕೆ ಹೋಗೋ ಕಾರಣ ಇಲ್ಲ. ನಾವೇ ತುಳಜಾಪುರಕ್ಕೆ ಹೋದಾಗ ತುಳಜಾಭವಾನಿನೇ ರಾಮದೇವರನ್ನ ಸ್ವಾಗತ ಮಾಡಿ ತುಳಜಾಪುರಕ್ಕೆ ಕರ್ಕೊಂಡು ಹೋದಾಗ ಬೇಕಾದ್ರೆ ನಮ್ಮ ಜೊತೆಗೆ ಬರುವಂತಿ, ಈಗ ಹೋಗಬೇಡ ಅಂತ ಹೇಳ. ಏ ನಮ್ಮ ಕುಲದೇವರು, ನಾನು ಹೋಗೇ ತೀರಬೇಕು, ನಾನು ಹೋಗ್ತೇನೆ ಇಷ್ಟ ಅಂದ್ರು. ಆಗ ಆ ಶಿಷ್ಯ ಹೊರಟ, ಹೋಗ್ತಾನೆ. ಸ್ವಲ್ಪ ಹೊತ್ತಾಗಿದೆ, ಒಳ್ಳೆ ಬೆಳಕು ಮಂಜು ಮಂಜು ಕಾಣಿಸ್ತಾ ಇದೆ. ಏನು ಮಂಜು ಮಂಜು ಕಾಣಿಸ್ತಾ ಇದೆ ಅಂತ ಈಗ ತಿಕ್ಕೋತಾನೆ, ಕಣ್ಣು ಕಾಣಿಸೋದೇ ಬಂದಾಗ ಅಲ್ಲೇ ಕೂಡ್ತಾನೆ, ಮುಂದೆ ಹೋಗಲಿಲ್ಲ. ಆಗ ಅಲ್ಲೇ ಅವನಿಗೆ ನಿದ್ರೆ ಬರ್ತದೆ. ಸ್ವಪ್ನದಲ್ಲಿ ತುಳಜಾಭವಾನಿ ಬಂದು ಹೇಳ್ತಾಳೆ, ಮೂರ್ಖ ನಿನಗೇನ್ ಹೇಳಿದ್ರು, ಗುರುಗಳ ಮಾತಿನ ಮೇಲೆ ವಿಶ್ವಾಸ ಇಡ್ಲಿಲ್ಲೇನು? ರಾಮದೇವರು ಇದ್ದಂತಹ ಸಂದರ್ಭದೊಳಗೆ ಅಂತಹ ಚತುರ್ಯುಗ ಮೂರ್ತಿ ಬ್ರಹ್ಮಕರಾರ್ಚಿತ ಪ್ರತಿಮೆ, ಅಂತಹ ರಾಮದೇವರು ಇದ್ದ ಸ್ಥಳದಲ್ಲಿ ನಾನೇ ದರ್ಶನಕ್ಕೆ ಹೋಗ್ತೇನೆ, ಸತ್ಯಸಂಧರಲ್ಲಿ ಅಂತರ್ಯಾಮಿಯಾಗಿದ್ದೆ, ನಾನೇ ಪೂಜೆ ಮಾಡ್ತೇನೆ, ಅಲ್ಲಿ ನನ್ನ ದರ್ಶನ ಮಾಡಿಕೊಳ್ಳೋದು ಬಿಟ್ಟು ಇಲ್ಲಿ ಬಂದ್ರೆ ನಿನಗೇನ್ ನನ್ನ ದರ್ಶನ ಆಗ್ತದೆ, ನಾನಿರೋದೇ ಅಲ್ಲಿ, ನೀನು ಇಲ್ಲಿ ದರ್ಶನಕ್ಕೆ ಬಂದದ್ದು ತಪ್ಪು, ಅದು ಗುರುಗಳು ಮಂತ್ರಾಕ್ಷತೆ ಕೊಡದಿದ್ದಾಗ, ಅವರು ಆಜ್ಞೆ ಮಾಡದೇ ಇದ್ದಾಗ ಅದನ್ನು ಉಲ್ಲಂಘನೆ ಮಾಡಿ ನೀನು ಬಂದದ್ದು ಸರ್ವಥಾ ಸರಿಯಾದದ್ದಲ್ಲ, ಹಾಗಾದ್ರೆ ನನ್ನ ಕಣ್ಣು ಕೊಡು, ಉದ್ಧಾರ ಮಾಡು ಅಂದ್ರೆ ಮತ್ತೆ ದುರ್ವಾಸರಿಗೆ ಪರಮಾತ್ಮ ಉತ್ತರ ಹೇಳಿದಂತೆ ನೀನು ಮತ್ತೆ ಅಂಬರೀಷನ ಹತ್ರ ಹೋಗು ಅಂತ ಹೇಳ್ತಾರಲ್ಲ, ಹಾಗೆ ಯಾವ ಸತ್ಯಸಂಧರ ಮಾತಿನ ಉಲ್ಲಂಘನೆ ಮಾಡಿದ್ದಕ್ಕೆ ನೀನು ಕಣ್ಣು ಕಳೆದುಕೊಂಡಿದ್ದೀಯೋ ಅದೇ ಸತ್ಯಸಂಧರಿಗೆ ಹೋಗಿ ಶರಣ ಹೋಗು, ನಿನ್ನ ಉದ್ಧಾರವಾಗ್ತದೆ ಅಂತ ಹೇಳ್ತಾರೆ. ಹೇಗ್ ಬರ್ಬೇಕು ಪಾಪ, ಕಣ್ಣಿಲ್ಲ. ಹೀಗೋ ಹಾದಿಯಲ್ಲಿದ್ದ ಬಂಡಿಯವರನ್ನ ಒದರಿ ಕೈ ಮಾಡಿ ಕಾಲ್ ಮಾಡಿ ಅಲ್ಲಿಂದ ಆ ಸತ್ಯಸಂಧರಿದ್ದಂತಹ ಸೊಲ್ಲಾಪುರಕ್ಕೆ ಹೇಗೋ ಬಂದು ಮುಟ್ತಾನೆ, ಸತ್ಸಂಧರ ಎದುರಿಗೆ ತಂದು ಒಗಿತಾರೆ ಅವನು. ಆಗ ಅವನು ಹೀಗೆ ಹೀಗಾಯ್ತು ಅಂತ ಹೇಳ್ತಾನೆ, ನಾನು ಹೇಳಿದ ಮಾತು ಕೇಳಲಿಲ್ಲ ನೀನು ಉಠಾಳ, ಏನ್ ಮಾಡಬೇಕು ಅಂತ ಹೇಳಿ ನನ್ನ ಕಂಡು ಬರಬೇಕಲ್ಲ, ಹೇಗ್ ಮಾಡಬೇಕು ಅಂತ ನಿತ್ಯದಲ್ಲಿ ರಾಮದೇವರ ತೀರ್ಥವನ್ನ ಕೊಡ್ತಾ ಇರುವಾಗ ಅಂಗಳದಲ್ಲಿ ತೀರ್ಥವನ್ನ ಕೊಡ್ತಾ ಇರ್ತಾರೆ. ತೀರ್ಥ ಕೊಡ್ತಾ ಇರುವಾಗ ಕೆಳಗೆಲ್ಲ ತೀರ್ಥ ಸಿಡಿದು ವದ್ಯ ಆಗಿರ್ತದೆ, ನೀನು ನಿತ್ಯ ತೀರ್ಥ ತೆಗೆದುಕೋ ಅಂತ ಹೇಳ್ತಾರೆ. ತೀರ್ಥ ತೆಗೆದುಕೊಂಡ ಮೇಲೆ ಆ ಕೆಳಗೆ ಬಿದ್ದ ಮೃತ್ತಿಕಾ ಏನಿರ್ತದೆ, ತೀರ್ಥದಿಂದ ವದ್ದೆಯಾದ ಮಣ್ಣು, ಅದನ್ನು ಕಣ್ಣಿಗೆ ಹಚ್ಚುವೋ ಅಂತ ಹೇಳ್ತಾರೆ. ಹೀಗೊಂದು ಮೂರ್ನಾಲ್ಕು ದಿವಸ ನಿತ್ಯ ತೀರ್ಥ ಪ್ರಾಶನ ಮಾಡಬೇಕು, ಕಣ್ಣಿಗೆ ಆ ತೀರ್ಥದಿಂದ ವದ್ದೆಯಾದ ಮಣ್ಣನ್ನು ಕಣ್ಣಿಗೆ ಒತ್ತುಕೊಳ್ಬೇಕು. ಆಗ ಅವನಿಗೆ ಮತ್ತೆ ಮೊದಲಿನಂತೆ ಕಣ್ಣು ಬರ್ತದೆ, ತಪ್ಪಾಯ್ತು ಅಂತ ಕ್ಷಮೆ ಕೇಳಿ ಗುರುಗಳ ಅನುಗ್ರಹವನ್ನು ಪಡಿತಾನೆ. ರಾಮದೇವರ ತಿರಸ್ಕಾರ ಮಾಡಿದ್ದರಿಂದ ಕಣ್ಣು ಹೋಯಿತು, ರಾಮದೇವರ ತೀರ್ಥದ ಸ್ಪರ್ಶವಾದ ಮೃತ್ತಿಕೆಯನ್ನು ಹಚ್ಚಿಕೊಳ್ಳೋದರಿಂದ ಅವನಿಗೆ ಕಣ್ಣು ಪುನಃ ಬಂತು ಅಂತನ್ನುವ ಮಾತನ್ನ ನಾವು ಕೇಳ್ತೇವೆ. ಗುರುಗಳ ಹಸ್ತ ಸ್ಪರ್ಶವಾದ ಮೃತ್ತಿಕೆಗೆ ಮಹತ್ವ ಬಹಳ ಇದೆ, ಇನ್ನ ರಾಮದೇವರ ತೀರ್ಥ ಸ್ಪರ್ಶವಾದ ಮೃತ್ತಿಕೆಯ ಮಹತ್ವವನ್ನು ಏನ್ ಹೇಳಬೇಕು? ಒಬ್ಬ ವ್ಯಕ್ತಿಗಳು ಹಿಂದೆ ಕಥೆಯಲ್ಲಿ ಕೇಳುವಾಗ ವೇದವ್ಯಾಸ ತೀರ್ಥರ ಕಾಲದೊಳಗೆ ಸುಮ್ಮನೆ ಯಾವುದೋ ಒಂದು ಗೊಂಬಿ ಮಾಡಿಕೊಂಡು ಇದೇ ಮೂಲರಾಮದೇವರು ಅಂತ ಮೋಸ ಮಾಡಿ ಎಲ್ಲ ಮಾಡ್ತಾ ಇದ್ರೆ ಅವರಿಗೆ ಮೈಯೆಲ್ಲ ಬೆಳುಪಾಗ್ತದೆ. ಆಗ ಸತ್ಯಬೋಧರು ಬಹಿಷ್ಕಾರ, ವೇದವ್ಯಾಸ ತೀರ್ಥರು ಬಹಿಷ್ಕಾರ ಹಾಕ್ತಾರೆ, ಎಲ್ಲ ಆಗ್ತದೆ, ಒದ್ದಾಡ್ತಾರೆ, ಕಷ್ಟೋ ದಿವಸ ಕಷ್ಟಪಡ್ತಾರೆ. ಆಗ ಮತ್ತೆ ಯಥಾ ಪ್ರಕಾರ ಅನ್ಯಥಾ ಶರಣಂ ನಾಸ್ತಿ ಅಂತ ಹೇಳಿ ಇವರಿಗೆ ಬಂದು ಶರಣ ಹೋಗ್ತಾರೆ. ನಾನು ಮಾಡಿದ್ದ ಅಪರಾಧ ಆಯ್ತು, ಕ್ಷಮಾ ಮಾಡಬೇಕು, ನಾನು ಯಾರ್ದೋ ಮಾತು ಕೇಳಿ ಮಾಡಿದೆ ಅಂತ ಹೇಳಿ ಬಂದು ಇವರಿಗೆ ಕ್ಷಮಾ ಕೇಳಿದಾಗ ಸತ್ಯ ವೇದವ್ಯಾಸ ತೀರ್ಥರು ಆಗ ಮೃತ್ತಿಕಾ ಶೌಚ ಮಾಡ್ಕೊಳ್ತಾ ಇರ್ತಾರೆ, ಅಲ್ಪಾಚಮನಕ್ಕೆ ಹೋಗಿ ಬಂದು ಮೃತ್ತಿಕಾ ಶೌಚವನ್ನು ಮಾಡ್ತಾ ಇರ್ತಾರೆ. ಆ ಕೈಯಲ್ಲಿರುವ ಮೃತ್ತಿಕಾ ಅದನ್ನ ಮುದ್ದಿ ಹಿಡ್ಕೊಂಡಿರ್ತಾರೆ. ಇವರು ಬಂದು ಕೇಳಿದ ತಕ್ಷಣ ಅದೇ ಮೃತ್ತಿಕಾನೇ ಇವರ ಮಾರಿ ಮೇಲೆ ಹೋಗಿತಾನೆ, ಹಚ್ಕೋ ಹೋಗು ಅಂತ. ಆ ಮೃತ್ತಿಕಾ ಹಚ್ಕೊಂಡಿದ್ದಕ್ಕೆ ಅವರ ಬಿಳುಪು ಪರಿಹಾರವಾಗ್ತದೆ, ಅವರು ಉದ್ಧಾರವಾಗ್ತದೆ. ಅಂದಮೇಲೆ ಇನ್ನು ಸಾಕ್ಷಾತ್ ರಾಮದೇವರ ತೀರ್ಥಸ್ಪೃಷ್ಟವಾದಂತಹ ಮೃತ್ತಿಕಾ ಲೇಪನದಿಂದ ಕಂಡು ಬರುತ್ತದೆ ಅಂತ ಅನ್ನೋದು ಆಶ್ಚರ್ಯವೇನಲ್ಲ. ಶ್ರದ್ಧೆ ಇದ್ದವರಿಗೆ, ಭಕ್ತಿ ಇದ್ದವರಿಗೆ ಅದು ಆ ತರಹದ ಅನುಗ್ರಹವನ್ನು ರಾಮದೇವರು ಅವಶ್ಯವಾಗಿ ಮಾಡ್ತಾನೆ ಅಂತ ಅನ್ನೋದನ್ನ ಸತ್ಯಸಂಧಿ ತೀರ್ಥರು ತೋರಿಸಿಕೊಡ್ತಾರೆ. ಮುಂದೆ
ಹೀಗೆ ಸೊಲ್ಲಾಪುರದಲ್ಲಿ ಚಾತುರ್ಮಾಸ್ಯವನ್ನ ಮುಗಿಸ್ತಾರೆ. ಆಮೇಲೆ ತುಳಜಾಪುರಕ್ಕೂ ಹೋಗಿ ತುಳಜಾ ಭವಾನಿಯ ದರ್ಶನವನ್ನ ಮಾಡಿಸಿ ಆ ಭಕ್ತನನ್ನು ಅಲ್ಲಿ ಉದ್ಧಾರ ಮಾಡಿ ಅದೇ ರೀತಿ ಮಹಾರಾಷ್ಟ್ರದ ಸಂಚಾರವನ್ನೆಲ್ಲ ಮುಗಿಸ್ತಾರೆ. ಮುಂದೆ ಭಕ್ತಸಂಧ ತೀರ್ಥ ಶ್ರೀಪಾದಂಗಳವರು ಗಯಾಕ್ಕೆ ಹೋಗಬೇಕು ಅಂತ ಹೊರಡ್ತಾರೆ. ಗಯಾ ದಿಗ್ವಿಜಯ ಮಾಡಬೇಕು ಅಂತ ಹೊರಟು ಮದ್ರಾಸ್ ಮೇಲೆ ಹೋಗ್ತಾರೆ. ಹೋಗ್ತಾ ಇರುವಾಗ ಅಲ್ಲಿ ತ್ರಿವಲ್ಕೇಣಿ, ಇವತ್ತು ತ್ರಿಪ್ಲಿಕೇಣಿ ಅಂತ ಕರೀತಾರೆ, ಅಲ್ಲಿ ಒಂದು ಹನುಮಂತ ದೇವರ ಪ್ರತಿಷ್ಠಾಪನೆಯನ್ನ ಮಾಡಿ ಗುಡಿಯನ್ನ ಸ್ಥಾಪನೆ ಮಾಡಿ ಇವತ್ತಿಗೂ ಆ ಹನುಮಂತ ದೇವರ ಗುಡಿ ಅಲ್ಲಿದೆ. ಮೊನ್ನೆ ಕೆಲವೇ 2 ವರ್ಷಗಳ ಹಿಂದೆ ಜೀರ್ಣೋದ್ಧಾರವಾಗಿದೆ, ಅದರ ಪುನಃ ಅದನ್ನ ಪ್ರತಿಷ್ಠಾಪನೆಯನ್ನ ಮಾಡಿ ಆಯ್ತು. ಆ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ಅಲ್ಲಿ ಹನುಮಂತ ದೇವರ ಸ್ಥಾಪನೆಯನ್ನ ಮಾಡಿ ನಿತ್ಯದಲ್ಲಿ ಪೂಜೆಯ ವ್ಯವಸ್ಥೆಯನ್ನ ಮಾಡಿ ಅಲ್ಲೆಲ್ಲ ನಿರಂತರ ರಾಮಾಯಣಾದಿ ಪ್ರವಚನಗಳ ನಡೆಯುವಂತ ವ್ಯವಸ್ಥೆಯನ್ನ ಮಾಡಿ ಇಟ್ಟು ಹೋಗಿದ್ದಾರೆ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು. ಅಲ್ಲಿರ್ತಕ್ಕಂತಹ ಭಕ್ತರನ್ನ ಉದ್ಧಾರ ಮಾಡಿ ಗಯಾ ದಿಗ್ವಿಜಯಕ್ಕೆ ಹೊರಡ್ತಾರೆ ಸತ್ಯಸಂಧ ತೀರ್ಥರು. ಗಯಾ ದಿಗ್ವಿಜಯಕ್ಕೆ ಹೋಗುವಂತಹ ಸಂದರ್ಭದೊಳಗೆ ಮಧ್ಯದಲ್ಲಿ ಅನೇಕ ವಾದಿಗಳನ್ನ ಗೆಲ್ತಾ ಗೆಲ್ತಾ ಕಾಶಿಯಲ್ಲಿ ಬರ್ತಾರೆ. ಪ್ರಯಾಗದಲ್ಲಿ ಅನೇಕ ವಾದಿಗಳನ್ನು ಸೋಲಿಸ್ತಾರೆ. ಬಾಲಸ್ವಾಮಿ ಮೊದಲಾದ ದೊಡ್ಡ ದೊಡ್ಡ ವಿದ್ವಾಂಸರು ಅವತ್ತು ಕಾಶಿಯಲ್ಲಿರ್ತಾರೆ. ಅಂದಿನಿಂದಲೂ ಕಾಶಿಗೆ ಹೋದ ತಕ್ಷಣ ವಾಕ್ಯಾರ್ಥವನ್ನ ಮಾಡುವ ಸಂದರ್ಭ, ಅದಕ್ಕಾಗೇನೆ ಯಾತ್ರೆಗೆ ಹೋಗೋದು. ಹೀಗಾಗಿ ಆ ಬಾಲಸ್ವಾಮಿ ಅಂತ ಅವತ್ತಿನ ಮುಖಂಡ ಅವರೆಲ್ಲರನ್ನೂ ಕರೆಸಿ ಅಲ್ಲಿ ದ್ವೈತಾದ್ವೈತ ವಿಚಾರವನ್ನ ಮಾಡಿ ಸತ್ಯ ಸಂಧ ತೀರ್ಥ ಶ್ರೀಪಾದಂಗಳವರು ದ್ವೈತ ಸಿದ್ಧಾಂತದ ಸ್ಥಾಪನೆಯನ್ನ ಮಾಡಿ ಆ ಕಾಶಿಯಿಂದ ಗಯಾಕ್ಕೆ ಹೋಗ್ತಾರೆ. ಗಯಾದಲ್ಲಿ ವಿಶೇಷವಾಗಿರತಕ್ಕಂತಹ ಮತ್ತೆ ವೈಭವ ವಿದ್ಯಾಧೀಶ ತೀರ್ಥರ ಕಾಲದಿಂದ ಬಂದದ್ದು ಅದೆಲ್ಲ ಯಥಾ ಪ್ರಕಾರ ನಡೀತದೆ ಅಂತ ಅನ್ಕೊಂಡು ಹೋಗಿರ್ತಾರೆ. ಆದರೆ ಬಹಳ ದಿವಸ ಮಧ್ಯದಲ್ಲಿ ಗ್ಯಾಪ್ ಇದ್ದುದರಿಂದ ಸತ್ಯಸಂಧ ತೀರ್ಥರು ಅಲ್ಲಿ ಹೋದರೂ ಕೂಡ ಇವರಿಗೆ ನೀವು ಇಷ್ಟು ಹಣ ಕೊಟ್ಟರೇನೆ ನಾವು ಬಾಗಲ ತೆಗಿತೇವೆ, ಇಲ್ಲದಿದ್ರು ತೆಗೆಯೋದಿಲ್ಲ ಅಂತ ಹೇಳ್ತಾರೆ. ಅವತ್ತಿನ ಕಾಲದೊಳಗೆ 15,000 ರೂಪಾಯಿ ಆ ಸಂಪೂರ್ಣವಾದಂತಹ ವಿಷ್ಣುಪಾದದ ಏನು ತಗ್ಗಿದೆ ಅದನ್ನ ತುಂಬುವಷ್ಟು ನೀವು ನಾಣ್ಯಗಳನ್ನು ಅದರಲ್ಲಿ ಸುರು ಸುರು ಸುರುಬೇಕು ಅಂದ್ರೆ ನಿಮಗೆ ದರ್ಶನಕ್ಕೆ ಬಿಡ್ತೇವೆ ಅಂತ ಹೇಳ್ತಾರೆ. ಇವರಂತಾರೆ, ಅಷ್ಟ ನಾಣ್ಯಗಳನ್ನ ರಾಮದೇವರ ಎದುರಿಗೆ ನೀವು ಸುರಿಸಿ ಶರಣಾಗತರಾಗೋ ತನಕ ನಿಮ್ಮನ್ನು ಬಿಡೋದಿಲ್ಲ ಅಂತ ಹೇಳಿ, ಬೇಕು ಅಂದ್ರೆ ಅದ್ರ ಡಬಲ್ ದಕ್ಷಿಣೆ ನಾನು ಕೊಡ್ತೇನೆ ಆಮೇಲೆ. ಆದರೆ ಶ್ರೀಮಠಕ್ಕೆ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರಿಂದ ನಡೆದು ಬಂದಂತಹ ಮರ್ಯಾದೆಯನ್ನ ಗೌರವವನ್ನ ಸಮರ್ಪಣೆ ಮಾಡೋದಕ್ಕೆ ದುಡ್ಡು ಕೇಳ್ತೀರಿ ಅಂದ್ರೆ ನಾನು ಕೊಡೋದಿಲ್ಲ ಅಂತ ಹೇಳಿ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ಆ ಸತ್ಯ ವಿಶೇಷವಾದ ಭಕ್ತಿಯಿಂದ ವಿಷ್ಣುಪಾದಕ್ಕೆ ಪ್ರಾರ್ಥನೆಯನ್ನ ಮಾಡಿದಾಗ ಆ ವಿಷ್ಣುಪಾದದ ಬೀಗ ಒಡೆದು ಬಿಟ್ಟಿದೆ. ಶಾತಿಕಂ ದ್ವಾರಕೀಲಂ, ಆ ಭಂಗ ಗಟ್ಟಿಯಾದಂತಹ ಆಗಿನ ಕಾಲದ ಕಬ್ಬಿಣದ ಆ ಬೀಗದ ಕೈ ಅದು ಶೀಳೆ ಒಡೆದು ಹೋಗಿದೆ. ಆಗಿನ ಕಾಲದ್ದೆಲ್ಲ ಹೇಗಿದೆ ನೀವೆಲ್ಲ ನೋಡಿದ್ದೀರಿ, ಕಂಚಿ ಒಳಗೆ ನೋಡಿದ್ದೀರಿಲ್ಲ ವರದರಾಜನ ದೇವಸ್ಥಾನದ ಬೀಗ ಎಷ್ಟಿದೆ ಅಂತ. ಅದು ಬಾಗಿಲನೋ ಬೀಗನೋ ಗೊತ್ತಾಗೋದಿಲ್ಲ, ಒಂದು ಒಂದರೊಳಗೆ ಬೀಗದೊಳಗೆ ಬಾಗಲೋ ಬಾಗಿಲಿನೊಳಗೆ ಬೀಗಲೋ ನೀಮಾಹಿಗಳಿದ್ದಾಗೆ ಅಷ್ಟು ದೊಡ್ಡ ಬೀಗ ಇದೆ ಕಂಚಿ ವರದರಾಜ. ನೀವು ಅನ್ಬಹುದು ಅಲ್ಲಿ ವರದರಾಜನ್ ನೋಡೋದು ಬಿಟ್ಟು ಬೀಗ ಯಾಕೆ ನೋಡ್ಲಿಕ್ಕೆ ಹೋಗಿದ್ದೀರಿ ಅಂತ, ಸತ್ಯಸಂಧರ ಮಹಿಮಾ ನೆನಪಾಗೋದಕ್ಕೆ ನೋಡಿದ್ದೀರಿ. ಅಂತಹ ಬೀಗದ ಕಾಯಿ ಆಗಿನ ಕಾಲಕ್ಕೆ, ಇವತ್ತು ಯಾವ್ದ್ರೊಳಗೂ ಅರ್ಥ ಇಲ್ಲ, ಬಾಗಿಲದೊಳಗೆ ಅರ್ಥ ಇಲ್ಲ, ಬೀಗದೊಳಗೆ ಅರ್ಥ ಇಲ್ಲ, ಕೇವಲ ಬೀಗಿನಿಂದ ಎಲ್ಲರೂ ತಿರುಗಾಡೋದೊಂದೇ ಕಲಿತಿದ್ದಾರೆ ಹೊರತು ಯಾವ್ದ್ರೊಳಗೂ ಸ್ಥೈರ್ಯ ಇಲ್ಲ. ಆಗಿನ ಕಾಲದ ಮನೆ ಗೋಡೆಗಳು ಅಂದ್ರೆ ಇಂತಹ ಲಟ್ಟ ಗೋಡೆಗಳು, ಎಂತೆಂತಹ ಕಳ್ಳರು ಬಂದರೂ ಬೆಳೆಸ್ಲಿಕ್ಕೆ ಸಾಧ್ಯ. ಇವತ್ತು ಹುಟ್ಟಿದ ಕೂಸು ಉಪ್ಪಂತ ಓದಿದ್ರೆ ಬೀಳುವಂತ ಗಾಡಿ ಕಟ್ಟಿರ್ತಾರೆ. ಹೇಳಬೇಕಾದ ತಾತ್ಪರ್ಯ, ಯಾವುದೋ ಒಂದು ತೆಗೀಲಿಕ್ಕೆ ಅತ್ಯಂತ ಮುರುಕು ಬೀಗ ಹಾಕಿದ್ರು ಅದು ಬಿಚ್ಚೋಯ್ತು ಅಂತ ತಿಳ್ಕೋಬೇಡ್ರಿ ಅಂತ ಹೇಳಿ ಕೇಳಿದೆ. ಅಂತಹ ಗಟ್ಟಿಯಾದ ಬೀಗ, ಅದನ್ನ ಇವರು ವಿಷ್ಣುಪಾದದ ಪ್ರಾರ್ಥನೆಯನ್ನ ಮಾಡಿದ ಮಾತ್ರಕ್ಕೆ ತತ್ರ ಭಗವತ ಸಾಕ್ಷಾತ್ ಯಜ್ಞಲಿಂಗಸ್ಥ ವಿಷ್ಣೋರ ವಿಕ್ರಮತಃ, ಯಾವ ಪಾದದ ನಖಂಗುಷ್ಠದಿಂದ ಸಮಗ್ರವಾಗಿರತಕ್ಕಂತಹ ಬ್ರಹ್ಮಾಂಡದ ಹೊರಗಿನ 100 ಕೋಟಿ ಯೋಜನದ ಪೃಥ್ವಿಯ ಕಟಾಹವೇ ಒಡೆದು ಹೊರಗಿನ ನೀರು ಹೊರದು ಬಂತೋ ಅಂತಹ ಪಾದ ಅಂತ ಸ್ಮರಣೆ ಮಾಡಿದ ತಕ್ಷಣ ಆ ಕಟಾಹವನ್ನ ಒಡೆದ ಪಾದದ ನೆನಪಿನಿಂದ ಈ ಕೀಲಿ ಒಡೆಯೋದು ಎಷ್ಟನೇ ಟಪ್ ಅಂತ ಒಡೆದೋದು. ಪರಮಾತ್ಮನ ಉಗುರಿನ ಸ್ಪರ್ಶದಿಂದ 100 ಕೋಟಿ ಯೋಜನೆ ವಿಸ್ತೀರ್ಣವಾದಂತಹ ಪೃಥ್ವಿಯ ಆವರಣನೆ ಒಡೆದು ಹೊರಗಿನ ನೀರು ಒಳಗೆ ಹರಿದು ಬಂತಂತೆ. 100 ಕೋಟಿ ಯೋಜನೆ ವಿಸ್ತೀರ್ಣವಾದ ಪೃಥ್ವಿಯ ಆವರಣವನ್ನೇ ಒಡೆದ ಪಾದಕ್ಕೆ ಈ ಕೀಲಿಯನ್ನು ಒಡೆಯೋದು ಎಷ್ಟೊತ್ತು ಅಂತನ್ನುವಷ್ಟರೊಳಗೆ ಕೀಲಿ ಒಡೆದ ಬಾಗಿಲು ತೆಗೆದಿದೆ. ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ಒಳಗೆ ಹೋಗಿ ಭಕ್ತಿಯಿಂದ ಪೂಜೆ ಮಾಡಿದ್ದಾರೆ. ಗಯಾಪಾಲರೆಲ್ಲರೂ ಶರಣಾಗತರಾಗಿ ಸತ್ಯಸಂಧರ ಅಪೇಕ್ಷೆಯಂತೆ
ಅದೇನು 15,000 ರೂಪಾಯಿಗಳನ್ನ ಕೊಡ್ರಿ ಅಂತ ಆಗ್ರಹ ಮಾಡಿದ್ರೋ ತಾವೇ 15,000 ರೂಪಾಯಿಯನ್ನ ತಂದು ರಾಮದೇವರ ಎದುರಿಗೆ ಹಾಕಿ ಶರಣಾಗತರಾಗಿ ನಿಮ್ಮ ಶಿಷ್ಯರು ನಿಮ್ಮ ದಾಸರು ಅಂತ ಹೇಳಿ ವಿಶೇಷವಾಗಿ ಆಗ ಆ ಗಯಾಪಾಲಕರೆಲ್ಲರೂ ಕೂಡ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರಿಗೆ ಶರಣಾಗತರಾಗ್ತಾರೆ. ಮುದ್ರಾಭರಣಾದಿಗಳನ್ನ ಮಾಡಿಸಿಕೊಂಡು ಎಂದಿನಂತೆ ಶ್ರೀಮಠದ ಶಿಷ್ಯರಾಗಿ ಭಕ್ತಿಯಿಂದ ವರ್ತನೆ ಮಾಡ್ತಾರೆ ಅಂತನ್ನೋದನ್ನ ಆ ಗಯಾದಲ್ಲಿ ನಾವು ಕೇಳ್ತೇವೆ. ಹೀಗೆ ಈ ಗಯಾಕ್ಕೆ ಹೋಗೋ ಸಂದರ್ಭದೊಳಗೆ ಒಂದು ಘಟನೆ ನಡೀತು. ಬಿಹಾರ ಪ್ರಾಂತ ಹೇಳಿ ಕೇಳಿ ಅವತ್ತಿನಿಂದ ಅದು ಅಬದ್ಧವೇ. ಈ ಗಯಾ ಪಾಲಕರು ಬಹಳ ಒಳ್ಳೆಯವರು ಯಾವಾಗಿದ್ರು, ಆ ಉಳಿದ ಜನ ಮಾತ್ರ ಬಹಳ ದುಷ್ಟ ಜನ. ಇನ್ನೂ ಗಯಾ ಬಂದಿಲ್ಲ, ಗಯಾ ಹತ್ತಿರದಲ್ಲಿದ್ದಾಗ ಮಧ್ಯದಲ್ಲಿ ಒಂದು ಯಾವುದೋ ಒಂದು ಹಳ್ಳಿ, ಅಲ್ಲಿ ಏನಿರಲಿಲ್ಲ, ಒಂದು ನದಿ ತೀರ, ಬರೇ ಗಿಡಗಳಿತ್ತು ಅಂತಹ. ಅಲ್ಲಿ ಸ್ನಾನ ಕೇಳಿದ್ರು, ವರ್ಧಾ ನದಿ ಮೇಲೆ ನೀವೆಲ್ಲ ಮಾಡಿದ್ರಲ್ಲ ಅವತ್ತು, ಆ ತರ ಯಾವುದೋ ಒಂದು ನದಿ ದಂಡೆಯ ಮೇಲೆ ಪೂಜೆ ಮಾಡಿಕೊಂಡು ಊಟ ಎಲ್ಲ ಮುಗಿಸಿದ್ದಾರೆ, ರಾತ್ರಿ ಇಲ್ಲೇ ವಿಶ್ರಾಂತಿ ತೆಗೆದುಕೊಳ್ಬೇಕು ಅಂತ ವಿಶ್ರಾಂತಿ ತೆಗೆದುಕೊಂಡಿದ್ದಾರೆ. ದೊಡ್ಡ ಕಳ್ಳರ ಗುಂಪು ಬಂತು. ಕಳ್ಳರ ಗುಂಪು ಬಂದು ಮತ್ತೆ ಇವರ ಎಲ್ಲಾ ಸಂಪತ್ತನ್ನ ಅಪಹಾರ ಮಾಡುವುದಕ್ಕೋಸ್ಕರವಾಗಿ ಅವರು ಬಂದರು. ಸತ್ಯಬೋಧರಿಗೆ ಎಚ್ಚರಿಕೆ ಆಗಿ ಅವತ್ತಿನ ದಿವಸ ಶ್ರೀಮಠದಲ್ಲಿ ಸಂಪ್ರದಾಯ ಬೇಕಾದಷ್ಟು ಇದು ಇರಲಿ, ಮತ್ತೆ ಅಡಿಗೆ ಆದ ಮೇಲೆ ಅನ್ನ ಹುಳಿ ಸಾರು ಕೊಡಗಟ್ಲೆ ತಪ್ಪೇಲಿಗಳನ್ನು ತುಂಬಿ ಇಡಬೇಕು. ಮಾರನೇ ದಿವಸ ಅದನ್ನು ಚೆಲ್ಲಿದ್ರೆ ಅಡ್ಡಿ ಇಲ್ಲ, ಯಾವ ಕಾಲಕ್ಕೆ ಯಾವ ಅತಿಥಿಗಳು ಬರ್ತಾರೆ ಹೇಳಿಕ್ ಬರೋದಿಲ್ಲ, ಮತ್ತೆ ಯಾರು ಬಂದ್ರು ಯಾವಾಗ್ಲೂ ಅನ್ನಕ್ಕಿಲ್ಲ ಅಂತ ಆಗಬಾರದು ಅಂತ ವ್ಯವಸ್ಥೆ. ಅಂತ ಅರಣ್ಯದೊಳಗೂ ಅನ್ನ ತಪ್ಪೇಲಿಗಳು ಹಾಗೆ ಇದ್ವು. ಸತ್ಯಬೋಧರು ನೋಡಿದ್ರಿ ಇವರು ಇವರು ಯಾಕೆ ಬಂದಾರೆ, ಕಲ್ಪನಾ ಬಂತು ಅವರು ವೇಷ ಭೂಷ ಆಯುಧಗಳನ್ನೆಲ್ಲ ನೋಡಿ ಹೋಗಿ ಅವ್ರನ್ನ ತಾವೇ ಸ್ವತಃ ಹೋಗಿ ಸ್ವಾಗತ ಮಾಡಿದ್ರು. ಓಹೋ ಹೋ 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 ಬರಬೇಕು ಬರಬೇಕು ಬರಬೇಕು, ನಾವೆಲ್ಲ ಬಂದಿದ್ದೀರಿ ಬಹಳ ಸಂತೋಷ ಅಂತ ಆ ಬಿಹಾರಿ ಭಾಷೆಯೊಳಗೇನೆ ಅವರ ಜೊತೆಗೆ ಮಾತಾಡಿ ನೀವು ಬರಬೇಕು ಕೂಡಬೇಕು ಎಲ್ಲ, ನಾವು ಹೊಡಿಲಿಕ್ಕೆ ಆಯುಧ ತಗೊಂಡು ಬಂದ್ರೆ ಇವರ ಉಪಚಾರ ಶುರು ಮಾಡಿದ್ರಲ್ಲ ಅಂತ ಒಂದು ನಿಮಿಷ ಅವರಿಗೂ ಏನೋ ಅಪ್ರತಿಭರ ಆದರು, ಹುಚ್ಚಿಡದಾಗಾಯ್ತು. ಅಷ್ಟನ್ನದೇ ಶಿಷ್ಯರನ್ನ ಎಬ್ಬಿಸಿ ಏ ಅತಿಥಿಗಳು ಬಂದಿದ್ದಾರೆ ಅಂತ ಹೇಳಿ ಅಷ್ಟು ಒಳ್ಳೆ ಎಲೆ ಹಾಕಿಸಿ ಊಟಕ್ಕೆ ಹಾಕ್ಸ್ಬಿಟ್ರೆ ಎಲ್ರಿಗೂ ಅನ್ನ ಹುಳಿ ಊಟಕ್ಕೆ ಹಾಕಿದ್ರು. ರಾಮದೇವರ ನೈವೇದ್ಯದ ಪ್ರಭಾವ ನೋಡಿ, ಯಾವಾಗ ಮಠದ ಅನ್ನ ಹುಳಿ ಹೊಟ್ಟೆಯಲ್ಲಿ ಬಿತ್ತೋ ಆ ಕಳ್ಳರ ಮುಖಂಡ ಅವನಿಗೆ ಏನು ಬುದ್ಧಿಯೊಳಗೆ ಪರಿಣಾಮ ಆಯ್ತೋ ಗೊತ್ತಿಲ್ಲ, 500 ಬಂಗಾರದ ನಾಣ್ಯಗಳನ್ನ ತಾನೇ ಇವರಿಗೆ ಕೊಟ್ಟು ನಮಸ್ಕಾರ ಮಾಡಿ ಅಲ್ಲಿಂದ ಹೊರಟು ಹೋಗ್ತಾನೆ. ಅಂದ್ರೆ ಭಗವಂತನ ಅನುಗ್ರಹ ರಾಮದೇವರ ನೈವೇದ್ಯದಲ್ಲಿರುವಂತಹ ಶಕ್ತಿ ಅದು ಒಳ್ಳೆಯ ಪರಿಣಾಮವನ್ನ ಮಾಡುತ್ತದೆ ಅಂತನ್ನೋದಕ್ಕೆ ಅದಕ್ಕೆ ಆಹಾರ ಶುದ್ಧವು ಸತ್ವಶುದ್ಧಿ ಸತ್ವಶುದ್ಧವು ಧ್ರುವಾಸ್ಮೃತಿ ಅಂತ ಹೇಳಿದ ಹಾಗೆ ನೈವೇದ್ಯದ ಅನ್ನವನ್ನ ಯಾಕೆ ಊಟ ಮಾಡಬೇಕು, ಇವತ್ತು ನೈವೇದ್ಯದ ಅನ್ನವನ್ನು ಊಟ ಮಾಡಿದರೆ ಕೆಟ್ಟ ವಿಚಾರಗಳು ಬರೋದು ಸಾಕಷ್ಟು ಕಡಿಮೆ ಆಗ್ತದೆ, ಒಳ್ಳೆಯ ದಾರಿಯಲ್ಲಿ ಮನುಷ್ಯ ನಡೀತಾನೆ. ಯಾವುದೋ ಸಾಬ ಮಾಡಿದಂತಹ ಅನ್ನವನ್ನ ಹೋಟೆಲ್ನೊಳಗೆ ಊಟ ಮಾಡಿದರೆ ಎಷ್ಟು ಕೆಟ್ಟ ವಿಚಾರಗಳು, ಎಷ್ಟು ಭ್ರಷ್ಟವನೋ, ಏನು ಅತ್ಯಾಚಾರವೋ, ಅದರ ಸಂಬಂಧ ಆಹಾರದಲ್ಲಿ ಅವಶ್ಯವಾಗಿ ಬಂದೇ ಬರ್ತದೆ ಅನ್ನೋದಕ್ಕಾಗಿ ದುರ್ಯೋಧನನ ಆಹಾರದಿಂದ ಭೀಷ್ಮಾಚಾರ್ಯರ ರಕ್ತವೇ ಕೆಟ್ಟಿತ್ತು ಅಂತ ಹೇಳ್ತಾರೆ ಅಂಥದ್ದು. ಮತ್ತೆ ಅನ್ನದಿಂದ ಇನ್ ಭೀಷ್ಮಾಚಾರ್ಯರಂತಹ ದೊಡ್ಡ ಮಹಾನುಭಾವರು 525 ವರ್ಷ ಅಧ್ಯಯನ ಮಾಡಿದವರ ಬುದ್ಧಿನೇ ದುರ್ಯೋಧನನ ಆಹಾರದಿಂದ ಕೆಡಬೇಕಾಗಿದ್ರೆ ಒಂದು 5 ನಿಮಿಷನೂ ಅಧ್ಯಯನ ಮಾಡದೇ ಇದ್ದಂತಹ ಇವತ್ತಿನ ಸಾಮಾನ್ಯ ಜನರ ಮನಸ್ಸು ದುಷ್ಟ ಅನ್ನದಿಂದ ಹಾಳಾಗ್ತದೆ ಅಂತ ಅನ್ನೋದರಲ್ಲಿ ಏನೇನೇನೇನೂ ಸಂದೇಹವಿಲ್ಲ. ಅದು ಎಂಥದ್ದೇ ಅನ್ನ ಇರಲಿ, ಅದು ಹೊತ್ತಿದ್ದು ಮಾಡಿದ್ರೂ ಅಡ್ಡಿ ಇಲ್ಲ, ಹಂಜಕ್ಕೆ ಮಾಡಿದ್ರೂ ಅಡ್ಡಿ ಇಲ್ಲ, ನಿಮ್ಮ ತಾಯಿ ನಿಮ್ಮ ಹೆಂಡತಿ ಮಾಡಿದ ಅನ್ನ ಊಟ ಮಾಡಬೇಕೇ ಹೊರತು ಎಲ್ಲಿಯೋ ಹೊರಗೆ ಮಾಡಿರತಕ್ಕಂತಹ ಹೊಲಸು ಅನ್ನವನ್ನ ಸ್ವೀಕಾರ ಮಾಡಿ ಅನರ್ಥಕ್ಕೆ ಗುರಿಯಾಗತಕ್ಕದ್ದಲ್ಲ ಅನ್ನುವುದನ್ನ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ತಮ್ಮ ಈ ಕಥಾದಿಂದ ಸೂಚನೆ ಮಾಡ್ತಾ ಇದ್ದಾರೆ. ಹೀಗೆ ಆ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ಆ ಬಿಹಾರ ಪ್ರಾಂತದೊಳಗೆ ದಿಗ್ವಿಜಯವನ್ನ ಮಾಡಿ ಮುಂದೆ ತಿರುಗಿ ಬರ್ತಾ ಇರುವಾಗ ಈ ಪ್ರಾಂತದಿಂದ ಬರ್ತಾರೆ, ರಾಂಚಿ ಮೊದಲಾದಂತಹ ಊರುಗಳಿಂದ ವಾಪಸ್ ಬರ್ತಾ ಇರುವಾಗ ಆಂಧ್ರ ಪ್ರಾಂತದ ಮೇಲೆ ಬರ್ತಾರೆ. ಅಲ್ಲಿ ಬರ್ತಾ ಇರುವಾಗ ಇವತ್ತಿಗೂ ನಾವು ನೋಡ್ತೇವೆ ಸಂಪೂರ್ಣವಾದಂತಹ ಕೋಸ್ಟಲ್ ಆಂಧ್ರದೊಳಗೆ ವಿಶಿಷ್ಟವಾದ ವೈಷ್ಣವ ಸಿದ್ಧಾಂತದ ಪ್ರಚಾರ ಮಾಡಿ ವೈಷ್ಣವ ದೀಕ್ಷೆಯನ್ನು ಹುಟ್ಟಿಸಿ ಸಹಸ್ರಾರು ವೈಷ್ಣವ ಭಕ್ತರನ್ನ ನಿರ್ಮಾಣ ಮಾಡಿರತಕ್ಕಂತಹ ದೊಡ್ಡ ಕೀರ್ತಿ
ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರಿಗೆ ನರಹರಿ ತೀರ್ಥರು ಮಾಡಿದರು. ಶ್ರೀಕೂರ್ಮದಲ್ಲಿ, ಶ್ರೀಕಾಕುಳದಲ್ಲಿ, ಮತ್ತೆ ಭುವನೇಶ್ವರದಲ್ಲಿ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ಜಗನ್ನಾಥಪುರಿಯಲ್ಲಿ ಮಾಡಿದಂತಹ ವಿಶೇಷವಾದಂತಹ ಪ್ರಚಾರ ಇತ್ತು. ಮುಂದೆ ವಿಜಯನಗರ, ಅಲ್ಲಿ ಒಂದು ಪ್ರಾಣದೇವರು ವೇಣುಗೋಪಾಲ ದೇವರು ಸ್ಥಾಪನೆ ಮಾಡುತ್ತಾರೆ ಸತ್ಯಸಂಧ ತೀರ್ಥರು. ಅದಾದ ಮೇಲೆ ಮುಂದೆ ಸಿಂಹಾಚಲದಲ್ಲಿ ನರಹರಿ ತೀರ್ಥರೇ ಪ್ರತಿಷ್ಠಾಪನೆ ಮಾಡಿದ್ದಿತ್ತು. ಅದರ ಮುಂದೆ ರಾಜಮಹೇಂದ್ರಿ ಒಳಗೆ ಮಾಡ್ತಾರೆ, ವಿಜಯನಗರದಲ್ಲಿ ಮಾಡ್ತಾರೆ, ಆಮೇಲೆ ಮತ್ಯಾವುದು ಮಚಲಿಪಟ್ಟಣದಲ್ಲಿ ಮಾಡ್ತಾರೆ. ಹೀಗೆ ಆ ಕೋಸ್ಟಲ್ ಆಂಧ್ರದೊಳಗಿರುವ ಎಲ್ಲ ಊರುಗಳು, ಇನ್ನೂ ಸಣ್ಣ ಸಣ್ಣ ಹಳ್ಳಿಗಳಿವೆ. ವಿಜಯವಾಡ ಬಹಳ ದೊಡ್ಡ ಊರು, ಕೃಷ್ಣಾ ನದಿಯ ಎದುರಿಗೆ ದೊಡ್ಡ ಮಠವನ್ನ ಕಟ್ಟಿಸಿ ಅಲ್ಲಿ ಮತ್ತೆ ಹನುಮಂತ, ಇವತ್ತಿಗೂ ಆ ಎಲ್ಲ ಹನುಮಂತ ದೇವರ ಗುಡಿಗಳು, ಉತ್ತರಾದಿ ಮಠಗಳು ಅಲ್ಲಿ ಇವೆ. ನಿತ್ಯದಲ್ಲಿ ಪೂಜೆ ನಡೀತಾ ಇದೆ. ಎಷ್ಟೆಷ್ಟೋ ಸಣ್ಣ ಸಣ್ಣ ಹಳ್ಳಿಗಳು ಸಾವಿರಾರು ಎಕರೆ ಭೂಮಿಗಳಲ್ಲಿ ಸತ್ಯಸಂಧ ತೀರ್ಥರ ಕಾಲದಲ್ಲಿ ಆ ಪ್ರಾಂತದೊಳಗಿರುವ ರಾಜ ಮಹಾರಾಜರು ಭಕ್ತರು ಕೊಟ್ಟಿದ್ದು. 50-100 ಎಕರೆಗಳು ಇಲ್ಲೇ ಇಲ್ಲ. ಒಂದೂರು ಅಂದ್ರೆ ಅಲ್ಲಿ 2-3 ಊರುಗಳು ಮಠದ್ದು, 1,000-2,000-3,000 ಎಕರೆಗಳು ಮಠದ್ದು, ಅಲ್ಲೊಂದು ಹನುಮಂತ ದೇವರು ಗುಡಿ. ಹೀಗೆ ಇವತ್ತಿಗೂ ಇದೆ. ಆದ್ರೆ ಸರ್ಕಾರ ಅದನ್ನ ತಿರುಗಿ ಕಸಿಕೊಂಡಿದೆ, ಆ ವಿಷಯ ಬೇರೆ. ಆದ್ರೆ ಮಠದ ಹೆಸರಿನಲ್ಲಿ ಆ ಹೊಲಗಳು ಇವತ್ತಿಗೂ ಇದೆ, ಭೋಗ ಮಾಡುವವರು ಬೇರೆ. ಸತ್ಯಸಂಧರ ಹೆಸರಿನೊಳಗೆ, ಮಠದ ಹೆಸರಿನೊಳಗೆ ಆ 1,000 ಎಕರೆ ಭೂಮಿಗಳು ಇವತ್ತಿಗೂ ಇದೆ. ಆ ಸತ್ಯಸಂಧರು ಆ ಕಡೆಲ್ಲ ಸಂಚಾರ ಮಾಡಿ ತಮ್ಮ ವಿಶಿಷ್ಟವಾದ ದಿಗ್ವಿಜಯವನ್ನ ಕಳಿಸಿದಂತಹ ಒಂದು ಕೌಶಲವನ್ನ ನಾವು ಕೇಳ್ತೇವೆ. ಇವತ್ತಿಗೂ ಅವರ ಹೆಸರುಗಳಲ್ಲೇನೆ ಆ ಮಾತು ಇದೆ ಅಂತ ನಾವು ಕೇಳ್ತೇವೆ. ಮೊನ್ನೆ ಯಾರೋ ನಿನ್ನೆ ಒಬ್ರು ಹೇಳ್ತಾ ಇದ್ರು, ಶ್ರೇಷ್ಠ ಅಂದ್ರೆ ಆ ಹಿರಿಯರು ಗಳಿಸಿದ್ದು ಸತ್ಯಪ್ರೇಯರ ಹೆಸರೊಳಗೆ ಯಲಬುರ್ಗಿ ಒಳಗೆ ಒಂದು ದೊಡ್ಡ ಹೊಲ ಇವತ್ತಿಗೂ ಇದೆ, ಕೇಸ್ ನಡೀತಾ ಇದೆ. ಅವನಿಗೇನು ಗೊತ್ತಿ ಯಾರು ಸತ್ಯಪ್ರೇಯರೇನು? ಅಲ್ಲಿ ಕೋರ್ಟ್ ಒಳಗೆ ಒಬ್ಬ ಒಂದಾದ್ಮೇಲೆ ಒಂದು ಕೇಸ್ ಓದುವಾಗ ಸತ್ಯಪ್ರೇಯರು ಸತ್ಯಪ್ರೇಯರು ಒಂದು ದಿವಸ ಓದಬೇಕು, ಯಾರು ಸತ್ಯಪ್ರೇಯರು? ಆಮೇಲೆ ಗೊತ್ತಾಗಿ ನಮ್ಮ ಮಠದಿಂದ ಶ್ರೀಕರಾಚಾರ್ಯ ಹೋಗಿದ್ರು ಅವೆಲ್ಲ ವ್ಯವಸ್ಥೆ. ಅಂದ್ರೆ ತಾತ್ಪರ್ಯ, ಆ ಎಲ್ಲ ಹಿರಿಯರ ಹೆಸರೊಳಗೆ ಅವತ್ತಿನಿಂದ 1,000-1,000 ಎಕರೆಗಳು ಭೂಮಿಯನ್ನ ಸಂಪಾದನೆ ಮಾಡಿದ್ರು. ಭೂಮಿ ಸಂಪಾದನೆ ಮಾಡಿದ್ರು ಅಂತನೋದು ದೊಡ್ಡದಲ್ಲ, ಅಷ್ಟು ಭಕ್ತರಿಗೆ ಉದ್ಧಾರ ಮಾಡಿದ್ರು. ಅವರು ತಮ್ಮನ್ನ ಉದ್ಧಾರ ಮಾಡಿದ ಒಂದು ಕೃತಜ್ಞತೆಯ ಸಮರ್ಪಣೆಗೆ ಆ ಭೂಮಿಯನ್ನ ಸಮರ್ಪಣೆ ಮಾಡಿದರು ಅಂತನ್ನೋದನ್ನ ನಾವು ನೋಡ್ತೇವೆ. ಇದು ಹೇಳೋ ಸಂದರ್ಭ ಬಂದದ್ದು ಕೇಳ್ತೇನೆ. ತಮಿಳುನಾಡಿನಲ್ಲಿದೆ, ಆಂಧ್ರದಲ್ಲಿದೆ, ಕರ್ನಾಟಕದಲ್ಲಿದೆ, ಹೊಳೆ ನರಸೀಪುರದಲ್ಲೇನೆ 2,500 ಎಕರೆ ಭೂಮಿಯನ್ನ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಸಂಪಾದನೆ ಮಾಡಿ ಇಟ್ಟಿದ್ದಾರೆ. ಹೀಗೆ ಒಂದಲ್ಲ ಎರಡಲ್ಲ, ಆಂಧ್ರ, ಕರ್ನಾಟಕ, ತಮಿಳುನಾಡು, ಮಹಾರಾಷ್ಟ್ರ, ಈ ಎಲ್ಲ ಪ್ರಾಂತಗಳಲ್ಲಿ ಅವತ್ತಿನ ರಾಜ ಮಹಾರಾಜರುಗಳು ಕೊಟ್ಟಿರತಕ್ಕಂತಹ 100+ ಊರುಗಳು, 1,000+ ಎಕರೆ ಭೂಮಿಗಳು, ಇವುಗಳೆಲ್ಲವನ್ನ ನೋಡಿದರೆ ಅವತ್ತಿನ ಕಾಲದಲ್ಲಿ ಮಠದ ವ್ಯಾಪ್ತಿ ಹೇಗಿತ್ತು, ಆ ಮಠದ ಶಿಷ್ಯರು ಯಾವ ರೀತಿಯಾಗಿ ಇವರಿಂದ ಉಪಕೃತರಾಗಿದ್ದರು ಅಂತ ಅನ್ನೋದು ನಮಗೆ ಗೊತ್ತಾಗ್ತದೆ. ಅದು ಬಹಳ ಮಹತ್ವದ್ದು. ಇವತ್ತು ಮಾಡಿದ್ದು ಬಹಳ ದೊಡ್ಡದಲ್ಲ. ಯಾವ ಕಾಲದೊಳಗೆ ನಿಜವಾದ ಪಂಡಿತರೋ ಅವರಿಗೆ ಅಲಂಕಾರದ ಒಂದು 5 ರೂಪಾಯಿ ದಕ್ಷಿಣ ಕೊಡೋ ಸಲುವಾಗಿ ಅಷ್ಟು ಜಗಳಾಡ್ಬೇಕಾಗ್ತದೆ. ಅಷ್ಟು ಪಾಂಡಿತ್ಯ, ತಪಸ್ಸು, ಜ್ಞಾನ ಅಂದ್ರೆ ಹೊರಗೆಲ್ಲಿ ಹೆಚ್ಚು ನೋಡೋದೇ ಹೊರತು ಒಂದು ಚಲೋ ಉಪನ್ಯಾಸ ಮಾಡಿ 4 ಜನ ಚಪ್ಪಾಳೆ ಹೊಡೆದ್ರು ಅಂದ್ರೆ ಸಂಭಾವನೆ ಕೊಡೋ ಯುಗ ಅಲ್ಲ. ಅಂತಹ ಯುಗದೊಳಗೆ ಇಷ್ಟೆಲ್ಲ ದೇಶಗಳಲ್ಲಿ 1,000+ ಅರಜರಗಳನ್ನ, ಭಕ್ತರನ್ನ ಮತ್ತೆ ಅನುಗ್ರಹ ಮಾಡಿ ಅವರಿಂದ ಮರ್ಯಾದೆಯನ್ನು ಸ್ವೀಕಾರ ಮಾಡಿ ಭೂಮಿಯನ್ನ ಗಳಿಸಿದ್ದು, ಇವತ್ತು ಆ ಭೂಮಿಗಳು ಉಳಿಯದೇ ಇರಬಹುದು. ಆ ಭೂಮಿಗಳನ್ನ ರೆಕಾರ್ಡ್ ಅನ್ನ ನಾವು ನೋಡಿದಾಗ ಇಷ್ಟು ದೊಡ್ಡದಾದಂತಹ ಸಾಮ್ರಾಜ್ಯವನ್ನ ಈ ಎಲ್ಲ ಸತ್ಯಬೋಧರು, ಸತ್ಯಸಂಧರು, ಸತ್ಯಜ್ಞಾನರು, ನಮ್ಮ ಗುರುಗಳವರೆಗೆ ಎಲ್ಲ ಮಹಾನುಭಾವರು ಅದನ್ನ ಆಳಿದ್ದನ್ನು ನೋಡಿದರೆ ಆ ಮಠದ ಮಹತ್ವ ಗೊತ್ತಾಗ. ಇವತ್ತು 1 ಕೋಟಿ ಎಕರೆ ಕೊಟ್ಟರು ಅದಕ್ಕೆ ಮಹತ್ವ ಇಲ್ಲ. ಇವತ್ತು ಏನು ಇವತ್ತಿನ ರಾಜರು ಹೇಗಿದ್ದಾರೆ ನಿಮಗೆ ಗೊತ್ತಿದೆ. ಅವರು ಕೊಟ್ಟರು ಅಷ್ಟೇ, ಬಿಟ್ಟರು ಅಷ್ಟೇ, ಮರ್ಯಾದೆ ಮಾಡಿದ್ರು ಅಷ್ಟೇ, ಮೆರವಣಿಗೆ ಮಾಡಿದ್ರು ಅಷ್ಟೇ, ಉರವಣಿಗೆ ಮಾಡಿದ್ರು ಅಷ್ಟೇ, ಏನ್ ಅರ್ಥ ಇಲ್ಲ. ಇವತ್ ಯಾವ್ದಕ್ಕೂ ವ್ಯಾಲ್ಯೂ ಇಲ್ಲ, ಯಾವ್ದಕ್ಕೂ ಬೆಲೆ ಇಲ್ಲ. ಈ ಕಾಲದೊಳಗೆ ಮೆರೆದರೆ ಅದಕ್ಕೆ ಮಹತ್ವ ಅಲ್ಲ. ಆ ಕಾಲದಿಂದಲೂ ಮೆರೆದು ಬಂದಿರತಕ್ಕಂತಹ ಮಹಾನುಭಾವರು, ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು, ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರ ಮಹಿಮೆಯನ್ನು ನಾವು ಕೇಳಿದರೆ ಅದಕ್ಕೆ ಮಹತ್ವ ಇಲ್ಲ. ಆ ಯುಗ ಅದು, ಅಂತ ಯುಗ ತೂಗಿ ನೋಡುವ ಶ್ರೀಪಾದಂಗಳವರು ಉಡುಪಿ ದಿಗ್ವಿಜಯವನ್ನು ಮಾಡ್ತಾರೆ. ಉಡುಪಿಯಲ್ಲಿ ದಿಗ್ವಿಜಯ ಮಾಡಿದಾಗ ಅಂತ ಒಂದು ಅಲ್ಲೊಂದು ಘಾಟ ಇದೆ. ಹೌದು, ಅಲ್ಲಿ ಸತ್ಯ ಅಲ್ಲಿ ಒಂದು ಮಧ್ಯದಲ್ಲಿ ಒಂದು ಐಲ್ಯಾಂಡ್ ದ್ವೀಪ. ನಮ್ಮ ಸ್ವಾಮಿಗಳಿಗೂ ಹೀಗೆ ಬಹಳ ಹುರುಪು, ಎಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ನಿಲ್ಲಿಕ್ ಸಾಧ್ಯ ಇಲ್ಲ, ನಡುವರೆ ಜಾರಿ ಬೀಳ್ಬೇಕು, ಅಂತಲ್ಲಿ ಸಮಗ್ರ ಸಂಸ್ಥಾನ ತೆಗೆದುಕೊಂಡು ಹೋಗಿ ಪೂಜಾ ನೈವೇದ್ಯ ಊಟ ಮಾಡ್ಕೊಂಡು ಬರಬೇಕು ಅಂತ ನಮ್ ಸ್ವಾಮಿಗಳದ್ದು ಬಹಳ. ಈ ಇದು ಇದೆ ನೋಡ್ರಿ, ಯಾವುದು ಕಳಸ, ಹನು ಭೀಮನ ಬಂಡೆ ಹೀಗಿದೆ. ಇದು ಬಂಡೆ ಜರದು ಬೀಳುತ್ತದೆ, ಮೇಲೆ ಹತ್ಲಿಕ್ಕೆ ಆಗೋದಿಲ್ಲ,
ಅಂತ ಬಂಡಿ ಮೇಲೆ ಸಮಗ್ರ ಸಂಸ್ಥಾನ ಇಟ್ಟು ಮಂಟಪ ಹಾಕಿ ಪೂಜೆ ಮಾಡಿ ಅಲ್ಲಿ ನೈವೇದ್ಯ ಊಟ ಮಾಡ್ಕೊಂಡು ಮುಳುಬಾಗಿಲದೊಳಗೆ ಅಲ್ಲಿ ಧ್ವಜಸ್ತಂಭ ಏರ್ಲಿಕ್ಕೆ ಆಗೋದಿಲ್ಲ. ಇವತ್ತು ಮೆಟ್ಲ ಮಾಡಿದ್ದಾರೆ ಇವ್ರು ಯಾರ್ಯಾರೋ, ಮೊದಲು ಮೆಟ್ಲಿಲ್ಲ ಏನಿಲ್ಲ, ಏರೋದು ಕಷ್ಟ. ಅಂತಲ್ಲಿ ಇಡೀ ಕೆಳಗಿನಿಂದ ನೀರು ಹೋಗ್ಬೇಕು ಮೈಲುಗಟ್ಟಲೆ ದೂರ ಅಲ್ಲಿ. ಹೀಗೆಲ್ಲ ಅದು ದೊಡ್ಡವರ ವಿಚಿತ್ರವಾದ ಸಂಕಲ್ಪಗಳವು. ಹಾಗೆ ಸತ್ಯಸಂಧ ತೀರ್ಥರಿಗೆ ಆ ಮಧ್ಯದ ಐಲ್ಯಾಂಡ್ನೊಳಗೆ ಹೋಗಿ ಅಲ್ಲಿ ಪೂಜೆ ಮಾಡ್ಕೊಂಡು ಬರ್ಬೇಕು ಅಂತ ಸಂಕಲ್ಪ ಆಯ್ತು. ಚೆನ್ನಾಗಿ ಇದೆಲ್ಲ ಆಗೋ ಹೋಗೋ ಮಾತಲ್ಲ. ಯಾವಾಗ ನೀರು ಹೆಚ್ಚಾಗ್ತದೆ ಯಾವಾಗ ಕಡಿಮೆ ಆಗ್ತದೆ ಏನು ಹೇಳಲಿಕ್ಕೆ ಬರೋದಿಲ್ಲ, ಬೇಡ ಅಂತ. ಇಲ್ಲ ಮಾಡಬೇಕು ಅಂತ ಹೇಳಿ ಇವರು ಹೋದ್ರೆ ಅಲ್ಲಿ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ಹೋಗಿ ರಾಮದೇವರ ಪೂಜೆಯನ್ನು ಮಾಡುವಾಗ ಹೋಗುವವರಿಗೆ ಬರುವವರಿಗೆ ಏನು ತೊಂದರೆ ಆಗದೆ ಇದ್ದಂತೆ ನೀರು ಹೆಚ್ಚಾಗಲಿಲ್ಲ, ಪ್ರವಾಹ ಬರಲಿಲ್ಲ, ಏನೇನೇನೇನೂ ಆಗಲಿಲ್ಲ. ಸುಲಲಿತವಾಗಿ ಹೋಗಿ ಪೂಜೆಯನ್ನು ಮುಗಿಸಿಕೊಂಡು ನಾವಿನೊಳಗೆ ಎಲ್ಲರೂ ದಾಟಿ ಬಂದಿದ್ದಾರೆ. ಆಗ ಸ್ವತಃ ಗಂಗಾದೇವಿ ರಾಮದೇವರು ತನ್ನ ಮಧ್ಯದಲ್ಲಿ ಬಂದು, ಯಾವ ರಾಮದೇವರು ಹಿಂದೆ ನನ್ನ ಹತ್ತಿರ ಬಂದು ತನ್ನ ಪಾದಗಳಿಂದ ನನ್ನನ್ನು ಪವಿತ್ರ ಮಾಡಿದ್ದ, ತ್ರಿವಿಕ್ರಮ ರೂಪಿಯಾದ ತನ್ನ ಪಾದದಿಂದಲೇ ನನ್ನನ್ನು ಹರಿಸಿ ರಾಮನಾದಾಗ ಮತ್ತೆ ತನ್ನ ಪಾದಸ್ಪರ್ಶದಿಂದ ನನ್ನನ್ನು ಉದ್ಧಾರ ಮಾಡಿದ, ಹಿಂದೆ ಅದೇ ರಾಮಚಂದ್ರ ದೇವರು ನನ್ನ ಮಧ್ಯದಲ್ಲಿ ಬಂದು ನೆಲೆಸಿದ್ದಾನೆ, ಪೂಜೆಯನ್ನು ಸ್ವೀಕಾರ ಮಾಡ್ತಾನೆ ಅಂತ ಪ್ರತ್ಯಕ್ಷವಾಗಿ ಬಂದು ದರ್ಶನ ಮಾಡುತ್ತಾಳೆ. ಆಗ ಬಂಗಾರದ ಮರದ ಭಾಗಣವನ್ನ ಅನೇಕ ವಜ್ರ ಮುತ್ತು ವರತ್ನ ವೈಡೂರ್ಯಗಳಿಂದ ಕೂಡಿದ್ದನ್ನ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ಗಂಗಾದೇವಿಗೆ ಸಮರ್ಪಣೆ ಮಾಡ್ತಾರೆ. ದೃಷ್ಟ ಗಂಗಾ ಶಾಚಿತಂ ದ್ವಾರಕೀಲಂ. ಉಡುಪಿಗೆ ಯಾತ್ರೆಗೆ ಹೋಗಿರ್ತಾರೆ. ಉಡುಪಿ ಯಾತ್ರೆಗೆ ಹೋದ ಸಂದರ್ಭದೊಳಗೆ ಅದು ಕೊನೆಯ ಯಾತ್ರೆ, ನಾನು ಕಥೆಯ ಕ್ರಮದಲ್ಲಿ ಹೇಳ್ತಾ ಇಲ್ಲ. ಅದಕ್ಕೂ ಮೊದಲಿಗೆ ಈ ಕೊಲ್ಹಾಪುರ ಸೊಲ್ಲಾಪುರಕ್ಕೆ ಬಂದ ಸಂದರ್ಭದೊಳಗೇನೆ ಪಂಢರಪುರಕ್ಕೆ ಹೋಗ್ತಾರೆ. ಪಂಢರಪುರಕ್ಕೆ ಹೋಗುವಂತಹ ಸಂದರ್ಭದೊಳಗೆ ಇನ್ನೂ ಪಂಢರಪುರ ಬಂದಿರೋದಿಲ್ಲ, ಒಬ್ಬ ಮುದುಕ ಬ್ರಾಹ್ಮಣ ಬರ್ತಾನೆ. ಸ್ವಾಮಿ, ನಾನು ಬಹಳ ವಯೋವೃದ್ಧ, ಪಂಢರಪುರದಲ್ಲಿ ನಿಮ್ಮ ಭಕ್ತರು ಬಹಳ ಜನ ಇದ್ದಾರೆ, ಉತ್ಪಾತರು, ಅವರೆಲ್ಲ ಶಿಷ್ಯರೇ, ಇನ್ನೂ ಸಾವಿರಾರು ಜನ ಅಲ್ಲೆಲ್ಲ ಮಠದ ಶಿಷ್ಯರೇ ಇದ್ದಾರೆ, ನೀವು ಪಂಢರಪುರಕ್ಕೆ ಹೋಗ್ತೀರಿ ಅನ್ನೋದು ಗೊತ್ತಾಗಿ ಬೇರೆ ಊರಿನಿಂದ ಬರ್ತಾರೆ. ಆ ಸಮ್ಮರ್ದದೊಳಗೆ ನನಗೆ ಮುದ್ರಾ ತೆಗೆದುಕೊಳ್ಳಿಕ್ ಆಗೋದಿಲ್ಲ, ಈ ಸಣ್ಣ ಊರೊಳಗೆ ನನಗೆ ಮುದ್ರಾ ಕೊಟ್ಟು ಬಿಡ್ರಿ ಅಂತ ಹೇಳ್ತಾನೆ. ಆಗ್ಲಿ ಪಾಪ, ಬಡ ಬ್ರಾಹ್ಮಣ ಕೇಳ್ತಾನೆ ಅಂತ ಹೇಳಿ ಮುದ್ರಾ ಧಾರಣೆ ಮಾಡಿಸ್ತಾರೆ. ಇವತ್ತು ನಿಮ್ಗೇನು ದೊಡ್ಡದು ಅನಿಸೋದಿಲ್ಲ, ಆಗಿನ ಕಾಲಕ್ಕೆ ಮುದ್ರಾ ಅಂದ್ರೆ ಬಹಳ ದೊಡ್ಡ ವಿಷಯ. ಅದು ಎಲ್ಲಿ ಬೇಕಲ್ಲಿ ಹಾಗೆ ಕೇಳಿದ್ರೆ ಮುದ್ರಾ ಕೊಡ್ತಾ ಇರಲಿಲ್ಲ, ಲಿಸ್ಟ್ ಆಗ್ಬೇಕು ಮೊದಲಿಗೆ ದಿವಾನ್ರ ಹತ್ರ. ಇಷ್ಟು ಜನ ಚಂಡಿಕೆ ಬಿಟ್ಟವರು, ಚಂಡಿಕೆ ಬಿಟ್ಟವರೇ ಗ್ರಾಫಿನವ್ರು ಇದ್ದಿದ್ದೇ ಇಲ್ಲ ಆಗ, ಇಷ್ಟು ಜನ ಗೃಹಸ್ಥರು, ಇಷ್ಟು ಜನ ಬ್ರಹ್ಮಚಾರಿಗಳು, ಇಷ್ಟು ಸುಮಂಗಲಿ ಸ್ತ್ರೀಯರು, ಇಷ್ಟು ವಿಧವಾ ಸ್ತ್ರೀಯರು ಇವತ್ತು ಮುದ್ರೆಯನ್ನ ಸ್ವೀಕಾರ ಮಾಡ್ತಾರೆ ಅಂತ ದಿವಾನ್ರ ಹತ್ರ ಬರೆಸಿ ಅವರು ಸಹಿ ತಗೊಂಡು ಅವ್ರ ಒಪ್ಪಿಗೆ ಆದಮೇಲೆ ಅದನ್ನ ಚೀಟಿ ಹಿಡಿದು ನೋಡಿ ದ್ವಾರಪಾಲಕರು ಅಷ್ಟೇ ಜನರಿಗೆ ಮುದ್ರಾ ಕೊಡಿಸಿ ಕಳಿಸ್ಬೇಕು. ಒಬ್ರು ಹೆಚ್ಚು ಬರೋ ಹಾಗಿಲ್ಲ, ಹೆಚ್ಚು ಬರಬೇಕು ಅಂದ್ರೆ ಮತ್ತೆ ಪರ್ಮಿಷನ್ ತಗೊಂಡು ಬರ್ಬೇಕು. ಏಕಾದಶಿ ಮಾತ್ರ ಯಾರು ಕೇಳಿದವರಿಗೆ ಮುದ್ರಾ, ಈ ವ್ಯವಸ್ಥೆ ಇತ್ತು. ಇವತ್ತಿಗೂ ಆ ಚೀಟಿಗಳು ಹೊಸಪೇಟೆ ಒಳಗೆ ಹಳೆ ಕಾಲದೊಳಗೆ ಬರೆಸ್ತಾ ಇದ್ದಂತಹ ಚೀಟಿಗಳು, ಎರಡು ಬ್ರಹ್ಮಚಾರಿಗಳು, ಮೂರು ಜನ ಅದನ್ನೆಲ್ಲ ಸಹಿ ಮಾಡಿದ್ದು ಸಿಗ್ನೇಚರ್ ಮಾಡಿದ ಚೀಟಿಗಳು ಹಳೆಯ ರೆಕಾರ್ಡ್ಗಳನ್ನು ನೋಡ್ಲಿಕ್ಕೆ ಸಿಗ್ತದೆ. ಹಾಗೆ ಇವನು ಬಹಳ ಕೇಳ್ಕೊಂಡದ್ದಕ್ಕೆ ಸತ್ಯಸಂಧರು ಯಾವ ದಿವಾನರಿಗೆ ಏನು ಕೇಳದೆ ತಮ್ಮ ವಿಟೋಪವರ್ಸ್ ಉಪಯೋಗಿಸಿ ತಾನೇ ಮುದ್ರಾಧಾರಣ ಮಾಡಿ ಅವನಿಗೆ ಕೊಟ್ಟು ಕಳಿಸ್ತಾನೆ. ಆಮೇಲೆ ಸತ್ಯಸಂಧರದು ಅವನು ಮುದ್ರಾಧಾರಣ ಮಾಡಿಸಿಕೊಂಡು ವ್ಯಕ್ತಿ ಅದೃಶ್ಯನಾಗ್ತಾನೆ. ಎಲ್ಲರಿಗೂ ಹುಡುಕ್ತಾರೆ, ಊಟಕ್ಕೆ ಬರಲಿಲ್ಲ, ಎಲ್ಲಿ ಬರಲಿಲ್ಲ, ಆಶ್ಚರ್ಯ ಆಗ್ತದೆ. ಸರಿ, ಏನೋ ಹೋಗಿರ್ಬೋದು, ಎಲ್ಲೇ ಹೋಗಿರ್ಬೋದು ಅಂತ ಬಿಟ್ಟು ಬಿಡ್ತಾರೆ. ಪಂಢರಪುರಕ್ಕೆ ಬಂದು ವಿಠಲ ದೇವರ ದರ್ಶನವನ್ನ ಮಾಡ್ತಾರೆ. ಆ ವಿಠಲ ದೇವರ ಮೇಲೆ ಆ ಪಂಚಮುದ್ರಾಗಳನ್ನ ಚಿಹ್ನವನ್ನ ನೋಡಿದಾಗ ಆಶ್ಚರ್ಯ. ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರಿಗೆ ಪರಮಾನಂದವಾಗ್ತದೆ. ಇದರರ್ಥ ವಿಠಲ ದೇವರಿಗಿಂತಲೂ ಸತ್ಯಸಂಧ ದೊಡ್ಡವರು ಅಂತ ಅರ್ಥ ಅಲ್ಲ. ಶಂಖ ಚಕ್ರ ಗದಾ ಪದ್ಮ ನಾರಾಯಣ ಇವೆಲ್ಲ ಸಾಕ್ಷಾತ್ ಭಗವಂತನ ಆಯುಧಗಳೇ, ದೇವರದೇ ಆಯುಧಗಳು. ಆ ಪರಮಾತ್ಮನ ಚಿಹ್ನವನ್ನ ನಾವೆಲ್ಲ ದೇಹದ ಮೇಲೆ ಯಾಕೆ ಧಾರಣ ಮಾಡೋದು? ನಿಮ್ಮ ನಿಮ್ಮ ಪುಸ್ತಕಗಳ ಮೇಲೆ ನಿಮ್ಮ ನಿಮ್ಮ ಸೀಲ್ ಹಾಕ್ತೀರಿ, ಭೀಮರಾವ್ ಅಂತ ಹಾಕ್ತೀರಿ, ವಿಠಲರಾವ್ ಅಂತ ಹಾಕ್ತೀರಿ, ಲೋಕಾಪುರ ಅಂತ ಹಾಕ್ತೀರಿ. ಯಾಕೆ ಹಾಕ್ತೀರಿ? ಈ ಪುಸ್ತಕ ನಮ್ಮದು ಅಂತ ಸೂಚನಾ ಮಾಡಿ ನಿಮ್ಮ ಮನೆ ಮೇಲೆ ನಿಮ್ಮ ಹೆಸರು ಹಾಕ್ತೀರಿ. ಯಾಕೆ ಹೆಸರು ಹಾಕ್ತೀರಿ? ಈ ಮನೆ ನಮ್ಮದು ಅಂತ ನೀವು ಸೂಚನೆ ಮಾಡೋದಕ್ಕೆ. ಹಾಗೆ ಇದೇನು ನೀವೆಲ್ಲ ಕಣ್ಣು ಕೈ ಕಾಲು ಕಿವಿ ಮೂಗು ಅದ್ಭುತವಾಗಿರತಕ್ಕಂತಹ ಪಿಂಡಾಂಡ ಈ ದೇಹ ಇದೆ, 24 ತತ್ವಗಳಿಂದ ಕೂಡಿದ ಈ ದೇಹ ಇಡೀ ವಿಶ್ವದಲ್ಲೇನೆ ಅದ್ಭುತವಾದ ಸೃಷ್ಟಿ. ಅಂತವಾಗಿರತಕ್ಕಂತಹ ವೈಚಿತ್ರ್ಯವನ್ನು ನಾವು ಒಂದು ದೇಹದಲ್ಲಿ, ಒಬ್ಬನ ದೇಹದಲ್ಲಿ ಕಾಣುತ್ತೇವೆ. ಸಾವಿರ ಸಾವಿರ ವರ್ಷಗಳ ಸಂಶೋಧನೆ ನಡೆದರೂ ಇವತ್ತು ವಿಜ್ಞಾನಿಗಳಿಗೆ ನಿಲುಕದ ವಿಷಯಗಳು ನಮ್ಮ ದೇಹದೊಳಗಿವೆ. ಈ ದೇಹ ನಂದಲ್ಲ, ನಮ್ಮಪ್ಪಂದಲ್ಲ, ಈ ದೇಹ ದೇವರದು. ಇದ ನಂದಲ್ಲ ಅಂತ ಸೂಚನೆ ಮಾಡುವುದಕ್ಕೆ ದೇವರ ಸಿಕ್ಕ ಈ ದೇಹದ ಮೇಲೆ ಒತ್ತಬೇಕು.
ಅದಕ್ಕೋಸ್ಕರವಾಗಿ ಈ ಶಂಖ ಚಕ್ರ ಈ ಗದಾ ಮುದ್ರಾನು ಅದಕ್ಕೆ ಅಂಗಾರ ಅಕ್ಷತೆ ಇದು ಗದಾ ಚಿಹ್ನ ಇದನ್ನು ಕೂಡ ಅದಕ್ಕೋಸ್ಕರವಾಗಿ ಹಚ್ಚಬೇಕು ಅದಕ್ಕೋಸ್ಕರವಾಗಿ ಇಂತಹ ಅದಕ್ಕಾಗೇನೆ ತೇ ದೇವಸಿದ್ಧ ಪರಿಗೀತ ಪವಿತ್ರ ಗಾಥಾಹ ಏ ಸಾಧವ ಸಮದೃಶಃ ಭಗವತ್ ಪ್ರಪನ್ನಾಹ ತಾನ್ನೋಪತೀದತ ಹರೇರ್ ಗದಯಾಭಿಗುಪ್ತಾನ್ ನೈಷಾಂ ಭಯಂ ನಚ ಭಯಂ ಗೋಯಂ ಸಹವಾಮ ದಂಡೇ ಯಮದೇವರು ಯಮಕಿಂಕರರಿಗೆ ಹೇಳ್ತಾರೆ ಇಂಥವರು ಉಸಾಬರಿಗೆ ಹೋಗಬೇಡ್ರಿ ಅಂತ ಯಾರು ಅಂದ್ರೆ ಹರೇರ್ ಗದಯಾಭಿಗುಪ್ತಾನ್ ಪರಮಾತ್ಮನ ಗದಾ ಚಿಹ್ನವಾದ ಅಂಗಾರ ಅಕ್ಷತೆಯನ್ನ ಯಾರು ಸ್ವಚ್ಛವಾಗಿ ಹಚ್ಚಿಕೊಂಡಿರ್ತಾರೆ ಅಂತವರು ಉಸಾಬರಿಗೆ ಹೋಗಬೇಡಿ ಅಂತ ಯಮದೇವರು ಹೇಳ್ತಾನೆ ಭಾಗವತದಲ್ಲಿ ಆದ್ದರಿಂದ ಅಂತಹ ಗದಾ ಚಿಹ್ನ ಅಂತಹ ಶಂಖಚಕ್ರಗಳ ಚಿಹ್ನವನ್ನ ನಾವು ದೇಹದ ಮೇಲೆ ಧಾರಣ ಮಾಡೋದು ಈ ದೇಹವನ್ನು ದೇವರಿಗೆ ಒಪ್ಪಿಸೋದಕ್ಕೆ ಆದ್ದರಿಂದ ದೇವರ ಮೇಲೆ ಯಾಕೆ ಅದನ್ನು ಧಾರಣ ಮಾಡಬೇಕು ಮಾಡೋ ಕಾರಣ ಇಲ್ಲ ಅವ ಸ್ವತಂತ್ರನಾದ ಸ್ವಾಮಿ ಎಲ್ಲವೂ ಅವನ ಅಧೀನ ಆದರೆ ಮರ್ತ್ಯಾವತಾರ ಮರ್ತ್ಯ ಶಿಕ್ಷಣಂ ಆ ಪುಂಡರೀಕನ ಅನುಗ್ರಹ ಮಾಡುವುದಕ್ಕಾಗಿ ಹುಟ್ಟಿರ್ತಕ್ಕಂತಹ ಪಂಡರಪುರದ ಪಾಂಡುರಂಗ ವಿಠಲ ಆ ಪುಂಡರೀಕನಿಗೆ ಪ್ರತ್ಯಕ್ಷನಾದ ಇಟ್ಟಿಗೆ ಮೇಲೆ ನಿಂತ ಕಲ್ಲಿನಂತೆ ಜನರಿಗೆ ತೋರ್ಲಿಕ್ಕೆ ಪ್ರಾರಂಭ ಮಾಡಿದ ಮರ್ತ್ಯರಿಗೆ ಶಿಕ್ಷಣ ಕೊಡ್ಲಿಕ್ಕೆ ಬಹಳ ಹೊತ್ತು ಅವಕಾಶ ಸಿಗಲೇ ಇಲ್ಲ ಅದಕ್ಕೆ ಪಂಡರಪುರದ ವಿಠಲ ಮತ್ತೆ ಬ್ರಾಹ್ಮಣ ರೂಪದಲ್ಲಿ ಬಂದು ಮರ್ತ್ಯರಿಗೆ ಶಿಕ್ಷಣ ಕೊಡಬೇಕು ಅನ್ನೋದಕ್ಕೆ ಈ ಒಂದು ಮಾರ್ಗವನ್ನ ತೋರಿಸಿಕೊಟ್ಟ ಕೃಷ್ಣ ಪರಮಾತ್ಮ ಗರ್ಗಾಚಾರ್ಯರಲ್ಲಿ ಹೋಗಿ ಉಪದೇಶ ತೆಗೆದುಕೊಂಡಂತೆ ಹೇಳ್ತಾರಲ್ಲ ಸಾಂದೀಪಿನಿ ಗುರುಗಳ ಹತ್ರ ಉಪದೇಶವನ್ನು ತೆಗೆದುಕೊಂಡಂತೆ ಇವರು ಆ ಸತ್ಯಸಂಧತೀರ್ಥ ಶ್ರೀಪಾದಂಗಳವರ ಹತ್ರ ಮುದ್ರಾಧಾರಣವನ್ನ ಮಾಡಿಸಿಕೊಂಡು ಯಾಕೆ ಮುದ್ರಾಧಾರಣ ಮಾಡಿಸಿಕೊಂಡಿದ್ದೇನೆ ಅಂತಂದ್ರೆ ಸತ್ಯಸಂಧರು ನನಗಿಂತಲೂ ದೊಡ್ಡವರು ಅಂತನ್ನೋ ದೃಷ್ಟಿಯಿಂದ ಅಲ್ಲ ಹಂಸನಾಮಕ ಪರಮಾತ್ಮ ದೊಡ್ಡವರು ಅಂತನ್ನೋ ದೃಷ್ಟಿಯಿಂದ ಸರ್ವಥ ಅಲ್ಲ ತಾರತಮ್ಯಕ್ಕೆ ಭಂಗ ಬರುತ್ತದೆ ಸರ್ವೋತ್ತಮನಾದ ಪರಮಾತ್ಮ ಸತ್ಯಸಂಧರಿಗೆ ಅನುಗ್ರಹ ಮಾಡಿ ಆ ಸತ್ಯಸಂಧರಲ್ಲಿ ಅಂತರ್ಯಾಮಿಯಾದ ಮಧ್ವಾಚಾರ್ಯರಲ್ಲಿ ಅಂತರ್ಯಾಮಿಯಾದ ಹಂಸನಾಮಕ ಪರಮಾತ್ಮನಿಂದ ತಾನು ಮುದ್ರಾಧಾರಣೆಯನ್ನ ಮಾಡಿಸಿಕೊಂಡು ಈ ಕ್ರಮದಲ್ಲಿ ಮುದ್ರಾಧಾರಣೆಯನ್ನ ಮಾಡಿಸಿಕೊಳ್ಳಬೇಕು ಅಂತನ್ನೋದನ್ನ ಜನರಿಗೆ ತೋರಿಸಿದನೇ ಹೊರತು ತನಗೆ ಅದು ಇದು ಅಂತನೋ ಅರ್ಥವಲ್ಲ ಅಂತ ನಾವು ಕೇಳ್ತೇವೆ ಇದು ದೇವರ ದೊಡ್ಡವರು ಲೋಕ ಶಿಕ್ಷಣ ಮಾಡಿದ ಎಲ್ಲ ಸರಿ ಆ ಲೋಕ ಶಿಕ್ಷಣ ಮಾಡೋದಕ್ಕೆ ಸತ್ಯಸಂಧರನ್ನೇ ಹುಡುಕಿ ಆನಿಸಿದನಲ್ಲ ಇದು ಸತ್ಯಸಂಧರ ಮಹಾಮಹಿ ಪುಷ್ಪ ಮುದ್ರಾ ಪಂಡರೀಶಸ್ಯ ದತ್ತ ಅಂತ ಅಂತಹ ಮಹಾನುಭಾವರು ಸತ್ಯಸಂಧತೀರ್ಥ ಶ್ರೀಪಾದಂಗಳವರು ಆಮೇಲೆ ಕೃಷ್ಣ ಸ್ಪೃಷ್ಟ ಶೇಷದರ್ಶಿ ಲತಾವಾನ್ ಉಡುಪಿಗೆ ದಿಗ್ವಿಜಯ ಮಾಡ್ತಾರೆ 15,000 ಗಯಾದವರು ಕೇಳಿದ್ರೆ 12,000 ರೂಪಾಯಿ ಉಡುಪಿಯಲ್ಲಿ ಕೇಳ್ತಾರೆ 12,000 ಇವರು ಕೃಷ್ಣನ ರಥದ ಯಾತ್ರೆ ಪ್ರಾರಂಭ ಆಯಿತು ಆ ರಥದಲ್ಲಿ ನೇರವಾಗಿ ರಾಮದೇವರ ದಿಗ್ವಿಜಯ ರಾಮದೇವರ ಹಸುವೆಯನ್ನ ತೆಗೆದುಕೊಂಡು ಹೋಗಿ ಸರಸರಸರ ಮೇಲೆ ಹತ್ತಿ ಒಳಗಿಟ್ಟು ಬಿಡ್ತಾರೆ ರಾಮಕೃಷ್ಣರಿಗೆ ಸೇರಿ ರಥೋತ್ಸವ ಆಗಲಿ ಎಲ್ಲ ಭಕ್ತರಿಗೆ ಸಂತೋಷವಾಗ್ತಾ ಇರ್ತದೆ ಆದರೆ ಆ ಅಷ್ಟಮಠದ ಯತಿಗಳು ಇಲ್ಲಿ ಕೃಷ್ಣನ ರಥಕ್ಕೆ ಕೃಷ್ಣನೆಯ ಪ್ರತಿಮೆಗೆ ಮಾತ್ರ ರಥೋತ್ಸವ ಮಾಡುವ ಪದ್ಧತಿ ಬಂದಿದೆ ನಾವು ರಾಮದೇವರ ಪ್ರತಿಮೆಗೆ ರಥೋತ್ಸವವನ್ನು ಮಾಡುವುದಿಲ್ಲ ಅದನ್ನು ಕೆಳಗಿಳಿಸಬೇಕು ದೊಡ್ಡ ವಿಚಾರ ನಡೀತಿದೆ ಬಹಳ ಹೊತ್ತು ಪ್ರೇಮ ಕಲಹ ಪ್ರಾರಂಭವಾಗ್ತದೆ ಆಗ ಏನಾಗ್ತದೆ ಅಂತಂದ್ರೆ ಅಲ್ಲಿ ನೆರೆದಂತಹ ಸಹಸ್ರಾರು ಜನ ಎಲ್ಲ ಸೇರಿ ಪರಸ್ಪರವಾಗಿ ಈ ಒಂದು ದೊಡ್ಡ ಸಂಘರ್ಷ ಪ್ರಾರಂಭವಾಗ್ತದೆ ಬಹಳ ವಿಚಿತ್ರವಾದ ಘಟನೆಗಳೆಲ್ಲ ನಡೀತಿದೆ ಮಧ್ಯದಲ್ಲಿ ಹಾಗಾಗಬೇಕು ಹೀಗಾಗಬೇಕು ಇದು ಆಗ್ಬೇಕು ಇದಾಗಬೇಕು ಎಲ್ಲ ಅವರೆಲ್ಲ ಮಾತಾಡ್ತಾರೆ ನಡೆದಿದೆ ಅದೇ ಪ್ರಾರಂಭ ಆಗಿದೆ ಒಳ್ಳೆ ಮಧ್ಯಾಹ್ನ ಕಾಲ ಆ ಸಂದರ್ಭದೊಳಗೆ ಸತ್ಯಸಂಧ ತೀರ್ಥ ಶ್ರೀಪಾದಂಗರು ಹೇಳ್ತಾರೆ ಆ ಯುದ್ಧ ಈ ಯುದ್ಧ ಈ ಜಗಳ ಈ ಸಂಘರ್ಷ ಯತಿಗಳ ಮಧ್ಯದಲ್ಲಿ ಇದೆಲ್ಲ ಸರಿಯಲ್ಲ ಏನಾಗಬೇಕಾದ್ರೆ ಶಾಸ್ತ್ರಾರ್ಥ ವಿಚಾರ ಆಗಬೇಕು ವಾಕ್ಯಾರ್ಥ ಆಗಲಿ ಅಂತ ಹೇಳಿ 8 ಯತಿಗಳನ್ನು ಎದುರಿಗೆ ಕೂಡಿಸಿಕೊಂಡು ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ಒಳ್ಳೆ ರಥೋತ್ಸವ ನಡೀತಾ ಇದೆ 10,000 ಜನ ಸೇರಿದ್ದಾರೆ ಸಮ್ಮರ್ದ ಮಧ್ಯದಲ್ಲಿ ಅಲ್ಲಿ ಬೀದಿಯ ಮೇಲೇನೆ ಚಿತ್ರಾಸನಗಳನ್ನು ಹಾಕಿಕೊಂಡು ಕುಳಿತು ವಾಕ್ಯಾರ್ಥ ಪ್ರಾರಂಭ 8 ಜನರು ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ಹೀಗೆ ಇವರು ಪರಸ್ಪರ ಈ ಶಾಸ್ತ್ರಗಳ ಒಂದಾದ ಮೇಲೆ ಒಂದು ಮಧ್ಯಾಹ್ನ ಬಿಸಿಲೆಲ್ಲ ಹೋಗ್ತದೆ ಸಂಜೆ ಆಗ್ತದೆ ಒಬ್ಬರಾದ ಮೇಲೆ ಒಬ್ಬರು ವಾಕ್ಯಾರ್ಥವನ್ನು ಮಾಡ್ತಾರೆ ಎಲ್ಲರ ವಾಕ್ಯಾರ್ಥಗಳಿಗೂ ಸಮರ್ಪಕ ಉತ್ತರವನ್ನ ಕೊಟ್ಟು ತಾವು ಮಾಡತಕ್ಕಂತಹ ಪೂರ್ವ ಪಕ್ಷಗಳಿಗೆ ಯಾರಿಗೂ ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತನ್ನೋದನ್ನ ತೋರಿಸಿಕೊಟ್ಟು ಕೊನೆಗೆ ಸೋದೆ ಮಠದ ಸ್ವಾಮಿಗಳ ಜೊತೆಗೆ ವಾಕ್ಯಾರ್ಥವಾಗ್ತದೆ ಬಹಳ ವೃದ್ಧರು ಅವರ ಜೊತೆಗೂ ಬಹಳ ಸುದೀರ್ಘವಾಗಿ ಸೂರ್ಯಾಸ್ತ ಆದ ಮೇಲೂ ಎಷ್ಟೋ ಹೊತ್ತಿನವರೆಗೆ ಹಾಗೆ ವಾಕ್ಯಾರ್ಥ ನಡೀತದೆ ಕೊನೆಗೂ ಅವರು ಇವರ ಮಾತುಗಳಿಗೆ ಉತ್ತರ ಕೊಡ್ಲಿಕ್ಕಾಗದೆ ಬಹಳ ಸಂತೋಷಪಟ್ಟು 8 ಜನರು ಕೂಡ ಸೇರಿ ಇವರನ್ನ ಪೂರ್ಣವಾದ ಮನಸ್ಸಿನಿಂದ
ಸಂತೋಷದಿಂದ ಹೊಗಳುತ್ತಾರೆ. ಸೋದೆ ಮಠದ ಆ ಸ್ವಾಮಿಗಳಿಗೆ ಮಾತ್ರ ಸ್ವಲ್ಪ ಮನಸ್ಸಿಗೆ ಬೇಜಾರಾಗಿ ಅವರು ಮತ್ತೆ ಇವರಿಗೆ ಇನ್ನು 15 ದಿನಗಳಲ್ಲಿ ನೀವು ವೃಂದಾವನಸ್ಥರಾಗ್ತೀರಿ ಅಂತ ಸತ್ಯಸಂದ ತೀರ್ಥರಿಗೆ ಅವರು ಒಂದು ಮಾತಾಡ್ತಾರೆ. ಆಗ ಸತ್ಯಸಂದ ಹೇಳ್ತಾರೆ, ನಮಗೆ ಸತ್ಯಬೋಧ ತೀರ್ಥರು ಆಶ್ರಮ ಕೊಟ್ಟಾಗಲೇ ನಮ್ಮ ಆಯುಷ್ಯ ಎಷ್ಟಿದೆ ಅಂತ ಅನ್ನೋದು ನಮಗೆ ಅವಾಗೇ ನಿಶ್ಚಿತವಾಗಿ ಹೋಗಿದೆ. 10 ಬಟ್ಟಲದಲ್ಲಿ ತುಪ್ಪವನ್ನು ಕೊಟ್ಟು ಅಭಿಮಂತ್ರಣ ಮಾಡಿ ಆಯುಷ್ಯವನ್ನು ಕೊಡ್ತಾ ಇರ್ತಾರೆ ಸತ್ಯಸಂಧರಿಗೆ ಸತ್ಯಬೋಧರು. ನಿತ್ಯವೂ ಒಂದೊಂದು ಬಟ್ಟಲ ತುಪ್ಪವನ್ನು ಇವರು ಅವರು ಧನ್ವಂತರಿ ಮಂತ್ರವನ್ನು ಮಾಡಿ ಕೊಟ್ಟದ್ದನ್ನು ಸ್ವೀಕಾರ ಮಾಡ್ತಾರೆ. 11ನೇದ್ದು ತಗೊಳ್ಬೇಕು ಅನ್ನೋದ್ರಾಗ ಅದು ಉಳ್ಳಿ ಹೋಗ್ತದೆ. ಆಗ ಸತ್ಯಬೋಧರು ಹೇಳ್ತಾರೆ, ನಿನಗೆ ಇಷ್ಟೇ ಆಯುಷ್ಯ, ನೀನು ಅಷ್ಟು 10 ವರ್ಷಗಳವರೆಗೆ ಮಾತ್ರ ನೀನು ಸಂಸ್ಥಾನವನ್ನು ಆಳ್ತಿದಿ ಅಂತ ಹೇಳಿ ಅನುಗ್ರಹ ಮಾಡಿ ನನಗೆ ಈ ಸಂಸ್ಥಾನ ಕೊಟ್ಟಿದ್ದಾರೆ. ನಾನು ಎಷ್ಟು ದಿವಸ ಸಂಸ್ಥಾನ ಆಳಬೇಕಾಗಿತ್ತು 10 ವರ್ಷ ಅಷ್ಟಾಗಿ ಹೋಗಿದೆ, ಇನ್ನು 15 ದಿವಸ ಉಳಿದಿದೆ. ಉಳಿದದ್ದನ್ನ ನೀವು ಈ ಸುದ್ದಿ ಯಾರಪ್ಪ ಎಂದು ಕೇಳಿ ನೀವು ಹೇಳಿದ್ದಿರಬಹುದೇ ಹೊರತು ಇದೇನು ನಾವು ಇದು ಅಲ್ಲ ಅಂತ ಹೇಳಿ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ವಿಷಯವನ್ನ ಅವಶ್ಯವಾಗಿ ನಮ್ಮ ಗುರುಗಳೇ ಹೇಳಿದ ವಿಷಯ ವಸ್ತುಸ್ಥಿತಿ ಜಾತಸ್ಥಿ ಧ್ರುವ ಮೃತ್ಯುರ್ಧ್ರುವಂ ಜನ್ಮ ಮೃತಸ್ಥಿತ ಅದನ್ನ ನೀವು ಒಳ್ಳೆ ಬುದ್ಧಿವಂತಿಕೆಯಿಂದ ತಿಳಿದುಕೊಂಡಿದ್ದೀರಿ, ಬಹಳ ಸಂತೋಷ ಅಂತ ಹೇಳಿ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ಅದನ್ನ ಒಪ್ತಾರೆ. ಅದೇ ರೀತಿ ಅವರಿಗೂ ಹೇಳ್ತಾರೆ, ಇದು ಪರಸ್ಪರವಾಗಿ ಶಾಪ ಅಲ್ಲ, ಜಗಳ ಅಲ್ಲ, ಯಾವುದಲ್ಲ. ನೀವು ಜ್ಞಾನಿಗಳು, ನಮ್ಮದನ್ನ ತಿಳಿದುಕೊಂಡಿದ್ದೀರಿ, ನೀವು ಕೂಡ ನಾವು ಹೋದ ಸುದ್ದಿಯನ್ನು ಕೇಳಲಿಕ್ಕೆ ನೀವು ಇರೋದಿಲ್ಲ ಅಂತ ಅವರು ಹೇಳ್ತಾರೆ. ಹೀಗೆ ಅರ್ಥಾತ್ ಅವರ ಆಯುಷ್ಯವು ಇವರಿಗೆ ಗೊತ್ತಿತ್ತು, ಇವರ ಆಯುಷ್ಯ ಅವರಿಗೆ ಗೊತ್ತಿತ್ತು. ಪರಸ್ಪರವಾಗಿ ತಮ್ಮ ಆಯುಷ್ಯಗಳ ಜ್ಞಾನವನ್ನ ಯೋಗ ಸಾಮರ್ಥ್ಯದಿಂದ ತಾವು ತಿಳಿದಂತಹ ವಿಶಿಷ್ಟವಾದ ಸಾಮರ್ಥ್ಯವನ್ನ ತೋರಿಸಿ ಆ ವಾಕ್ಯಾರ್ಥವನ್ನು ಮುಗಿಸ್ತಾರೆ. ರಾಮದೇವರನ್ನ ಕೆಳಗಿಳಿಸೋದಿಲ್ಲ, ವಾಕ್ಯಾರ್ಥದಲ್ಲಿ ಗೆದ್ದು ಆ ಏನು ಸತ್ಯಸಂಧ ತೀರ್ಥರು ವಾಕ್ಯಾರ್ಥ ಮಾಡಿದ್ರು ಮಾಡಿದ್ರು ಮಾಡಿದ್ರು, ಸತ್ಯಸಂಧಸ್ಥೆ ಮಹಿಮಾಂ ವರ್ಣಿತುಂ ಕೋನು ಈಶತೆ ಅಂತ ಅವರು ಕೊನೆಗೆ ಒಂದು ಉದ್ಗಾರ ತೆಗಿತಾರೆ. ಹಾಗೆ ಹೇಳ್ತಾರೆ, ಸತ್ಯಸಂಧಸ್ಥೆ ಮಹಿಮಾನಂ ವರ್ಣಿತುಂ ಕೋನು ಈಷ್ಟೇ ಅಂತನಬೇಕು ಅಂತ ಅದರೊಳಗೂ ಮತ್ತೆ ಹೊರತಿದ್ದಾರೆ. ಸತ್ಯಸಂಧಸ್ಥೆ ಮಹಿಮಾಂ ವರ್ಣಿತುಂ ಕೋನು ಈಶತೆ ಅಲ್ಲ, ಈಶತೆ ಬಹುವಚನ ಆಗ್ತದೆ. ಸತ್ಯಸಂಧಸ್ಥೆ ಮಹಿಮಾನಂ ವರ್ಣಿತುಂ ಕೋನು ಈಷ್ಟೇ ಅಂತ ಹೇಳಬೇಕು ಅಂತ ಆ ಸ್ತೋತ್ರ ಮಾಡುವಾಗಲೂ ಮತ್ತೆ ವ್ಯಾಕರಣದ ಶುದ್ಧಿಯನ್ನ ಮಾಡಿ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ಅಲ್ಲಿ ವಿಶೇಷವಾದಂತಹ ಆಧಾರವನ್ನ ತತ್ಕಾಲದಲ್ಲಿ ಮಾತ್ರ ಆ ಕಲಹವಾಗ್ತದೆ, ಆದರೆ ಮುಂದೆ ಅದ್ಭುತವಾದ ರೀತಿಯಲ್ಲಿ ರಥೋತ್ಸವವಾಗ್ತದೆ. ರಾಮದೇವರಿಗೂ ಕೃಷ್ಣನಿಗೂ ಸೇರಿ ಆ ವೈಭವದಿಂದ ನೇರವಾಗಿ ಆ ಪ್ರಾಚೀನವಾದ ಹಸ್ತಪ್ರತಿಯೊಳಗೆ ಉಲ್ಲೇಖ ಇದೆ. ಇದು ನಮ್ಮ ಸ್ವಾಮಿಗಳ ಕಾಲದಲ್ಲೇ ಪ್ರಾರಂಭವಾದದ್ದು, ಮೊದಲು ಇದ್ದಿದ್ದಿಲ್ಲ ಅಂತ ಕೆಲವರು ಆಕ್ಷೇಪ ಮಾಡಿದರು. ಆ ಕನಕನ ಖಿಂಡಿಯ ಎದುರಿನಲ್ಲಿ ರಾಮದೇವರ ಮಂಟಪವನ್ನ ಹಾಕಿ ಪೂಜೆ ಮಾಡಿದ್ದು ಆ ಸ್ವಾಮಿ ಮಹಿಮಾ ಅಂತ ಯಾವುದನ್ನ ಹಿಂದೆ ಸತ್ಯಪರಾಯಣರ ಕಾಲದಲ್ಲಿ ಸತ್ಯಪರಾಕ್ರಮ ಕಾಲದಲ್ಲಿ ಬರೆಸಿಟ್ಟಿರತಕ್ಕಂತಹ ಪುಸ್ತಕ ಇದೆ, ಆ ಪುಸ್ತಕದಲ್ಲಿ ಅದಿದೆ. ನೇರವಾಗಿ ಕನಕನ ಖಿಂಡಿಯ ಎದುರಿನಲ್ಲಿ ಆ ಕೃಷ್ಣನ ರಾಮದೇವರ ಮಂಟಪ ಹಾಕಿ ಪೂಜೆಯನ್ನ ಮಾಡಿಸಿ ಅಷ್ಟಮಠಗಳಲ್ಲಿ ಒಂದೊಂದು ದಿವಸ ಪೂಜೆಯನ್ನೆಲ್ಲ ಮಾಡಿಸಿ ವಿಶೇಷವಾದ ಆಧಾರವನ್ನ ಪ್ರತಿಯೊಬ್ಬರೂ ಸಮರ್ಪಣೆ ಮಾಡ್ತಾರೆ, ವಿಶಿಷ್ಟವಾದ ಗೌರವವನ್ನ ಸಮರ್ಪಣೆ ಮಾಡ್ತಾರೆ. ಶ್ರೀಕೃಷ್ಣ ಪರಮಾತ್ಮನನ್ನ ಮೊದಲಿನಿಂದ ಬಂದ ಸಂಪ್ರದಾಯದಂತೆ ಆ ಶ್ರೀಕೃಷ್ಣ ಪರಮಾತ್ಮನನ್ನ ಆ ಅಷ್ಟಮಠಾಧೀಶರು ಸತ್ಯಸಂಧ ತೀರ್ಥರಿಂದ ಪೂಜೆ ಮಾಡಿಸಿ ವಿಶೇಷವಾಗಿರತಕ್ಕಂತಹ ಗೌರವವನ್ನ ಇವರಿಗೆ ಸಮರ್ಪಣೆ ಮಾಡ್ತಾರೆ. ಟೀಕಾಕೃತ್ಪಾದರು ವಿದ್ಯಾಧೀಶರ ಕಾಲದಿಂದ ನಡೆದು ಬಂದಿರತಕ್ಕಂತಹ ಆ ಸಂಪ್ರದಾಯವನ್ನ ಸತ್ಯಸಂಧ ತೀರ್ಥರ ಕಾಲದಲ್ಲಿಯೂ ಕೂಡ ಆ ಅಷ್ಟಮಠಾಧೀಶರು ಮುಂದುವರೆಸಿ ಹೋಗ್ತಾರೆ. ಕೃಷ್ಣ ಸ್ಪೃಷ್ಟ, ಮಧ್ಯದಲ್ಲಿ ಬಹಳ ಗ್ಯಾಪ್ ಇದ್ದಿದ್ದರಿಂದ ಇವರ ಕಾಲದಲ್ಲಿ ಕೃಷ್ಣ ಸ್ಪೃಷ್ಟ ಅಂತ ಅದನ್ನ ಸ್ಪೆಷಲ್ ಆಗಿ ಹೇಳಿದ್ದಾರೆ. ಇಷ್ಟರೊಳಗೆ ಇಲ್ಲಿ 15 ದಿವಸ ಮಾತ್ರ ಆಯುಷ್ಯ ಇದೆ ಅಂತ ಹೇಳಿದ್ರು, 8 ಮಠದಲ್ಲಿ 8 ದಿವಸ ಪೂಜಾ, ಕೃಷ್ಣ ಮಠದಲ್ಲಿ ಪೂಜಾ, ಇಲ್ಲೇ 14 ಉತ್ತರಾದಿ ಮಠದೊಳಗೆ ಪೂಜಾ ಮಾಡೋದ್ರೊಳಗೆ 12-13 ದಿವಸ ಇಲ್ಲೇ ಕಳೆದು ಹೋಗ್ಬಿಡುದು, ಇನ್ ಎರಡೇ ದಿವಸ ಉಳಿದಿರುತ್ತದೆ. ಆಗ ಸತ್ಯಸಂಧರು ಹೇಳ್ತಾರೆ, ನಮ್ಮ ಆಯುಷ್ಯ ಮುಗಿದಿದೆ, ಮಹಿಷಿಯಲ್ಲಿ ನಮ್ಮ ವೃಂದಾವನ ಆಗಬೇಕು ಅಂತ ಹೇಳಿ ಶಿಷ್ಯರಿಗೆ ಅವಸರ ಅವಸರವಾಗಿ ಹೋಗ್ಲಿಕ್ಕೆ ಹೇಳ್ತಾರೆ. ಸೀತಾ ನದಿ ದಾಟೋ ಸಂದರ್ಭದೊಳಗೆ ಬಹಳ ದೇಹಾಲಸ್ಯವಾಗ್ತದೆ. ಆಗ ಅವರು ಹೇಳ್ತಾರೆ, ನಾನು ಇನ್ನು ಮೇಲೆ ಯೋಗ ಸಾಮರ್ಥ್ಯದಿಂದ ಅರ್ಥಾತ್ ಯೋಗದ ಕ್ರಮದಲ್ಲಿ ಪ್ರಾಣಾಯಾಮಾದಿಗಳನ್ನ ಮಾಡಿ ನಾನು ಧ್ಯಾನಮಗ್ನಾಗ್ತೇನೆ. ಆ ಸಂದರ್ಭದೊಳಗೆ ನನ್ನ ದೇಹ ಬಹಳ ಹಗರಾಗ್ತದೆ. ದೇಹ ಹಗರ ಆದ್ರೆ ಅದು ಮೇಲೆ ಪುಟೀಲಿಕ್ಕೆ ಪ್ರಾರಂಭವಾಗ್ತದೆ, ಗಟ್ಟಿಯಾಗಿ ಹಿಡ್ಕೋಬೇಕು. ಇಲ್ಲಿಂದ ಅಲ್ಲಿವರೆಗೆ ಹೋಗ್ಲಿಕ್ಕೆ ಬಹಳ ಬಿಸಿಲಾಗ್ತದೆ, ಶ್ರಮ ಆಗ್ತದೆ, ಆಯಾಸ ಆಗ್ತದೆ. ಮಹಿಷಿ ಈಗ ಒಂದು ತಾಸಿನೊಳಗೆ ಕಾರ್ ಒಳಗೆ ಹೋಗ್ಬೋದು, ಆದ್ರೆ ಆಗಿನ ಕಾಲಕ್ಕೆ ನಡೆದು ಹೋಗ್ಬೇಕಲ್ಲ. ಅದಕ್ಕೆ ಒಂದು ಬೆತ್ತವನ್ನ ಅಭಿಮಂತ್ರಣ ಮಾಡಿ ಕೊಡ್ತಾರೆ, ಈ ಬೆತ್ತ ಹಿಡ್ಕೊಂಡು ಹೋಗ್ರಿ, ನಿಮಗೆ ಶ್ರಮ ಆಗೋದಿಲ್ಲ, ಬಿಸಿಲು ಹತ್ತೋದಿಲ್ಲ ಅಂತ. ಈ ಇವರ ದೇಹವನ್ನ ಒಯ್ದಂತೆ ಒಯ್ದಂತೆ ಮೇಲೆ ಮೋಡ ಬರ್ತಾ ಇರ್ತದೆ.
ಶ್ರದ್ಧಾ ನದಿಯಿಂದ ಮಹಿಷಿಯವರೆಗೆ ಒಳ್ಳೆ ಜ್ಯೇಷ್ಠ ಮಾಸವಾಗಿದ್ರೂ ಕೂಡ ಆ ವಿಶೇಷವಾಗಿರತಕ್ಕಂತಹ ಮೋಡ ಅದು ಇವರ ಅಲ್ಲಿವರೆಗೆ ಬರುತ್ತೆ. ಇವರ ಮುಂದೆ ಹೋದಾಗ ಅದು ಬೆನ್ನ ಹತ್ತಿದ ಶ್ರಮ ಆಗೋದಿಲ್ಲ, ಏನು ಆಯಾಸ ಆಗೋದಿಲ್ಲ. ಗೊತ್ತಾಗದೇ ಇದ್ದ ಹಾಗೆ ಅನಾಯಾಸವಾಗಿ ಸಂಜೆ ಅನ್ನೋದ್ರೊಳಗೆ ಮಹಿಷಿಗೆ ಬಂದು ಮುಟ್ಟು ಬಿಡ್ತಾನೆ. ಅದಕ್ಕೆ ಲತಾವಾನ್ ಅಂತ, ಆ ವಿಶೇಷವಾಗಿರತಕ್ಕಂತಹ ಲತಾವನ್ನ ದತ್ತವನ್ನ ಅಭಿಮಂತ್ರಣ ಮಾಡಿದ್ದಕ್ಕೆ ಒಬ್ಬರಿಗೂ ಶ್ರಮ ಆಗಲಿಲ್ಲ, ಆಯಾಸ ಆಗಲಿಲ್ಲ, ನೀರಡಿಕೆ ಆಗಲಿಲ್ಲ. ಅನಾಯಾಸವಾಗಿ ಅವರ ದೇಹವನ್ನ ತಂದು ಆ ಮಹಿಷಿಯಲ್ಲಿ ಸತ್ಯಾಭಿನವ ತೀರ್ಥರು ಸತ್ಯನಾಥ ಅಗ್ರಹಾರ ಅಂತ ಎಲ್ಲಿ ಮಾಡಿದ್ರು, ನೂರಾರು ದಿನ ಪಂಡಿತರು ಎಲ್ಲಿ ವಾಸ್ತವ್ಯವನ್ನ ಮಾಡ್ತಾ ಇದ್ರ, ಅಂತಹ ಪಂಡಿತರ ಮಧ್ಯದೊಳಗೆ ಇರುವ ಮಠದಲ್ಲಿ ಸತ್ಯಸಂಧ ತೀರ್ಥರ ಶ್ರೀಪಾದಂಗಳವರ ಬೃಂದಾವನವನ್ನ ಮಾಡ್ತಾರೆ ಶಿಷ್ಯರು ಅಂತ ನಾವು ಕೇಳ್ತೀವಿ. ಶೇಷದರ್ಶಿ ಅಂತ ಮಧ್ಯದಲ್ಲಿ ಬಂತು. ಒಂದು ಸಲ ಇವರು ಸಂಚಾರಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋದಾಗ ಸ್ವತಃ ಶೇಷದೇವರು ಅಲ್ಲಿ ರಾಮದೇವರ ಪೂಜೆಗೆ ದರ್ಶನಕ್ಕೆ ಬಂದು ಪೂರ್ಣ ಪೂಜೆಯಾಗುವವರೆಗೆ ಸರ್ಪದ ರೂಪದಲ್ಲಿ ರಾಮದೇವರ ದರ್ಶನ ಮಾಡಿ ಹೋಗ್ತಾರೆ. ಆದ್ದರಿಂದ ಶೇಷದರ್ಶಿ ಲತಾವಾನ್ ಅಷ್ಟೈಶ್ವರ್ಯಂ ಸತ್ಯಸಂಧಂ ನಮಾಮಿ ಅಂತ. ಚನ್ನಪಟ್ಟಣದೊಳಗೆ ಇನ್ನೊಂದು ಸಲ ಒಂದು ಪೂರ್ಣ ಹಾಳು ಬಾವಿ, ಆ ಬಾವಿ ಒಳಗೆ ಏನು ನೀರಿರೋದಿಲ್ಲ. ಆ ಸಂದರ್ಭದೊಳಗೆ ಸತ್ಯಸಂಧರ ಸ್ವಪ್ನದಲ್ಲಿ ಗಂಗಾದೇವಿ ನಾನು ರಾಮದೇವರ ದರ್ಶನಕ್ಕೆ ಬರ್ತೇನೆ ಅಂತ ಹೇಳಿ ಬೆಳಿಗ್ಗೆ ಎಲ್ಲರೂ ಕಾಯ್ತಾ ನೋಡ್ತಾ ಇರುವಾಗ ಜೋರಾಗಿ ಶಬ್ದವಾಗಿ ಒಂದು ಹನಿ ನೀರಿಲ್ಲದೆ ಇದ್ದಂತಹ ಒಣಗಿದ ಬಾವಿ ಒಳಗೆ ದೊಡ್ಡದಾದ ಸ್ಫೋಟ ಆಗಿ ಝರಿ ಬಂದು ತುಂಬಿ ನೀರು ಬಂದು ಆ ಮೇಲೆ ಓವರ್ಫ್ಲೋ ಆಗಿ ನೀರು ಹರಿತು ಜನರಿಗೆ. ಅಂದ್ರೆ ಸುಮ್ಮನೇನೋ ನೀರು ಬಂದ್ರೆ ಸಹಜವಾಗಿ ಬಂದಿದೆ ಅಂತ ಜನರಿಗೆ ಅನಿಸ್ತದೆ. ಎಕ್ಸ್ಟ್ರಾ ಆರ್ಡಿನರಿ ಆಗಿ ಏನಾದರೂ ಒಂದು ವಿಶೇಷ ತೋರಿಸಿದ್ರೆ ಜನರಿಗೆ ವಿಶ್ವಾಸ ಮೂಡುತ್ತದೆ ಅಂತ ಹೇಳಿ ಗಂಗಾದೇವಿ ಬಾವಿ ತುಂಬಿ ಮೇಲೆ ಹರಿತಾಳೆ. ಆಗ ಜನರಿಗೆ ವಿಶ್ವಾಸ ಆಗ್ತದೆ. ಬೇರೆ ಬೆಳ್ಳಿ ಗಿಂಡಿಗಳನ್ನ ಮಾಡಿಸಿ ಆ ಗಿಂಡಿಯಲ್ಲಿ ಆ ನೀರನ್ನ ತುಂಬಿ ಹೇಗೆ ಹರಿದ್ವಾರದೊಳಗೆ ನೀರು ತುಂಬಿ ಪೂಜೆಗೆ ಇಟ್ಟುಕೊಳ್ತಾರೋ ಹಾಗೆ ಆ ಬಾವಿಯೊಳಗಿರೋ ನೀರನ್ನ ತುಂಬಿ ತಾವು ಮಠದಲ್ಲಿ ಪೂಜೆ ಇಟ್ಟುಕೊಳ್ತಾರೆ. ಸುತ್ತಮುತ್ತಲಿರುವ ಎಲ್ಲಾ ಗೃಹಸ್ಥರಿಗೆ ಪಂಡಿತರಿಗೆ ಬೇರೆ ಬೇರೆ ಊರಿನಲ್ಲಿದ್ದವರಿಗೆ ತಮ್ಮ ಶಿಷ್ಯರಿಂದ ಆ ನೀರನ್ನ ಗಿಂಡಿಯಲ್ಲಿ ತುಂಬಿ ತುಂಬಿ ಕಳಿಸ್ತಾರೆ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು. ಇದನ್ನು ನೀವು ಪೂಜೆ ಮಾಡಿ ನಿಮ್ಮ ಉದ್ಧಾರವಾಗ್ತದೆ ಅಂತ ಹೇಳಿ ಹಾಗೆ ಗಂಗಾ ಪ್ರತ್ಯಕ್ಷವನ್ನು ಮತ್ತೊಂದು ಬಾರಿ ಮಾಡಿಕೊಂಡಂತಹ ಮಹಾನುಭಾವರು ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು. ಒಂದು ಸಲ ಒಬ್ಬ ದೊಡ್ಡ ವಿದ್ವಾಂಸರು ಸುಧಾ ಅಧ್ಯಯನ ಮಾಡ್ತಾ ಇರ್ತಾರೆ. ಆಗ ಎಷ್ಟೋ ಪಂಕ್ತಿಗಳು ಗೊತ್ತಾಗುವುದಿಲ್ಲ. ರಾಘವೇಂದ್ರ ಸ್ವಾಮಿಗಳ ಸೇವೆಯನ್ನು ಮಾಡ್ತಾರೆ. ಆಗ ರಾಘವೇಂದ್ರ ಸ್ವಾಮಿಗಳು ಪೂರ್ಣ ಸಂತುಷ್ಟರಾಗಿ ಅವರಿಗೆ ಅನುಗ್ರಹ ಮಾಡಿ ಹೇಳ್ತಾರೆ, ನಾನು ನಿಮಗೆ ಅನುಗ್ರಹ ಮಾಡಿದ್ದೇನೆ, ಇಲ್ಲಿ ಈ ಸುಧಾ ಪಂಕ್ತಿಗಳಿಗೆ ನಿಮಗೆ ಅರ್ಥವಾಗಬೇಕಾಗಿದ್ರೆ ಈ ಊರಿಗೆ ಮತ್ತೆ ನಾವು ಬಂದಿದ್ದೇವೆ ಒಂದು ರೂಪದಲ್ಲಿ, ಅಲ್ಲಿ ಹೋಗಿ ನೀವು ಪ್ರಶ್ನೆಯನ್ನ ಮಾಡಿದ್ರೆ ಅವರು ಸರಿಯಾಗಿ ಉತ್ತರ ಹೇಳ್ತಾರೆ. ಇಲ್ಲಿ ರಾಯರು ರಾಯರು ಹೋಗಿ ಎಷ್ಟು ದಿವಸ ಆಯ್ತು ಇಲ್ಲೇ ಇಲ್ಲಲ್ಲ ಅವರು ಅಂತ ಬಂದು ನೋಡ್ತಾರೆ. ಮಠದಲ್ಲಿ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ವಿರಾಜಮಾನರಾಗಿರ್ತಾರೆ. ಆ ಸತ್ಯಸಂಧ ತೀರ್ಥರ ಹತ್ತಿರ ಎಲ್ಲ ವಾಕ್ಯಾರ್ಥಗಳನ್ನ ಕೇಳಿದಾಗ ಪೂರ್ಣವಾಗಿ ಬಿಡಿಸಿ ಸ್ವಚ್ಛವಾಗಿ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ಹೇಳ್ತಾರೆ. ಆಗ ಆ ಪಂಡಿತರಿಗೆ ಬಹಳ ಸಂತೋಷವಾಗ್ತದೆ ಅನ್ನುವಂತಹ ಕಥೆಯನ್ನು ಕೂಡ ನಾವು ಕೇಳ್ತೇವೆ. ರಾಮಾಯಣ ಒಂದು ಸಲ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ರಾಮದೇವರಿಗೆ ಪೂಜೆಯನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದಾರೆ. ವಿಷ್ಣು ಸಹಸ್ರನಾಮಕ್ಕೆ ಸಂಪೂರ್ಣ ಭಾಷ್ಯ ಬರೆದಿದ್ದಾರೆ. ಶ್ರೀಮದಾಚಾರ್ಯರ ಎಲ್ಲ ಸರ್ವಮೂಲಗಳಿಗೆ ಅನುಸಾರವಾದ ವಿದ್ಯಾಧಿರಾಜ ತೀರ್ಥರ ವ್ಯಾಖ್ಯಾನಕ್ಕೆ ಅನುಗುಣವಾಗಿ ಭಾಷ್ಯವನ್ನ ಬರೀತಾರೆ. ಧರ್ಮ ಸೂಕ್ತಕ್ಕೆ ವ್ಯಾಖ್ಯಾನ ಮಾಡ್ತಾರೆ, ಸಮುದ್ರ ಸೂಕ್ತಕ್ಕೆ ವ್ಯಾಖ್ಯಾನ ಮಾಡ್ತಾರೆ ಸತ್ಯಸಂಧ ತೀರ್ಥರು. ರಾಮಕೃಷ್ಣಾಷ್ಟಕ ಅಂತ ಮಾಡ್ತಾರೆ. ಹೀಗೆ ಅನೇಕ ಸ್ತೋತ್ರಗಳನ್ನ ಹಾಗೂ ವ್ಯಾಖ್ಯಾನಗಳನ್ನ ರಚನೆ ಮಾಡಿ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ಗ್ರಂಥ ರಚನೆಯನ್ನ ಮಾಡಿದಂತಹ ಮಹಾನುಭಾವರು. ನಿತ್ಯ ತಾವು ಮಾಡಿದ ಅನುಸಂಧಾನಗಳಿಂದ ಮತ್ತೆ ವಿಷ್ಣು ಅರ್ಚನೆ ಮಾಡಬೇಕು, ಅವತ್ತು ಹೂವುಗಳು ಸಿಗೋದಿಲ್ಲ, ಎಲ್ಲಿ ಹೋದರೂ ಸಿಗೋದಿಲ್ಲ. ಆಗ ಒಬ್ಬ ಶಿಷ್ಯ ಹೂವುಗಳನ್ನ ತೆಗೆದುಕೊಂಡು ಬರೋದಕ್ಕೆ ಅಂತ ಹುಡುಕ್ಲಿಕ್ಕೆ ಅಂತ ಹೋಗ್ತಾನೆ ಎಲ್ಲಿಯೋ ಒಂದು ಗುಹಾದೊಳಗೆ ಪ್ರವೇಶ ಮಾಡಿ ಆ ಗುಹೆಯಲ್ಲಿ ಹೂವುಗಳು ಸಿಗ್ತದೆ. ಐದು ಹೂವುಗಳನ್ನ ಒಳ್ಳೆ ಉತ್ತಮವಾದಂತಹ ಕಮಲಗಳನ್ನ ತೆಗೆದುಕೊಂಡು ಬರ್ತಾನೆ. ಬರುವಾಗ ಅಲ್ಲಿ ಆರು ಜನರನ್ನು ನೋಡ್ತಾನೆ. ಆರು ಪೀಠದ ಮೇಲೆ ಆರು ಜನ ಕುಳಿತಿರ್ತಾನೆ. ಒಳ್ಳೆ ತೇಜಸ್ವಿಗಳು, ಮಹಾಜ್ಞಾನಿಗಳು. ಇವನ ಕಣ್ಣು ಕುಕ್ಕಿ ಹೋಗ್ತದೆ, ಯಾರು ನೀವು? ನಾವು ಸಪ್ತ ಋಷಿಗಳಲ್ಲಿ ಆರು ಜನ ಋಷಿಗಳು ಇಲ್ಲಿದ್ದೇವೆ, ಇನ್ನೊಬ್ಬರಲ್ಲಿ ಹೋಗಿದ್ದಾರೆ, ಆರೇ ಜನ ಯಾಕೆ ಸಪ್ತ ಋಷಿಗಳು ಅಂತ ಹೇಳ್ತೀರಿ, ಆರು ಜನ ಕಾಣಿಸ್ತೀರಲ್ಲ ಅಂತಂದ್ರೆ ನಿಮ್ಮ ಗುರುಗಳೇ ಇನ್ನೊಬ್ಬರು ಅಲ್ಲಿ ಒಂದು ರೂಪದಿಂದ ಅಲ್ಲಿ ಬಂದಿದ್ದಾರೆ ಅಂತ ಹೇಳ್ತಾರೆ ಅಂತ ಹೇಳ್ತೇವೆ. ಆಗ ಅವನು ಈ ವಿಷಯವನ್ನು ಯಾರ ಮುಂದೆ ಹೇಳಬಾರದು ಅಂತ ಹೇಳಿ ಅವನು ಹೇಳಿ ಕಳಿಸ್ತಾನೆ.
ಆಮೇಲೆ ಅವರು ಅದೇ ಪ್ರಕಾರ ಆ ಹೂಗಳನ್ನ ತಂದು ಗುರುಗಳಿಗೆ ಸಮರ್ಪಣೆ ಮಾಡ್ತಾನೆ. ಇವರು ಅದನ್ನ ದೇವರಿಗೆ ಏರಿಸ್ತಾರೆ, ಮೂಲರಾಮ ದೇವರಿಗೆ, ದಿಗ್ವಿಜಯ ರಾಮದೇವರಿಗೆ, ವೇದವ್ಯಾಸ ದೇವರಿಗೆ, ವಂಶನಾಮ ದೇವರು, ವಿಠಲ ದೇವರು, ಐದು ದೇವರಿಗೆ ಐದು ಹೂಗಳನ್ನ ಏರಿಸ್ತಾರೆ. ಸೀತಾದೇವಿಗೆ ಏರಿಸಿದ್ರೆ ವೇದವ್ಯಾಸ ದೇವರಿಗೆ ಅಥವಾ ವಂಶನಾಮ ದೇವರು, ವಿಠಲ ದೇವರು, ಯಾರಿಗಾದ್ರೂ ಕಡಿಮೆ ಮಾಡಿ ಸೀತಾದೇವಿಗೆ ಏರಿಸಬೇಕು. ದೇವರಿಗೆ ಬಿಟ್ಟು ಸೀತಾದೇವಿಗೆ ಏರಿಸೋದು ಹೇಗೆ? ಐದು ದೇವರಿಗೆ ಏರಿಸಿದ್ರಾಯ್ತು ಅಂತ ದೇವರಿಗೆ ಐದು ಹೂಗಳನ್ನ ಏರಿಸಿ ಇವತ್ತಿಷ್ಟೇ ಹೂ ಸಿಕ್ಕಿವೆ ಕ್ಷಮಾ ಮಾಡು ಅಂತ ಪ್ರಾರ್ಥನೆ ಮಾಡಿ ಪೂಜೆಯನ್ನು ಪ್ರಾರಂಭ ಮಾಡ್ತಾರೆ. ಸೀತಾದೇವಿಗೆ ಏರಿಸಲಿಕ್ಕೆ ಆಗಲಿಲ್ಲಲ್ಲ ಅಂತ ಮನಸ್ಸಿನಲ್ಲಿ ಸ್ವಲ್ಪ ಇದೇ ಸಂದೇಹ ಬಂತು ಅಂತೂ ನಿಮಗೆ ಅನಿಸ್ಬೋದು. ಸಾಮಾನ್ಯವಾಗಿ ದೇವರಿಗೆ ಹೂವು ಏರಿಸಿದ ಮೇಲೆ ನಿರ್ಮಲನೇ ಲಕ್ಷ್ಮೀ ದೇವಿಗೆ ಏರಿಸೋದು, ಮೊದಲಿಗೆ ಇಲ್ಲಿ ಏರಿಸಿ ಆಮೇಲೆ ಏರಿಸಲಿಕ್ಕೆ ಬಂದೇ ಬರ್ತದೆ. ಈ ಪ್ರಶ್ನೆ ಹೇಗೆ ಬಂತು ಅಂತ ಸ್ವಲ್ಪ ವಿಚಾರ ಮಾಡಿದ್ರೆ ಕೆಲವು ಜನರೊಳಗೆ ಕೆಲವೊಮ್ಮೆ ಬರಬಹುದು. ಆದರೆ ಇದಕ್ಕೆ ವಿಷಯ ಹೀಗಿದೆ, ಶ್ರೀಮಠದಲ್ಲಿ ದೇವರಿಗೆ ಗಂಧ ತುಳಸಿ ಹೂವುಗಳನ್ನ ಏರಿಸುವಾಗಲೇ ಸೀತಾದೇವಿಗೆ ಏರಿಸುವ ಪದ್ಧತಿ, ಅದಕ್ಕೆ ಹತ್ರ ಅಷ್ಟೇ ಒಂದು ಕ್ರಮ. ಎರಡು ವಿಧವಾಗಿರತಕ್ಕಂತಹ ಸೀತಾದೇವಿಯ ರೂಪಗಳು, ಒಂದು ಆ ಪರಮಾತ್ಮನ ಜೊತೆಗೇನೆ ಪೀಠಾವರಣ ದೇವತೆಗಳನ್ನು ಹೇಗೆ ಪೂಜೆ ಮಾಡ್ತೇವೋ ಹಾಗೆ ಪರಮಾತ್ಮನಿಗೆ ಶ್ರೀಭೂ ಸಮೇತನಾದ ದೇವರಿಗೇನೆ ಪೂಜೆ, ಒಂದು ರೂಪದಿಂದ ಲಕ್ಷ್ಮೀದೇವಿ ಬಡಿಸ್ತಿರ್ತಾಳೆ, ಇನ್ನೆರಡು ರೂಪಗಳಿಂದ ದೇವರ ಎಡಬದಿಗಳಲ್ಲಿ ಕುಳಿತು ಅವಳು ಊಟ ಮಾಡ್ತಿರ್ತಾಳೆ. ಆ ರೂಪಗಳು ಬೇರೆ, ಬಡಿಸುವ ರೂಪ ಬೇರೆ. ಹಾಗೆ ಪರಮಾತ್ಮನ ಜೊತೆಗೆ ಪಕ್ಕದಲ್ಲಿ ಕುಳಿತು ಎಲ್ಲ ಅರ್ಚನೆಗಳನ್ನು ಸ್ವೀಕಾರ ಮಾಡಿ ನೈವೇದ್ಯಗಳನ್ನ, ಬರೀ ಲಕ್ಷ್ಮೀದೇವಿ ಅಲ್ಲ, ಲಕ್ಷ್ಮೀದೇವಿ, ವಾಯುದೇವತೆಗೆ ವಾಯುದೇವರು, ಪೀಠದೇವತೆಗಳು, ಇಂದ್ರಾದಿಗಳು ಎಲ್ಲರೂ ಪರಮಾತ್ಮನ ಜೊತೆಗೆ ಊಟ ಮಾಡುತ್ತಿರ್ತಾರೆ, ಅದೊಂದು ಬೇರೆ. ಆಮೇಲೆ ದೇವರ ತೀರ್ಥವನ್ನು ಕೊಟ್ಟು ನೈವೇದ್ಯವಾದ ಶೇಷವನ್ನು ಸ್ವೀಕಾರ ಮಾಡತಕ್ಕಂತಹ ಸಂದರ್ಭದಲ್ಲಿ ಇನ್ನೊಂದು ರೂಪದಿಂದ ಶೇಷವನ್ನು ಸ್ವೀಕಾರ ಮಾಡೋದು ಬೇರೆ. ದೇವರ ಜೊತೆಗೆ ವೈಭವಕ್ಕಾಗಿ ಕುಳಿತಂತಹ ಪರಿವಾರ ಒಂದು ಬೇರೆ, ಶೇಷವನ್ನು ಸ್ವೀಕಾರ ಮಾಡುವುದಕ್ಕಾಗಿ ಇರತಕ್ಕಂತಹ ಪರಿವಾರ ಒಂದು ಬೇರೆ. ಹಾಗೆ ಈ ಸೀತಾದೇವಿಯರು ಯಾರು ಅಂದ್ರೆ ಬಡಿಸುವ ಸೀತಾದೇವಿಯರಲ್ಲ ಇವರು, ಮಹಾರಾಜ್ಞಿ, ದೇವರ ಜೊತೆಗೆ ಊಟ ಮಾಡುವ ಸೀತಾದೇವಿ. ಹೀಗಾಗಿ ದೇವರ ಜೊತೆಗೆ ಗಂಧ, ದೇವರ ಜೊತೆಗೆ ತುಳಸಿ ಏರಿಸುವಂತಹ ಪದ್ಧತಿ ಇದೆ. ಅದೇ ಕೆಳಗಿರುವ ಶಂಖಗಳಿಗೆ ಯಾವಾಗ ಏರಿಸೋದಿಲ್ಲ, ಅದ ಆಮೇಲೆ ತೀರ್ಥ ತುಳಸಿ ನೈವೇದ್ಯ ಆಮೇಲೆ ಮಾಡತಕ್ಕಂತಹ ಪದ್ಧತಿ. ಹೀಗಾಗಿ ದೇವರ ಜೊತೆಗೆ ಏರಿಸಬೇಕಾಗಿತ್ತು, ಏರಿಸಿರಲಿಲ್ಲ. ಅದು ಅವರ ಮನಸ್ಸಿಗೆ ಸಂಕೋಚವಾದ ಸಂದರ್ಭದೊಳಗೆ ರಾಮದೇವರು ಇವರ ಮನಸ್ಸನ್ನ ಅರ್ಥ ಮಾಡಿಕೊಂಡ, ನನ್ನ ಭಕ್ತರಿಗೆ ಸೀತಾದೇವಿಗೆ ತುಳಸಿಯನ್ನ ಕೊಟ್ಟಿಲ್ಲ, ಹೂವನ್ನ ಏರಿಸ್ಲಿಕ್ಕೆ ಆಗಿಲ್ಲ ಅಂತ ಅಸಮಾಧಾನವಾಗಿದೆ, ಅದಕ್ಕೆ ನನಗಿರುವಂತಹ ಮತ್ತೆ ಕಮಲವನ್ನೇ ನಾನು ಸೀತಾದೇವಿಗೆ ಅನುಗ್ರಹ ಪೂರ್ವಕವಾಗಿ ಕೊಡ್ತೇನೆ ಅಂತ ಹೇಳಿ ಮೂಲರಾಮದೇವರು ತಮ್ಮ ಮೇಲಿರತಕ್ಕಂತಹ ಹೂವನ್ನ ಸೀತಾದೇವಿಯ ಮೇಲೆ ಅದನ್ನ ಇಡ್ತಾರೆ, ಸೀತಾದೇವಿಗೆ ಆ ಹೂವನ್ನು ಮುಡಿಸ್ತಾರೆ. ರಾಮದೇವರ ಈ ಅದ್ಭುತವಾದ ಲೀಲೆಯನ್ನು ನೋಡಿ ಬಹಳ ಅಗಾಧವಾಗ್ತದೆ, ಆಶ್ಚರ್ಯವಾಗ್ತದೆ. ಸತ್ಯಬೋಧರಂತಾರೆ, ನಾನೇನ್ ತಿಳ್ಕೊಳ್ಳಿ, ನಾನು ಬಹಳ ದುಃಖದಿಂದ ಸೀತಾದೇವಿಗೆ ಹೂ ಏರಿಸಲಿಕ್ಕೆ ಆಗಲಿಲ್ಲ ಅಂತ ಒದ್ದಾಡ್ತಾ ಇದ್ದೆ ಅಂತ ನನ್ನ ಮೇಲೆ ಪ್ರೀತಿಯಿಂದ ನನಗ್ ಸಮಾಧಾನ ಮಾಡೋದಕ್ಕೆ ಏರಿಸಿದೆಯೋ, ಅಥವಾ ನನ್ನ ಹೆಂಡತಿಗೆ ಹೂ ಸಿಗಲಿಲ್ಲ ಅಂತ ಹೆಂಡತಿ ಮೇಲಿನ ಪ್ರೀತಿಯಿಂದ ಕೊಟ್ಟೆಯೋ? ತಾತ ಶ್ರೀ ರಾಮಮೂರ್ತಿ ರಮಲ ಕಮಲತೋ ಅಭ್ಯರ್ಚ ಮಾತುರ್ನ್ ಅಶಿಷ್ಟಂ ಕಂಜಂ ಕಂಜಾಲಯಾಯಾಹ ಇತಿ ಅದಮನಿಷಿ ಪ್ರಾದದಾ ಕಂಜಮೇಕಂ ತತ್ ಕಿಂ ಛಾಯಾದಯಾತಃ ಕಿಮು ಮೈದಯ ನೈವ ಜಾನೇಹಂ ಅಜ್ಞಃ ಸ್ವಾಮಿನ್ ಶ್ರೀ ಸತ್ಯಬೋಧೋ ವ್ರತಿವರ ಹೃದಯಂ ಭೋಜವಾಚಂ ವದತ್ವಂ ಅಂತ ಸ್ತೋತ್ರ ಮಾಡ್ತಾರೆ. ವಿಷ್ಣು ಸ್ತುತಿ ಸತ್ಯಬೋಧ ಸತ್ಯಸಂಗ ತೀರ್ಥ ಶ್ರೀಪಾದಂಗಳವರ ದಿವ್ಯ ಸ್ತೋತ್ರ. ಮಾತು ಮಾತಿಗೆ ಗುರುಗಳ ಹೆಸರನ್ನು ಹೇಳ್ತಾರೆ. ಆ ಸ್ತೋತ್ರವನ್ನ ಕೇಳೋದೇ ಒಂದು ಅದ್ಭುತವಾದದ್ದು, ಅದರ ಅರ್ಥದ ಅನುಸಂಧಾನನೇ ಅದ್ಭುತವಾದಂತಹ ಭಾವನೆಗಳನ್ನ ಅಲ್ಲಿ ತೋರಿಸ್ತಾರೆ. ವಯಂ ಪ್ರಾತಸ್ನಾನಂ ರಘುಪನಮನಂ ಸುಪ್ರವಚನಂ ಗುರುಧ್ಯಾನಂ ಪದ್ಮಾರಮಣ ಭಜನಂ ನಾಪಿ ಮನನಂ ಅಕಾರ್ಷ್ಮಾಲಂ ಶೀಲಂ ದಶವದನ ಕಾಲಂ ಗತದಲನಂ ರಮಾಲೋಲಂ ಯಾಮಹ ಶರಣಮಲಂ ವೀತಶಮಲಂ. ನಾವೇನು ಸಾಧನೆ ಮಾಡಲಿಲ್ಲ, ಕೇವಲ ನರಾನಸ್ತುತ್ವ ನೀಚಾನ್ ಉದರ ಭರಣಾಸಕ್ತ ಹೃದಯ, ನಾವೆಲ್ಲ ಏನು ಮಾಡುತ್ತೇವೆ ಅದನ್ನು ಅವ್ರು ಹೇಳಿದ್ದಾರೆ, ಸತ್ಯ ಸಂದರ್ಭ ಆಗಿರಲಿಲ್ಲ. ಕೇವಲ ದುಷ್ಟ ಜನರ ಸಹವಾಸದೊಳಗೆ ನಾವೆಲ್ಲ ಇದ್ದೇವೆ, ಆದರೆ ಮಂತ್ರಿಗಳ ಮಕ್ಕಳು ಏನಾದರೂ ಅಪರಾಧ ಮಾಡಿದರೂ ರಾಜರು ತಮ್ಮವರು ಅಂತ ಹೇಗೆ ಒಳಗೆ ಹಾಕೋತಾರೋ ಹಾಗೆ ಸತ್ಯಬೋಧರಂತಹ ಮಹಾನುಭಾವರ ಶಿಷ್ಯರು ನಾವು ಅಂತ ನಾವು ಮಾಡಿದ ಅಪರಾಧಗಳನ್ನ ಮನ್ನಿಸಿ ನಮ್ಮನ್ನು ನೀನು ಒಳಗೆ ಹಾಕೊಳ್ಬೇಕು, ನಮ್ಮನ್ನು ರಕ್ಷಣೆ ಮಾಡಬೇಕು ಅಂತ ಸ್ತೋತ್ರ ಮಾಡ್ತಾರೆ. ಬಹಳ ಸುಂದರವಾದಂತಹ ಸ್ತೋತ್ರ ಇದೆ. ಅಂತಹ ವಿಷ್ಣು ಸ್ತುತಿಯನ್ನ ರಚನೆ ಮಾಡಿ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ಸಮರ್ಪಣೆ ಮಾಡಿದ್ದಾರೆ. ಇಂತಹ ಮಹಾನುಭಾವರಾದ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು, ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ಇಬ್ಬರೂ ಮಹನೀಯರು. ಸಮಣೂರಿನಲ್ಲಿ ಇವರು ಮಹಿಷಿ ಕ್ಷೇತ್ರದಲ್ಲಿ ವಾಸವನ್ನ ಮಾಡಿ ವಿಶೇಷವಾಗಿರತಕ್ಕಂತಹ ಅನುಗ್ರಹವನ್ನ ಮಾಡ್ತಾ ಇವತ್ತಿಗೂ ಅಲ್ಲಿ ವಾಸವಾಗಿದ್ದಾರೆ ಅಂತ ನಾವು ತಿಳಿತೇವೆ. ಶ್ರೀಕೃಷ್ಣ ಅರ್ಪಣಮಸ್ತು.